हेलो हेलो सपना, रॉन्ग नंबर। ಸಾರಿ ಕೇಳಿಸ್ಲಿಲ್ಲ, ಬಂದ್ ಬಾಳ ಹೊತ್ತಾಯ್ತ ಸ್ವಪ್ನ. ಯಾಕೋ ಶೇವ್ ಮಾಡಿಲ್ಲ, ಒಳ್ಳೆ ಬಂಗಿ ಬಾಬಾ ತರ ಕಾಣಿಸ್ತೀಯ. ನನ್ನ ಯಾರು ನೋಡ್ತಾರೆ ಬಿಡಕ್ಕ. ಈಗೇನು, ಬಸ್ಸೋ ರಿಕ್ಷಾನೋ? ಇಲ್ಲ, ನನ್ನ ರೂಮೇಟ್ ಬೈಕ್ ತಂದಿದ್ದೀನಿ, ಬಾ ಹೋಗೋಣ. ಸರಿ ಬಾ. ಬೆಂಗ್ಳೂರ್ ನೋಡಿದ್ರೇನೆ ಭಯ ಆಗತ್ತಲ್ವೋ? ಸ್ವಲ್ಪ ದಿವಸಕ್ಕೆಲ್ಲ ಅಭ್ಯಾಸ ಆಗತ್ತೆ ಬಿಡಕ್ಕ. ಇಲ್ಲೊಂದು ಸೈನ್ ಮಾಡಿ. ರೂಮ್ ನಂಬರ್ 6 ನಿಮ್ದು. ನಿಮ್ ರೂಮ್ಮೇಟ್ಸ್ ಇಬ್ರು ಇರ್ತಾರೆ, ಪದ್ಮಾವತಿ ಮಂಗಳ ಅಂತ. ಥ್ಯಾಂಕ್ ಯು ಅಕ್ಕ. ಅದೇ ನೋಡಿ ನಿಮ್ ಬಸ್ ಸ್ಟಾಪ್, ಡೈರೆಕ್ಟ್ ಬಸ್ ಇದೆ, ನಿಮ್ ಆಫೀಸ್ ಮುಂದೆನೆ ನಿಲ್ಲಿಸ್ತಾನೆ. ಬಸ್ ರೂಟ್ ಎಲ್ಲ ನೆನಪಿದ್ಯಲ್ಲ, ಅಥವಾ ನಾನೇ ಇದ್ದು ಹೋಗ್ಲಾ? ಬೇಡ ಬಿಡ. ಸರಿ ಅಕ್ಕ, ಅಲ್ಲಿ ಕೂತಿದ್ಲಲ್ಲ, ಅವಳ ಹೆಸರು ಮೃದುಲನ ಮೇರಿನ ಕೇಳ್ತೀಯ? ಯಾಕೋ ಅವಳು ಉಂಗುರದ ಮೇಲೆ ಎಂ ಅಂತಿತ್ತು. ಆಗ್ಲಿ, ಕಣ್ಣಾಕ್ಬಿಟ್ಟ. ಅಕ್ಕ, ನಿಮ್ ಆಫೀಸಲ್ಲಿ ಕೇಳಿ ಇದ್ರೆ ನನ್ಗೂ ಒಂದ್ ಕೆಲ್ಸ ಕೊಡಿಸ್ತೀಯ? ಪಾರ್ಟ್ ಟೈಮ್ ಅಲ್ಲಿ ಬರೋ 600 ರೂಪಾಯಿ 10 ದಿನಕ್ಕೂ ಸಾಲಲ್ಲ ಇವರಲ್ಲಿ. ತಡಿಯೋ, ಇವತ್ತಾನೇ ಬರ್ತಿದ್ದೀನಿ. ಸರಿ, ನಾನು ಸಾಯಂಕಾಲ, ಅಲ್ಲ ನಾಳೆ ಸಾಯಂಕಾಲ ನಿಮ್ ಆಫೀಸ್ ಹತ್ರ ಬರ್ತೀನಿ. ಅಷ್ಟೊತ್ತು ಕೇಳಿ ತಿಳ್ಕೊಂಡಿರ್ತೀಯ? ಏನ್ ಕೆಲ್ಸನ? ಅಲ್ಲ, ಅವಳ ಹೆಸರ್ನ. ಬಾಯ್. ಗೀತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐಲ್ ಗೆಟ್ ಬ್ಯಾಕ್ ಟು ಯು, ಡೋಂಟ್ ವರಿ. ಕೆಲವು ಸಲ ಹಾಗಾಗ್ಬಿಡುತ್ತೆ, ಏನ್ ಮಾಡೋದು ಹೇಳಿ. ಶೋರ್, ಐ ಲೆಟ್ ಇಟ್ ಡು ಇಟ್. ಓಕೆ,
ಹೇಳಿ ಗೀತಾ. ಸರ್, ನಮ್ಮ ಮೈಸೂರು ಆಫೀಸ್ನಿಂದ ಟ್ರಾನ್ಸ್ಫರ್ ಆಗಿ ಬಂದಿದಾರಲ್ಲ ಸಪ್ನ ಅಂತ, ಇವತ್ತು ರಿಪೋರ್ಟ್ ಮಾಡ್ಕೋತಾರಂತೆ. ಒಳಗೆ ಕಳಿಸ್ಲಾ ಅಥವಾ ಪರ್ಸನಲ್ ಮ್ಯಾನೇಜರ್ನ ಮೀಟ್ ಮಾಡೋಕೆ ಹೇಳ ಸರ್? ಓಕೆ ಸರ್, ಒಳಗೆ ಹೋಗಿ. ಥ್ಯಾಂಕ್ಸ್. ಮೈ ಕಮಿನ್ ಸರ್? ಕಮಿನ್. ಬನ್ನಿ ಮಿಸ್. ಸಪ್ನ ಸರ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನೀವಿಲ್ಲಿ ಅಕೌಂಟ್ ಸೆಕ್ಷನ್ ಕೆಲಸ ಮಾಡಬೇಕು. ಎಸ್ ಸರ್. ಹಾಂ, ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಿ ಸಪ್ನ? ಭಾರತಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಅಂತ ಇದೆಲ್ಲ ಸರ್, ಅಲ್ಲಿ. ಸೆಕೆಂಡ್ ಸ್ಟೇಜ್ನಲ್ಲಿ ಇದೆಯಲ್ಲ ಅದ? ಹೌದು ಸರ್. ಎಲ್ಲ ಸೌಕರ್ಯ ಇದೆಯಾ? ಪರವಾಗಿಲ್ಲ ಸರ್. ನಿಮ್ಮ ಸೆಕ್ಷನ್ ಚೀಫು ಈಶ್ವರ್ ಅಂತ, ಅವ್ರಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಈಶ್ವರ್, ನಿಮ್ಮ ಸೆಕ್ಷನ್ಗೆ ಮೈಸೂರು ಆಫೀಸ್ನಿಂದ ಸಪ್ನ ಅಂತ ಒಬ್ರು ಬಂದಿದ್ದಾರೆ, ಅವ್ರನ್ನ ಕಳಿಸ್ಕೊಡ್ತೀನಿ. ಓಕೆ, ನೋಡಪ್ಪ, ಇವ್ನು ಈಶ್ವರ್ ಹತ್ರ ಕರ್ಕೊಂಡು ಹೋಗು ಪ್ಲೀಸ್. ಥ್ಯಾಂಕ್ ಯು ಸರ್. ಅಮ್ಮ ಸಪ್ನ ಸರ್, ನಿಮ್ಗೇನೇ ಸಮಸ್ಯೆ ಇದ್ರೂ ಸಂಕೋಚ ಇಟ್ಕೋಬೇಡಿ, ನೇರವಾಗಿ ನನ್ನ ಹತ್ರ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಬಾಸಮ್ಮೇ, ವೆಲ್ಕಮ್ ಮಿಸ್ ಸಪ್ನ. ನಮಸ್ಕಾರ ಸರ್. ಈ ಸಾರಿಗೆಲ್ಲ ಬಿಟ್ಬಿಡ್ರಿ, ಈಶ್ವರ್ ಅಂತ ಕರೆದ್ರೆ ಸಾಕು. ಹಾ, ನೀವು ಬಂದ್ಮೇಲೆ ಈ ಸೆಕ್ಷನ್ಗೆ ಒಂದು ಕಳೆ ಬಂತು ನೋಡಿ. ನಿಮ್ಗಿನ್ನೂ ಮದುವೆ ಆದಂಗೆ ಕಾಣಲಿಲ್ಲ. ಇಲ್ಲ, ಯಾಕೆ? ವೆರಿ ಗುಡ್, ಬನ್ನಿ, ಎಲ್ರಿಗೂ ಪರಿಚಯ ಮಾಡಿಸ್ತೀನಿ. ಇವರು ವಿಮಲಾ ಅಂತ, ಸಿಕ್ಕಾಪಟ್ಟೆ ಪೊಲೀಸ್ ಜಾಬ್ಸ್ ಮಾಡ್ತಾರೆ, ಆದ್ರೆ ಮದುವೆ ಆಗಿದೆ. ಇವರು ಸಪ್ನ ಅಂತ, ಮೈಸೂರು ಬ್ರಾಂಚ್ ಇಂದ ಟ್ರಾನ್ಸ್ಫರ್ ಆಗಿ ಬಂದ್ಯಾ. ಹಲೋ, ಹಾಯ್. ಇದು ನಿಮ್ ಸೀಟ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಒನ್ಸ್ ಅಗೇನ್ ಮಿಸ್ ಸಪ್ನ. ರೀ ಸಪ್ನ, ಬನ್ನಿ, ಇವತ್ತು ನನ್ನ ಜೊತೆಲೇ ಊಟ ಮಾಡಿ, ನಾಳೆ ಬೇಕಾದ್ರೆ ಹೊರಗಡೆ ಹೋಗಿದ್ರಂತೆ. ಅಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಬೇಡ ಬಿಡ್ರಿ, ಈ ಡೈಲಾಗ್ ಎಲ್ಲ ಬೇಡ. ಪರವಾಗಿಲ್ಲ, ಬನ್ನಿ. ಥ್ಯಾಂಕ್ಸ್. ಇವತ್ತು ಒಂದಿನ ಅಷ್ಟೇ, ನಾಳೆಯಿಂದ ಕರೆಯಲ್ಲಪ್ಪ. ನಿಮ್ ಜೊತೆ ನಾನು ಊಟಕ್ಕೆ ಸೇರ್ಕೊಂಡ್ರೆ ತೊಂದ್ರೆ ಏನಿಲ್ವಲ್ಲ? ತೊಂದ್ರೆ ಇದೆ ಅಂದ್ರೆ ಏನ್ ಬರ್ದೇ ಇರ್ತೀರಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ನವಾಸ್, ಇವತ್ತು ಮೈಸೂರಿಂದ ಒಬ್ರು ಸಪ್ನಾಥ್ ಬಂದು ರಿಪೋರ್ಟ್ ಮಾಡ್ಕೊಂಡ್ರಲ್ಲ, ಅವ್ರ ಪರ್ಸನಲ್ ಫೀಲ್ ಬಂದಿದ್ಯಾ? ನನ್ನ ಹತ್ರ ಸ್ವಲ್ಪ ಕಳಿಸ್ಕೊಡ್ತೀರಾ? ಹೇ, ಪರವಾಗಿಲ್ಲ, ಊಟ ಆದ್ಮೇಲೆ ಕಳಿಸಿ. ಓಕೆ. ರೀ ವಿಮಲಾ, ಗಂಡನ ಹೃದಯನ ಹೊಟ್ಟೆ ಮೂಲಕ ತಲುಪೋದು ಸುಲಭ ಅಂತಾರಲ್ಲ, ನಿಜ ಏನ್ರಿ? ಏನಿಲ್ಲ, ರುಚಿ ರುಚಿಯಾಗಿ ಅಡಿಗೆ ಮಾಡಾಕಾದ್ರೂ ಸಾಕು, ಗಂಡನ ಒಲಿಸ್ಕೋಬಹುದು ಅಂತಾರಲ್ಲ. ಯಾಕೆ ಹೇಳ್ತಾ ಇದ್ದೀರಾ? ನನ್ ಕೇಳಿದ್ರೆ ಗಂಡಸನ್ ಖುಷಿ ಪಡಿಸಕ್ಕೆ ಅದಕ್ಕಿನ್ನ ಒಳ್ಳೆ ದಾರಿ ಇದೆ ಅಂತ. ಯಾವಾಗ್ಲೂ ಇಂತ ಹಲ್ಕ ಐಡಿಯಾಸ್. ಏನಂತೀರಿ ಸ್ವಪ್ನ? ನಂಗೆ ಜೋಕ್ ಇಷ್ಟ ಆಗ್ಲಿಲ್ಲ ಮಿಸ್ಟರ್ ಈಶ್ವರ್. ಐ ಆಮ್ ಸಾರಿ, ಸಾರಿ. ಹಲೋ, ಎಸ್, ಜಸ್ಟ್ ಎ ಮಿನಿಟ್ ಪ್ಲೀಸ್. ಸ್ವಪ್ನ, ನಿಮ್ಗೆ ರೀ ಫೋನು. ಏನ್ರಿ, ಮೊದಲನೇ ದಿವಸನೇ ಫೋನು?
ಅದ್ಯಾರೋ ಅರುಣ್ ಅಂತೆ, ನಿನ್ನೆಯಿಂದ ನೀವು ಬಂದ್ರಾ ಬಂದ್ರಾ ಅಂತ ಫೋನ್ ಮಾಡ್ತಾನೆ ಇದ್ರು. ಏನು ಬಾಯ್ ಫ್ರೆಂಡಾ? ಹಾಯ್ ಅರುಣ್, ಹೇಗ್ ಗೊತ್ತಾಯ್ತು ನಾನು ಬಂದಿದ್ದು? ಗೊತ್ತಾಗೋದಿರ್ಲಿ, ನೀ 4 ದಿನ ಹಿಂದೆನೆಲ್ಲ ಬರ್ಬೇಕಾಗಿದ್ದು, ನೀನೇ ಫೋನ್ ಮಾಡ್ತೀನಿ ಅಂತ ಕಾದು ಕಾದು ನಿನ್ನೆ ನಾನೇ ಟ್ರೈ ಮಾಡಿದೆ. ಅಮ್ಮಂಗ್ ಹುಷಾರಿರ್ಲಿಲ್ಲ, ಅದಕ್ಕೆ ಇವತ್ ಬಂದೆ. ಅಂತೂ ಬಂದಿಲ್ಲ, ನೀನ್ ಬಂದು ಬೆಂಗಳೂರು ಸುಂದರವಾಯ್ತು ಬಿಡು. ಈ ತಕ್ಷಣ ಲದಾಖ್ ಬಂದ್ಬಿಡು, ಬೆಂಗಳೂರು ತೋರಿಸ್ತೀನಿ. ನಿಮ್ಗೆ ತಲೆ ಕೆಟ್ಟಿದ್ಯಾ? ನಾನು ಈಗ ತಾನೇ ಬಂದಿದ್ದೀನಿ. ಸರಿ ಸರಿ, ಸಾಯಂಕಾಲ ಆಫೀಸ್ ಹತ್ರ ಬರ್ತೀನಿ, ಕಾಯ್ತಾ ಇರು. ಸರಿ, ಈಗೊಂದು ಕೊಡು. ಅಯ್ಯೋ ಇಲ್ಲ, ಆಗಲ್ಲ. ಅವೆಲ್ಲ ನಂಗೆ ಗೊತ್ತಿಲ್ಲ, ಬೇಗ. ಸಮಯ ಸಂದರ್ಭ ಒಂದು ಗೊತ್ತಾಗಲ್ಲ ನಿಮ್ಗೆ. ಹೌದು ಗೊತ್ತಾಗಲ್ಲ, ಬೇಗ. ಆಗಲ್ಲ, ಇಡಿ ಫೋನ್. ಆಗೋದೇ ಇಲ್ವಾ? ವೆಲ್ಕಮ್ ಟು ಬ್ಯಾಂಗ್ಲೋರ್. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅರುಣ್? ಇವತ್ತಿಂದ ದಿನ ಸಾಯಂಕಾಲ ಬ್ಯಾಂಗ್ಲೂರ್ ಸೈಟ್ ಸೀಯಿಂಗ್ ಬಾ. ನಾ ಬೆಂಗಳೂರಿಗೆ ಬಂದೆ ಅಂದ ತಕ್ಷಣ ಸ್ವೀಟ್ ತಿನ್ಬೇಕಾ? ಮತ್ತೆ ನಾನು ಮೈಸೂರು ಬಿಟ್ಟಾಗ್ಲಿಂದ ನೀನ್ ನೆನ್ಸ್ಕೊಂಡು ತಪಸ್ ಮಾಡದೆ ಆಗೋಯ್ತು. ದರ್ಶನನೇ ಇಲ್ಲ, ಇನ್ಮೇಲೆ ಒಂದೇ ಊರಲ್ಲಿ ಇರ್ತೀವಿ ಅಂದ್ಮೇಲೆ ಇಷ್ಟು ಮಾತ್ರ ಬೇಡವಾ? ಓ ಮಹಾ, ತಿಂಗಳಲ್ಲಿ 25 ದಿನ ಸುತ್ತಾನೆ ಇರ್ತೀರಾ? ಒಂದೇ ಊರಲ್ಲಿ ಇದ್ರೇನು, ಬೇರೆ ಬೇರೆ ಇದ್ರೇನು? ಯಾವ್ದಪ್ಪ ವಿಷಯ? ಅಲ್ಲಿದ್ದಲ್ಲಿ ನೋಡು, ಯಾರ ನೀಲಿ ಸಿರೇನ? ಸಪ್ನ ಅಂದೆ ಅಲ್ವಾ? ಹೂನು, ಅವನ ಯಾರ ಜೊತೆಲಿರೋನು? ಇರು, ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮಮ್ಮ ಹೇಗಿದ್ದಾರೆ ಸಪ್ನ? ಪರವಾಗಿಲ್ಲ, ನಾನು ಹೊರಡೋ ಟೈಮಿಗೆ ಸರಿಯಾಗಿ ಹುಷಾರು ತಪ್ಪಿತು, ಅದಕ್ಕೆ 4 ದಿನ ಲೇಟಾಗಿ ಬಂದಿದ್ದು. ನಂಗೆ ಅಮ್ಮಂದೇ ಯೋಚನೆ ಅರುಣ್, ಈಗಂತೂ ಒಂಟಿ ಆಗ್ಬಿಟ್ಲು. ಇಲ್ಲೇ ಒಟ್ಟಿಗೆ ಇರೋಣ ಅಂದ್ರೆ ಅಮ್ಮ ಮನೆ ಬಿಡಕ್ಕೆ ತಯಾರಿಲ್ಲ. ನಾವು ಬೇಗ ಮದುವೆ ಮಾಡ್ಕೊಂಡ್ರೆ ಅದಕ್ಕೂ ಒಂದು ದಾರಿ ಹುಡುಕ್ಬೋದು ಬಿಡು. ಇಷ್ಟು ಬೇಗ ಎಲ್ಲ ಯೋಚನೆ, ನನ್ನ ತಮ್ಮಂಗೆ ಇನ್ನೂ ಒಂದು ದಾರಿ ಆಗಿಲ್ಲ. ಎಲ್ಲ ಸರಿ ಹೋಗುತ್ತೆ, ಇನ್ನು ಸ್ವಲ್ಪ ದಿನ ಅಷ್ಟೇ. ಅನುಮಾನನೇ ಇಲ್ಲ, ಅವನು ಅವಳ ಲವರ್. ಲವರ್ ಪಾಪ. ಶ್ಯಾಮ್ ಒಂದ್ ಮಾತು ಹೇಳ, ನಾವ್ ಇದುವರೆಗೂ ನೋಡಿದ ಹುಡುಗಿಯರೇ ಬೇರೆ, ಇವಳೇ ಬೇರೆ ಕಣೋ. ಅಂದ್ರೆ ಇವಳು ಇವಳು ಪಾಡಿಗೆ ಬಿಟ್ಬಿಡು ಶ್ಯಾಮ್. ಸರಿಯಾಗಿ ಇರ್ತೀಯ, ಮದ್ ಮಧ್ಯ ಹಿಂಗ್ ಶುರು ಆಗ್ಬಿಡ್ತೇನೆ. ಲೋ ಶ್ಯಾಮ್, ಮತ್ತೇನ್ ಚೆನ್ನಾಗಿಲ್ವ ಅವಳು? ಚಂದನ, 4 ದಿನ ಮುಂಚೆ ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಸೋಪ್ ಅಡ್ವರ್ಟೈಸ್ಮೆಂಟ್ಗೆ ಇವಳನ್ನೇ ಹಾಕೊಂಡು ಶೂಟ್ ಮಾಡ್ಬಿಡ್ತಿದ್ದೆ. ನನ್ನ ತ್ವಚೆಯ ಕಾಂತಿಗಾಗಿ? ಮತ್ತೇನೋ ನಿನ್ ತಲ್ನವಲ್ಲ. ಅದಲ್ಲ ಶ್ಯಾಮ್, ನೋಡು ಅವಳು ಆ ಥರದವಳಲ್ಲ. ನಾವು ಸುಮ್ಮನೆ ರಾಂಗ್ ನಂಬರ್ಗೆ ಫೋನ್ ಮಾಡಿ ನಮ್ಗೇನಪ್ಪ ಪ್ರಯೋಜನ? ಮುಚ್ಕೊಂಡು ಬರ್ತೀಯಾ? ನೀನು ಬಂದು ಬೆಂಗಳೂರು ಸುಂದರವಾಯಿತು.
ಅವ್ರ ಹೆಸರೇನ್ರಿ ಸಪ್ನ? ಅರುಣ್ ಅಂತ. ನಿಮ್ಮನೆಯವ್ರ ಹೆಸರೇನ್ರಿ ಮಂಗ್ಳಾ? ಮಂಗ್ಳಾ ನಾನಲ್ಲ, ಅವಳು. ಓ, ನಾನು ಪದ್ಮ. ಸಾರಿ, ನಮ್ಮನೆಯವ್ರ ಹೆಸರು ಮುರಳೀಧರ ಅಂತ. ಇನ್ ನಾಲ್ಕೇ ತಿಂಗಳಲ್ಲಿ ಅಮೆರಿಕದಿಂದ ಬಂದ್ಬಿಡ್ತಾರೆ. ಅವ್ರು ಬಂತು ಅಂದ್ರೆ ಈ ಕೆಲ್ಸ ಹಾಸ್ಟ್ಲು ಎಲ್ಲ ಬಿಟ್ಬಿಟ್ಟು ಝುಮ್ ಅಂತ ಇದ್ಬಿಡ್ತೀನಿ. ವಾವ್! ನೀವುಗಳೇ ವಾಸಿಕಂಡ್ರೆ, ನಿಮಗೆ ಮದ್ವೆ ಆಗಿದೆ, ನಿಮ್ಗೆ ಬಾಯ್ ಫ್ರೆಂಡ್ ಇದ್ದಾರೆ. ನನಗ್ ಬಾಯ್ ಫ್ರೆಂಡು ಇಲ್ಲ, ನಿಂತು ಮದ್ವೆ ಮಾಡಿಸೋರು ಇಲ್ಲ. ಪ್ರಾಯ ಸುಮ್ನೆ ವೇಸ್ಟ್ ಆಗೋಗ್ತಾ ಇದೆ. ಇಲ್ಲ, ಈಗ ಹೀಗಂತಾಳೆ, ಅವಳೊಬ್ಬನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ಲು. ಹೌದೇನ್ರಿ? ಆಮೇಲೆ ಅವನು ಬೇರೆ ಮದ್ವೆ ಆಗೇ ಹೋಯ್ತು. ಆಗಿಂದ ಅವಳು ಭಗ್ನ ಪ್ರೇಮಿ. ಪಾಪ! ಯಾರೇ ಅವನು? ಇನ್ಯಾರು? ಹೃತಿಕ್ ರೋಷನ್. ಹಲೋ, ಹಲೋ. ಅರೆ, ಏನ್ ಆಶ್ಚರ್ಯ, ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿನ್ನೆ ಕಳ್ಸಿದ್ ಬೊಕ್ಕೆ ಏನೋ ಚೆನ್ನಾಗಿತ್ತು, ಆದ್ರೆ ಅದೇ ದುಡ್ಡು ನಂಗೆ ಕೊಟ್ಟಿದ್ರೆ ಒಂದ್ ವಾರ ಬಸ್ ಚಾರ್ಜ್ ಆದ್ರೂ ಆಗ್ತಿತ್ತಪ್ಪ. ಯಾವ ಬೊಕ್ಕೆ, ಯಾರ್ ಕಳ್ಸಿದ್ದು? ಅರುಣಿಗ್ ಸುಮ್ನೆ ಚೋಡ್ಬೇಡಿ. ನೀನ್ ಬಂದ್ ಬೆಂಗಳೂರು ಸುಂದರ ಆಯ್ತು ಅಂತ ನೆನ್ನೆ ಫೋನಲ್ಲೂ ಹೇಳಿದ್ರಿ, ಈಗ ಅದನ್ನೇ ಬೊಕ್ಕೆ ಮೇಲೂ ಬರ್ದು ಯಾರ್ ಕಳ್ಸಿದ್ದು ಅಂತಿರಲ್ಲ. ಇಲ್ಲಪ್ಪ, ನಿಜವಾಗ್ಲೂ ನಾನ್ ಕಳ್ಸಿದ್ದಲ್ಲ. ಯಾರೇ ಕಳ್ಸಿರ್ಲಿ, ಅದಕ್ಕೆ ಯಾಕಷ್ಟು ಚಿಂತೆ ಮಾಡ್ಬೇಕು ಬಿಡಮ್ಮ. ಬೆಂಗಳೂರು ಸುಂದರವಾಯ್ತು ಅಂತ ಬರ್ದಿದಾರಲ್ಲ, ಬಹುಶಃ ಸಿಟಿ ಕಾರ್ಪೊರೇಷನ್ ಅವ್ರಿಗೆ ಕಳ್ಸಿರ್ಬೇಕು ಕಣೆ. ನೀವು ಬಂದ್ಮೇಲೆ ಈ ಸೆಕ್ಷನ್ ಒಂದ್ ಕಳೆ ಬಂತು ನೋಡಿ. ಹಲೋ, ಗುಡ್ ಮಾರ್ನಿಂಗ್. ನೀವ್ ಇಮ್ಲಾ? ನಿನ್ನೆ ಸಂಜೆ ಇಲ್ಲೊಂದು ಫೈಲ್ ಇಟ್ಟಿದ್ದೆ, ಕಾಣ್ತಾನೆ ಇಲ್ವಲ್ರಿ? ಹೌದಾ? ಏ ಸಪ್ನ, ನಿಮ್ ಫೈಲ್ ಇಲ್ಲಿದೆ ನೋಡಿ, ನಾನ್ ತಗೊಂಡಿದ್ದೆ. ಫೈಲ್ ಯಾಕೆ ತಗೊಂಡ್ರಿ? ನಾನ್ ಬೀಗ ಹಾಕಿದ್ನಲ್ಲ. ನಮ್ ಸೆಕ್ಷನ್ ಎಲ್ಲಾ ಕೀಸು ನನ್ನ ಹತ್ರ ಇರ್ಲೇಬೇಕ್ರಿ. ಇದ್ರಲ್ಲಿ ಯಾರೋ ರಜಾ ಹೋಗ್ತಾರೆ, ಅರ್ಜೆಂಟ್ ಆಗಿ ಫೈಲ್ ಬೇಕಾಗುತ್ತೆ, ಅವಾಗ ಏನ್ ಮಾಡೋದು? ಅದಕ್ಕೆ ಸರಿ, ನಿಮ್ಗೆ ಯಾಕೆ ಸಿಟ್ಟು ಬರ್ಬೇಕು ಅದಕ್ಕೆ? ಮಿಸ್ಟರ್ ಈಶ್ವರ್, ನಿನ್ನೆ ಸಂಜೆ ನಂಗೆ ಯಾಕೆ ಬೊಕ್ಕೆ ಕಳ್ಸಿದ್ರಿ ನೀವು? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಾನು ಯಾಕ್ರಿ ಬೊಕ್ಕೆ ಕಳಿಸ್ಲಿ ನಿಮ್ಗೆ? ಏನ್ ಹಂಗೆ ಹೋಗ್ತಿದ್ರಲ್ರಿ ನೀವು? ಏನ್ರಿ ಇದು, ಹೊಸ ಅವತಾರ? ಸುಮ್ನಿರಿ ಸಪ್ನ, ನಾನ್ ನಿಮ್ ಸ್ನೇಹ ಕಳಿಸ್ಬೇಕು ಅಂತಂದ್ರೆ ನಿಮಗೆ ಬೊಕ್ಕೆ ಕಳಿಸ್ಬೇಕಾ? ಅದ್ಯಾವ ಮಹಾ ದೊಡ್ಡ ವಿಚಾರ ಹೇಳಿ, ಎಲ್ಲಿ ಕಳಿಸ್ಬೇಕು? ಮಿಸ್ಟರ್ ಈಶ್ವರ್ ಪ್ಲೀಸ್. ಓಕೆ, ಸಾರಿ. ಬಾಗಿಲು ತೆಗೆಲ್ಲ ಅಂತಿರಲ್ರಿ. ಬಾಕ ನೋಡು, ಇದೇ ನನ್ನ ಅರಮನೆ. ಎಷ್ಟೋ ಬಾಡಿಗೆ ಇದಕ್ಕೆ? 600 ರೂಪಾಯಿ ನಾನೆಲ್ಲಿ ಕೊಡ್ತೀನಿ, ನನ್ನ ರೂಮ್ಮೇಟ್ ಕೊಡೋದು. ಎಷ್ಟೋ ಸಲ ಅವನ್ ಶರ್ಟ್ಸೇ ನನಗೆ ಗತಿ. ಒಂದೆರಡು ಕಾಟನ್ ಶರ್ಟ್ಸ್ ಅವರು ತಗೊಳ್ಳೋ. ಬೇಡ ಅಕ್ಕ, ಸುಮ್ಮನೆ ಹೇಳಿದೆ, ಕೂತ್ಕೋಕ. ಹೌದು, ನಿಮ್ಮ ಆಫೀಸಲ್ಲಿ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದ್ಯಾ? ಇಲ್ಲ ಕಣೋ, ಆದ್ರೆ ಅವಳ ಹೆಸರು ಕೌಸಲ್ಯ ಅಂತೆ. ಮತ್ತೆ ಉಂಗ್ರ? ಅವಳ ಬಾಯ್ ಫ್ರೆಂಡ್ ಮನೋಹರ್ ಕೊಟ್ಟಿದ್ದು. ನೋಡ್ದ್ಯಾ, ಅಲ್ಲೂ ಫ್ಲಾಪೆ. ಶನಿವಾರ ಮೈಸೂರ್ಗೆ ಹೋಗೋಣ, ಬರ್ತೀಯಾ? ಬಸ್ ಚಾರ್ಜ್ ನೀನ್ ಕೊಡೋದಾದ್ರೆ.
ನಿನ್ ಜೊತೆಯವರಿಗೆಲ್ಲ ಆಗ್ಲೇ ಮದ್ವೆ ಆಗೋಯ್ತು. ಆ ವಾಣಿಗೆ ಮೊನ್ನೆ ಎರಡನೇ ಹೆರಿಗೆ ಆಯ್ತಂತೆ, ಹೆಣ್ಮಗು. ನಿನ್ ಮದ್ವೆ ಯಾವ ಕಾಲಕ್ಕೂ? ಈಗ್ಲೇ ಏನಮ್ಮ ಅರ್ಜೆಂಟು? ಇನ್ ಯಾವಾಗ್ಲೇ ಆಗೋದು? ನನಗೂ ಒಂದಿನ ಇದ್ದಾಗ ಇನ್ನೊಂದಿನ ಇರಲ್ಲ. ಈಚೀಚೆಗೆ ಮಂಡಿ ಬೇರೆ ಹಿಡ್ಕೊಳ್ಳುತ್ತೆ. ಡಾಕ್ಟ್ರಿಗೆ ಆದ್ರೂ ತೋರಿಸ್ಬಾದಿತ್ತಮ್ಮ. ಹಾ ತೋರಿಸ್ತೀನಿ, ಅದಕ್ಕೆ ಬೇರೆ ದುಡ್ಡು ದಂಡ. ಈ ಕಷ್ಟ ಎಲ್ಲ ಮುಗಿಯಲ್ಲ ಕಣೆ, ಸದ್ಯದಲ್ಲೇ ಮುಗಿಬೋದಮ್ಮ. ಹ್ಮ್ ಮುಗಿಯುತ್ತೆ. ಹೂನಮ್ಮ, ಹುಬ್ಳಿಲಿ ಒಂದ್ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದೆ, ನನ್ ಗೊತ್ತಿರೋರ್ ಕೈಲಿ ಹೇಳ್ತಿದ್ದೀನಿ, ಸಿಕ್ಕರು ಸಿಗ್ಬೋದು. ಹೌದೇನೋ ಸತಿ, ಹೇಳ ಇಲ್ವಲ್ಲ? ಸರ್ಪ್ರೈಸ್, ಇನ್ ನಾಲ್ಕ್ ದಿನಕ್ಕೆ ಹುಬ್ಳಿಗೆ ಹೋಗ್ಬೇಕು. ಬಸ್ ಚಾರ್ಜ್ ಕೊಡ್ತೀವಿ ತಾನೆ? ಅಮ್ಮ ಮದ್ವೆ ಯಾವಾಗ ಆಗ್ತೀಯ ಅಂತ ಕೇಳ್ತಾ ಇದ್ರು. ಹೌದು, ಯಾವಾಗ ಆಗ್ತೀಯ? ಅದೇ ಕಾಯ್ತಿದ್ದೀರಲ್ಲ. ಹ್ಮ್ ಹಂಗೇನಿಲ್ಲಪ್ಪ, ಈವನ್ ಲವ್ ಇಸ್ ಫೈನ್. ಲವ್ ಇಸ್ ಫೈನ್ 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 ಅಂತೂ ಪುಟಾಣಿಗೂ ಬಜ್ಜಿ, ಲವ್ ಡಿವೈನ್ ಫೈನ್ ಫೈನ್ ಅಂತೂ ಮಿಂಚುಳ್ಳಿ ಕಣ್ಮುಚ್ಚಿ ಅನ್ಸಿದ್ದು ಅನ್ನೋಕೆ ಹತ್ತಿಗೂ ಹತ್ತಿದೆ, ಲವ್ ತತ್ವ ತಿಳಿಸಕ್ಕೆ ಅವಕಾಶ ಸಿಕ್ಕಿದೆ. ಲವ್ ಎ ಫೈನ್ ಲವ್ ಡಿವೈನ್ ಲೈಫ್ ಲೈನ್ ಲವ್ ಇಸ್ ಫೈನ್ 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 ಅಂತೂ ಪುಟಾಣಿಗೂ ಬಜ್ಜಿ, ಲವ್ ಡಿವೈನ್ ಫೈನ್ ಫೈನ್ ಅಂತೂ ಮಿಂಚುಳ್ಳಿ ಕಣ್ಮುಚ್ಚಿ ಅನ್ಸಿದ್ದು ಅನ್ನೋಕೆ ಹಕ್ಕಿಗೂ ಹಕ್ಕಿದೆ, ಲವ್ ತತ್ವ ತಿಳಿಸಕ್ಕೆ ಅವಕಾಶ ಸಿಕ್ಕಿದೆ. ಲವ್ ಇಸ್ ಫೈನ್ ಲವ್ ಡಿವೈನ್ ಲೈಫ್ ಲೈನ್ ಕಟ್ಟು ಕಾಯಕ ಹೇಳಿಕೊಟ್ಟು ಬೀಜಗ ಅಚ್ಚುಕಟ್ಟು ಅಬ್ಬಬ್ಬ ಎಂಥ ಸೋಜಿಗ. ಇನ್ನು ಯಾಕೆ ಕುಂತಿದ್ದಿ ಗೂಬೆ ಹಂಗೆ ನೋಡ್ತಿದ್ದಿ, ರಾಜಗಿಣಿಯ ಹಂಗೆ ಬಂದು ಮಾಡು ಸಂಸಾರ. ಯಾಕೆ ಚಿನ್ನ ಇಂಥ ಆತಂಕ, ಪ್ರೀತಿ ಮಾಡು ಅಂತೂ ಬರವಂತ. ಲವ್ ಇಸ್ ಫೈನ್ 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 ಅಂತೂ ಪುಟಾಣಿಗೂ ಬಚ್ಚಿ, ಲವ್ ಡಿವೈನ್ ಫೈನ್ ಫೈನ್ ಅಂತೂ ಮಿಂಚುಳಿ ಕಣ್ಮುಚ್ಚಿ. ರಾಗದಾಗೆ ಕೋಗಿಲೆ, ನಾಟ್ಯದಾಗೆ ನಾನೀಗ ರಾಜನಬಿಲು. ಶೌರ್ಯದಾಗೆ ಹುಂಜಾನು, ಜಾಣರಾತ ಜಾಣಾನು, ನಿಷ್ಠೆಯಾಗಿ ಮೈನಾನು, ಹಂಗಿದ್ರೆ ಕಲ್ಯಾಣ. ದಿನ ಧ್ಯಾನ ಮಾಡೋ ಬಕ ಪಕ್ಷಿ, ನನ್ನ ನಂಬು ಹಂಸವೇ ಸಾಕ್ಷಿ. ಬಾರೆ ಲೇ 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 ಮುದ್ದಾಡು ಬೆಳ್ಳಕ್ಕಿ, ಮಳ್ಳ ನೀ 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 ಕಿಲಾಡಿ ಕಳ್ಳಕ್ಕಿ, ತತ್ತಿ ನೀ ಪಲ್ಲಕ್ಕಿ ಹತ್ತೊಳ್ಳೆ ಬೆಳ್ಳಕ್ಕಿ, ಇಟ್ಟೊಂದು ಮನ್ಸುಕ್ಕಿ ಬಂತ್ಯಾಕು ನಂಚ.
ಅವಲಕ್ಕಿ ನಂಗೇನೆ ಅವಲಕ್ಕಿ ಅವಲಕ್ಕಿ ಅರ್ಜಿ ಕೊಡಿ ನೋಡೋಣ. ಏನಿದು ಡ್ರೆಸ್? ವಾವ್ ನಂಗ ಬಿಡ. ಏಯ್ ಬಾಯ್ಲಿ, ನಿಮ್ಗೊಂದು ಗುಟ್ಟು ಹೇಳ್ತೀನಿ. ಬಾಯ್ ಬಾಯ್. ಯಾವಾಗ ಬಂದ್ಯೋ? ಆಗ್ಲೇ, ಹುಬ್ಳಿ ಇಂಟರ್ವ್ಯೂ ನಾಳೆ, ಈಗ ರಾತ್ರಿ ಬಸ್ಗೆ ಹೊರಡ್ತಾ ಇದ್ದೀನಿ, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬಾರ. ಇವನೇ ನನ್ನ ತಮ್ಮ ಸತೀಶ್, ಅರುಣ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಹಲೋ. ಹಲೋ ಬಾಬ. ಯಾ ಆಫ್ ಕೋರ್ಸ್. ಏನ್ರಿ ಅದು? ಏನೂ ಗೊತ್ತಾಗ್ತಿಲ್ಲ, ಯಾರು ಕಳಿಸಿದ್ದು ಅಂತಾನೂ ಇಲ್ಲ. ಎಲ್ಲಿ ನೋಡೋಣ ತೆಗಿರಿ. ಸೀರೆ ಕಣ್ರಿ, ಕಲರ್ ಎಷ್ಟು ಚೆನ್ನಾಗಿದೆ, ನಿಮ್ ಕಾಂಪ್ಲೆಕ್ಷನ್ಗೆ ಕರೆಕ್ಟ್ ಆಗಿದೆ. ನನ್ನ ಸ್ವಪ್ನ ಕಣ ರಾಣಿ ಸ್ವಪ್ನ, ನಿನ್ನ ಚೆಲುವಿಗೆ ನನ್ನ ಕಿರುಕಾಣಿಕೆ ಇದು, ಒಪ್ಪಿಸಿಕೊ. ನನ್ನ ತೋಳುಗಳಲ್ಲಿ ನಿನ್ನ ಕೋಮಲ ದೇಹವನ್ನು ಅಪ್ಪಿ ಹಿಡಿಯುವ ಕ್ಷಣ ಬರುವವರಿಗೆ ನಾನು ಕಳಿಸಿರುವ ಈ ಸೀರೆಯೇ ನಿನ್ನ ಮೈ ಬಳಸಲಿ. ಸ್ವಪ್ನ, ನಿನ್ನನ್ನು ನೋಡಿದಾಗಿನಿಂದ ಮನಸ್ಸಿನ ತುಂಬ ಬರೀ ಕೆಟ್ಟ ಆಸೆಗಳೇ. ನನ್ನ ನಿದ್ದೆಯೇ ಹಾರಿ ಹೋಗಿ ಯಾಕಾದರೂ ರಾತ್ರಿ ಆಗುತ್ತದೆ ಎಂಬ ಬೇಗೋದಿ. ನಿಮ್ಮ ಹಗಲೇ ವಾಸಿ ಆಫೀಸಿನಲ್ಲಿರುವಷ್ಟು ಹೊತ್ತಾದರೂ ನಾನು ನಿನ್ನನ್ನು ನೋಡುತ್ತಿರಬಹುದು. ಏನಾಯ್ತ್ರಿ? ಯಾವನ್ನ ನೋಡ್ರಿ ರಾಸ್ಕಲ್, ಹೇಗೆ ಬರ್ದಿದ್ದಾನೆ ಅಂತ. ಹೇಗಾದ್ರೂ ಬರ್ದಿರ್ಲಿ ಬಿಡ್ರಿ, ನಾನು 3 ವರ್ಷದಿಂದ ಇಲ್ಲೇ ಇದ್ದೀನಿ, ಒಬ್ಬರಾದ್ರೂ ನನಗೆ ಒಂದು ಹೇರ್ ಪಿನ್ ಕೂಡ ಕಳಿಸಿಲ್ಲ. ನಗ್ತೀರಲ್ರಿ ನೀವು, ಇದನ್ನ ಕಳಿಸ್ತಾನೆ ಏನಾದ್ರೂ ನನ್ನ ಕೈಗೆ ಸಿಗ್ಬೇಕು. ಯಾರು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ಏನ್ರಿ ಬಂತು? ನೀವೇನ್ ಮಾಡೋಕ್ಕಾಗುತ್ತೆ? ಇಷ್ಟೊಂದು ಒಳ್ಳೆ ಸೀರೆ ಬೇರೆ ನೋಡ್ತಾ ಇರಿ ನೋಡಿ ಸರ್. ಯಾವನ್ನ ಲೋಫ ನಂಗೆ ಈ ಸೀರೆ ಪಾರ್ಸಲ್ ಕಳಿಸಿದಾನೆ? ಅವನು ಈ ಆಫೀಸ್ನಲ್ಲಿ ಇದ್ದಾನೆ ಅಂತ ನಂಗೆ ಗೊತ್ತು ಸರ್. ಈ ಲೆಟರ್ ನೋಡಿ ಸರ್, ಈಗಲೂ ನಾನು ನಿನ್ನೇ ನೋಡ್ತಿದ್ದೀನಿ ಅಂತ ಬರೆದಿದ್ದಾನೆ. ನಮ್ಮ ಆಫೀಸ್ನೇ ಇರ್ಬೋದು, ಆದ್ರೆ 300 ಜನ ಕೆಲಸ ಮಾಡ್ತಾರಲ್ಲ, ಯಾರು ಅಂತ ಹ್ಯಾಕ್ ಪತ್ತೆ ಮಾಡೋಕ್ಕಾಗತ್ತೆ? ಅವ್ನು ಯಾರು ಅಂತ ನಾನು ಕಂಡುಹಿಡಿತೀನಿ ಸರ್. ಸುಲಭ ಸರ್, ನಾನು ಇದೇ ಸೀರೆ ಉಟ್ಕೊಂಡು ಬಂದ್ರೆ ನನ್ಗೆ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡು ಅವನಿಗೆ ಬಂದು ಮಾತಾಡ್ಸಲ್ವ ಸರ್? ಅವಾಗ ಗೊತ್ತಾಗೇ ಆಗುತ್ತಲ್ಲ. ಹಾಗೆ ಮಾಡಿ. ಇಲ್ಲ ಸರ್, ಹೆಣ್ಣು ಅಂದ್ರೆ ಸಲೀಸು ಅಂತ ತಿಳ್ಕೊಂಡಿದ್ದಾನಲ್ಲ, ಅಂತ ಸ್ಕೌಂಡ್ರು ಕಳಿಸಿರೋ ಈ ಸೀರೆ ಮುಟ್ಟಕ್ಕೂ ಅಸಹ್ಯ ಆಗುತ್ತೆ ನಂಗೆ. ನೀ ಸ್ವಪ್ನ, ತಾನು ಯಾರು ಅಂತ ಹೇಳ್ಕೊಳ್ಳೋ ಧೈರ್ಯನೇ ಅವನಿಗಿಲ್ಲ ಅಂದ್ಮೇಲೆ ಇದನ್ನಿಷ್ಟಕ್ಕೆ ಬಿಟ್ಬಿಡೋದು ಒಳ್ಳೇದಲ್ವಾ? ಹ್ಯಾಕ್ ಸರ್ ಬಿಡಕ್ಕಾಗತ್ತೆ? ನನ್ಗೆ ಸೀರೆ ಪಾರ್ಸಲ್ ಬಂದಿದ್ದನ್ನ ಇಡೀ ಆಫೀಸ್ ನೋಡಿದೆ, ಅವರೆಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಸರ್. ತುಂಬಾ ಸೂಕ್ಷ್ಮ ರೀ ನೀವು. ಸರಿ, ಈಗ ನಾನೇನ್ ಮಾಡ್ಬೇಕು ಹೇಳಿ ಸರ್. ನಾನೊಂದು ಲೆಟರ್ ಬರೀತೀನಿ,
ಈ ಪರ್ಮಿಷನ್ ಕೊಟ್ರೆ ಈ ಸೀರೆನು ಆ ಲೆಟರ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬೋದಾ ಸರ್? ಆಯ್ತು, ಕೂತ್ಕೊಳ್ಳಿ. ಬರೀರಿ. ಐ ಆಮ್ ಸಾರಿ ಸಪ್ನ, ನೀವು ಬರ್ಬರ್ತಿದ್ದ ಹಾಗೆ ನಮ್ಮ ಆಫೀಸ್ನಲ್ಲಿ ಈ ಥರ ಎಲ್ಲ ನಡೀತಲ್ಲ. ನೀವೇ ಯಾಕೆ ಸರ್ ಸಾರಿ ಕೇಳಬೇಕು? ಬಿಡಿ ಸರ್. ಓ ಮುಖವಿಲ್ಲದ ಗಂಡಸೆ, ನೀನು ಕಳಿಸಿದ ಈ ಸೀರೆಯನ್ನು ಎರಡು ದಿನ ನೋಟಿಸ್ ಬೋರ್ಡ್ನಲ್ಲಿ ಇಡುತ್ತೇನೆ. ಎರಡು ದಿನದಲ್ಲಿ ನೀನು ಬಂದು ಈ ಸೀರೆಯನ್ನು ವಾಪಸ್ಸು ಪಡೆಯದಿದ್ದರೆ ಈ ಆಫೀಸಿನಲ್ಲಿ ಹರಾಜು ಹಾಕುತ್ತೇನೆ. ಈ ಮೂಲಕ ನಿನ್ನ ಸೀರೆಯಲ್ಲ, ನಿನ್ನ ಮಾನವೇ ಹರಾಜಾಯಿತೆಂದು ತಿಳಿ. ಅಸಹ್ಯಕರವಾದ ನಿನ್ನ ವರ್ತನೆಯಿಂದ ಈ ಆಫೀಸಿನ ಗಂಭೀರ ವಾತಾವರಣವನ್ನು ಹಾಳು ಮಾಡಬಾರದೆಂದು ನಿನಗೆ ಈಗಲಾದರೂ ಅರ್ಥವಾಗಲಿ. ಕಂಗ್ರಾಚ್ ಕಣ್ರಿ, ಇವತ್ತು ಆಫೀಸ್ನಲ್ಲೆಲ್ಲ ನಿಮ್ದೇ ಸುದ್ದಿ. ಧೈರ್ಯ ಅಂದ್ರೆ ನಿಮ್ದೇ. ನಾನು ಮಾಡಿದ್ರಲ್ಲಿ ಏನಾದ್ರು ತಪ್ಪಿದೆಯಾ? ಅರ್ಧ ಸರಿ ಅರ್ಧ ತಪ್ಪು. ಯಾಕ್ರಿ? ಒಂದು ನಿಮ್ ಸ್ವಾಭಿಮಾನ ಏನು, ನಿಮ್ ವ್ಯಕ್ತಿತ್ವ ಎಂಥದ್ದು ಅಂತ ತೋರಿಸ್ಬಿಟ್ರಿ. ತಪ್ಪು ಅಂತಂದ್ರೆ ನಿಮ್ಮನ್ನೆಲ್ಲರೂ ಜಗಳ ಗಂಟಿ ಗಡ್ವಾಣಿ ಅಂತ ತಿಳ್ಕೊಬಹುದು. ಅಂತೂ ನಿನ್ನೆ ಉಪಯೋಗಿಸ್ಕೊಂಡು ನಿನಗೆ ತಿರುಮಂತ್ರ ಹಾಕ್ಬಿಟ್ಲು. ಬಂಬಾಟ್ ಲೋ ಶ್ಯಾಮ್, ನಾನು ಮೊದಲೇ ಹೇಳಿದೆ ಇದು ರಾಂಗ್ ನಂಬರ್ ಕಣೋ, ಇದ್ರ ಸಹವಾಸ ಬೇಡ ಅಂತ. ನೀನು ಮತ್ತೆ ಉಪದೇಶ ಶುರು ಮಾಡಬೇಡಪ್ಪ. ಅಲ್ಲಪ್ಪ, ನಾನು ನೋಟಿಸ್ ಬೋರ್ಡ್ ಹಾಕೋಕ್ಕಾಗಲ್ಲ, ಇದಕ್ಕೂ ಆಫೀಸ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ನನ್ನ ದಾರಿ ಅದಲ್ಲ. ಅವಳು ಹೋಗೋ ಕಡೆಗೆ ಅವಳು ಹೋಗೋಕೆ ಬಿಟ್ಟು ಚಕ್ಕಂತ ಹಿಡಿಬೇಕು. ಅಲ್ಲ ಕಣ, ಅವ್ನು ನಿಮ್ ಸೀರೆ ಬೊಕ್ಕೆಗೆಲ್ಲ ಬೀಳಲ್ಲ ಅಂತಾಯ್ತಲ್ಲ, ಮತ್ತೇನು ಮಾಡ್ತೀಶ? ಬಲಾತ್ಕಾರನ? ಏ ಥು, ಬಲಾತ್ಕಾರನ? ರೇಪ್? ನನ್ನ ಸ್ವಭಾವ ಅಂತದಲ್ಲ ಕಣ, ನಾನು ನೀಚನೇ, ಆದ್ರೆ ಜೆಂಟಲ್ಮನ್ ನೀಚ. ದೀಪು, ಹೂ ಕೀಳ್ಬೇಕು. ಹ್ಯಾಕ್ ಕೇಳ್ಬೇಕು ಗೊತ್ತಾ? ಹೂಗೂ ನೋವಾಗಬಾರ್ದು, ಕೈಗೂ ಮುಂಚುಚ್ಚಬಾರ್ದು. ನೋಡ್ತಾ ಇರು, ಅವಳು ಬರಬೇಕು, ಬರ್ತಾಳೆ. ನನ್ನ ಸ್ವೀಕರಿಸದೊರೇ ಅಂತಾಳೆ. ಅಂತಾಳೆ ಚಾಲೆಂಜ. ನನ್ನ ಹಠ ನಿಂಗೆ ಗೊತ್ತಿದೆಯಲ್ಲೋ, ಅವಳು ಸುತ್ತ ಬಲೆ ಹೆಣಿತೀನಿ, ತಾಳ್ಮೆಯಿಂದ ಕಾಯ್ತೀನಿ. ಅವಳು ಬರ್ತಾಳೆ ಅಲ್ವಾ ನೋಡು, ಬರಲಿಲ್ಲ ಅಂದ್ರೆ ಕೇಳು. ಅಪ್ಪ, ಇದಕ್ಕೆ ನಿನ್ ಸಹಾಯ ಬೇಕಪ್ಪ. ನಾನು ಸಹಾಯ ಮಾಡಲ್ಲ ಅಂದ್ರೆ ನೀನ್ ಬಿಡಲ್ವಲ್ಲಪ್ಪ. ಅದ್ ಸರಿ ಶ್ಯಾಮ್, ಏನ್ ನಿನ್ ಮುಂದಿನ ಪ್ಲಾನ್? ಸಮಯ ಬರಲಿ, ಹೇಳ್ತೀನಿ. ಅರೆ ಕೂತ್ಕೊಳ್ಳಿ ಈಶ್ವರ್. ಆ ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಕೇಸ್ ಹಾಕಿದ್ವಲ್ಲ, ಅದು ಈ ತಿಂಗಳ 25ಕ್ಕೆ ಎವಿಡೆನ್ಸ್ ಬರ್ತಾ ಇದೆ. ಇನ್ನು 10 ದಿವಸಕ್ಕಲ್ವಾ ಸರ್? ಗೊತ್ತಾಯ್ತು ಸರ್. ಹಾ, ನೀವು ಸ್ವಲ್ಪ ಈಗಿಂದಲೇ ಲೀಗಲ್ ಸೆಕ್ಷನ್ ಮತ್ತೆ ಆಡಿಟರ್ ಜೊತೆಗೆ ಇದ್ಕೊಂಡು ಕೋಆರ್ಡಿನೇಟ್ ಮಾಡ್ತೀರಾ? ಓಕೆ ಸರ್, ಪ್ಲೀಸ್. ಥ್ಯಾಂಕ್ ಯು. ದೀಪು, ನಮ್ಮ ಮೊದಲನೇ ಹೆಜ್ಜೆ ಇಡೋ ಸಮಯ ಬಂತು. ಇನ್ನು 5 ನಿಮಿಷಕ್ಕೆ ಸರಿಯಾಗಿ ಫೋನ್ ಮಾಡು. ಓಕೆ? ಹಲೋ. ಹಲೋ, ಚೀಫ್ ಅಕೌಂಟೆಂಟ್ ಈಶ್ವರ್ ಅವರ ಸರ್? ಹಾ ಹೌದು ಸರ್, ನಾನು ಹರಿ ಅಂತ, ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ನಿಂದ ಮಾತಾಡ್ತಿದ್ದೀನಿ. ಹಾ ಹೇಳಿ. ನಮ್ ಕಂಪನಿಯಿಂದ ನಿಮ್ ಕಂಪನಿಗೆ 12 ಲಕ್ಷ ರೂಪಾಯಿ ಮೋಸ ಆಗಿದೆ ಅಂತ ನೀವು ನಮ್ಮ ಮೇಲೆ ಕೇಸ್ ಹಾಕಿದಿರಿ ಅಲ್ವಾ ಸರ್? ಹೌದು. ಅದ್ರ ಬಗ್ಗೆ ಮಾತಾಡಬೇಕು. ನೀವು ಹೊರಗಡೆ ಎಲ್ಲಾದ್ರೂ ಸಿಗ್ತೀರಾ? ಹೊರಗೆ ಯಾಕ್ರಿ ಸಿಗ್ಬೇಕು? ಅದೇನು ಹೇಳ್ಬೇಕು ಇಲ್ಲೇ ಹೇಳಿ. ಅದೇ ಸರ್, ಕಂಪ್ನಿಯವರು ಹೇಗಾದ್ರೂ ಮಾಡ್ಕೊಳ್ಳಿ, ನಮಗೇನು ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಲ್ವಾ ಸರ್? ಅದೇ ನಾವು ನಾವೇ ಒಂದು ಒಪ್ಪಂದ ಮಾಡ್ಕೊಂಡ್ರೆ ನಮ್ಗಾದ್ರೂ ಲಾಭ ಆಗುತ್ತೆ, ಏನಂತೀರಾ ಸರ್? ಏನ್ರಿ ನೀವು ಹೇಳ್ತಾ ಇರೋದು? ಇನ್ನೇನು ಇಲ್ಲ ಸರ್, ಆ ಕೇಸಿಗೆ ಸಂಬಂಧಪಟ್ಟ ಫೈಲ್ಸು ರೆಕಾರ್ಡ್ಸು ನಿಮ್ಮ ಆಫೀಸಲ್ಲಿ ಇದೆಯಲ್ಲ, ಅದನ್ನ ಹೇಗಾದ್ರೂ ಮಾಡಿ ತಂದು ನನ್ನ ಕೈ ಕೊಟ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಏನ್ ಬೇಕು
ಆ ಏರ್ಪಾಟ್ ನಾನ್ ಮಾಡ್ತೀನಿ ಸರ್. ರೀ ಮಿಸ್ಟರ್, ನನ್ನ ಹತ್ರ ಇಂತ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನಗೆ? ಅಲ್ಲ ಸರ್, ನನ್ನನ್ನು ಏನಂತ ತಿಳ್ಕೊಂಡಿದ್ಯ ನೀನು? ನೀನ್ ಎಂದಲಿಕ್ಕೆ ಕಾಯ್ತಿರ ನಾಯಿ ಅನ್ಕೊಂಡಿದ್ಯೇನ ಸ್ಕೌಂಡ್ರಲ್? ಇನ್ನೊಂದ್ಸಲ ಇಂತ ವಿಷಯ ಮಾತಾಡಿದ್ರೆ ನಿನ್ನನ್ನು ನಿನ್ ಬಾಸ್ ಎಲ್ಲರನ್ನು ಒಳಗ್ ಹಾಕ್ಸಿ ನಿನ್ ಕಂಪನಿ ಬಾಗಿಲು ಮುಚ್ಚಿಸ್ಬಿಡ್ತೀನಿ. ಫೋನ್ ಸರ್, ಸರ್ ಒಂದ್ ನಿಮಿಷ ನನ್ ಮಾತು ಕೇಳಿ, ಫೋನ್ ಇಡ್ಬಿಡಿ ಸರ್. ನಿಮ್ ಸೆಕ್ಷನ್ ಅಲ್ಲಿ ಸಪ್ನ ಅಂತಿದಾರಲ್ಲ, ಅವ್ರಿಗೆ ಫೋನ್ ಕೊಡಿ ಸರ್. ಅವ್ರು ನನ್ ರಿಲೇಟಿವ್. ಏ ಸಪ್ನ, ನಿಮ್ ಫೋನ್ ಇದೆ ನೋಡಿ. ಹಲೋ ಸಪ್ನ ಅವರ? ಹೌದು ಮೇಡಮ್, ನನ್ನ ಹೆಸರು ಹರಿ ಅಂತ. ನಿಮಗ್ ನನ್ನ ಪರಿಚಯ ಇಲ್ಲ, ಆದ್ರೆ ನನಗ್ ನಿಮ್ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ ಬಾಯ್ ಫ್ರೆಂಡ್ ಅರುಣ್ ಬಗ್ಗೆ ಚೆನ್ನಾಗ್ ಗೊತ್ತು. ಮೇಡಮ್, ನಾನು ಹೇಳೋ ಮಾತು ಕೇಳಿ ಗಾಬರಿ ಆಗ್ಬೇಡಿ. ಅರುಣ್ ಒಳ್ಳೆ ಮನುಷ್ಯ ಅಲ್ಲ, ನಿಮಗ್ ತಕ್ಕ ವ್ಯಕ್ತಿನೂ ಅಲ್ಲ. ಏನು ಏನ್ ಹೇಳ್ತೀರ ನೀವು? ಅದೆಲ್ಲ ಫೋನ್ ಅಲ್ಲಿ ಬೇಡಿ ಮೇಡಮ್. ಆದ್ರೆ ಅರುಣ್ ಎಂಥ ವ್ಯಕ್ತಿ ಅಂತ ತೋರ್ಸೋಕೆ ನನ್ನ ಹತ್ರ ಕೆಲವು ಸಾಕ್ಷಿಗಳಿವೆ. ಮೇಡಮ್, ಒಂದಲ್ಲ ಒಂದಿನ ಅರುಣ್ ನಿಮಗ್ ಮೋಸ ಮಾಡೋದು ಗ್ಯಾರಂಟಿ. ನಿಮಗ್ ಬೇಕು ಅಂದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಕ್ ತಯಾರಿದ್ದೀನಿ. ಎಲ್ಲಿ ಯಾವಾಗ ಅಂತ ನಾಳೆ ಒಂದು ಲೆಟರ್ ಕಳಿಸ್ತೀನಿ. ನೀವು ನನ್ನ ಹತ್ರ ಇರೋ ಪ್ರೂಫ್ ನೋಡ್ಬೋದು. ಆಮೇಲೆ ನಂಬೋದು ಬಿಡೋದು ನಿಮಗ್ ಸೇರಿದ್ದು. ಇಷ್ಟೆಲ್ಲ ನಿಮ್ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ. ಬಾಯ್. ಹಲೋ 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 ಯಾರದು ಫೋನು? ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ತಿದ್ರೆ ನಿದ್ದೆ ಬರಲ್ವಾ ನಿಮ್ಗೆ? ನಿಮಗೆ ಫೋನ್ ಮಾಡ್ದವನು ಆತ್ಮ ಡಿಸ್ಟ್ರಿಬ್ಯೂಟರ್ ಹರಿ ಅಂತ ನಂಗೆ ಗೊತ್ತು. ಅವ್ನು ನಿಮ್ ರಿಲೇಟಿವಾ? ಹೌದ್ರಿ. ಓ, ಅವನು ನನ್ನ ಏನೋ ಕೇಳ್ದ, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಏನ್ ಹೇಳ್ದ ಅವನು? ಸಾರಿ, ಅದ್ ನನ್ನ ಪರ್ಸನಲ್ ವಿಷಯ. ಪರ್ಸನಲ್? ಸ್ವಪ್ನ ತನ್ನ ರಿಲೇಟಿವ್ ಅನ್ನ? ಹೌದು ಸರ್, ನಾನು ಅವ್ರ ಫೈಲ್ ನೋಡಿದ್ದೀನಿ, ಎಲ್ಲೂ ರಿಮಾರ್ಕ್ ಇಲ್ಲ. ಆದ್ರೂ ಯಾವುದಕ್ಕೂ ನಾವು ಹುಷಾರಾಗಿರೋದು ಒಳ್ಳೇದಲ್ವಾ? ಕರೀರಿ ಅವ್ರನ್ನ, ನಾವೊಂದ್ಸಲ ಮಾತಾಡ್ತೀನಿ. ಈ ಸ್ವಪ್ನ ಬಾಸ್ ಕರೀತಿದಾರೆ ನೋಡಿ. ಬನ್ನಿ ಮಿಸ್ ಸ್ವಪ್ನ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಕಂಪನಿ ಹೆಸರು ಕೇಳಿದ್ದೀರಾ? ಕೇಳಿದ್ದೀನಿ ಸರ್. ಗುಡ್. ನಮ್ಮ ಕಂಪನಿ ಪ್ರಾಡಕ್ಟ್ಗಳಿಗೆ ಬಹಳ ದೊಡ್ಡ ಏಜೆಂಟ್ ಅಂತಂದ್ರೆ ಅವರೇನೆ. ಹೋದ ವರ್ಷ ನಮಗೂ ಅವ್ರಿಗೂ ಒಂದು ಬಿಲಿಯನ್ ವಿಚಾರದಲ್ಲಿ ತಗಾದೆ ಬಂದು 9 ಲಕ್ಷ ರೂಪಾಯಿ ಪೇಮೆಂಟ್ ನಿಲ್ಲಿಸ್ಬಿಟ್ರು. ನಾವೆಷ್ಟೇ ನೋಟಿಸ್ ಕಳ್ಸಿದ್ರು ಅವ್ರು ದುಡ್ಡು ಕೊಡಲಿಲ್ಲ. ಕೊನೆಗೆ ಬೇರೆ ದಾರಿನೇ ಇಲ್ಲದೆ ಅವ್ರ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ವಿ. ಈಗ ಒಟ್ಟಿಗೆ ಬಡ್ಡಿ ಎಲ್ಲ ಸೇರಿ 12 ಲಕ್ಷ ರೂಪಾಯಿ ಬರಬೇಕು. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಗೊತ್ತಾಗ್ತಿದೆ ಸರ್. ಆ ಕೇಸ್ನಲ್ಲಿ ಗೆಲ್ಲೋಕ್ಕಾಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಹತ್ತಿರೋ ಡಾಕ್ಯುಮೆಂಟ್ಸ್ ಕೆಲವ್ರು ಕೈ ಸಿಕ್ಬಿಟ್ರೆ ನಾವು ಸೋಲ್ತೀವಿ, ಅವ್ರು ಗೆಲ್ತಾರೆ. ಗೊತ್ತಾಗ್ತಾ ಇದೆಯಾ? ಹಾ ಸರ್. ಸೊ ಅವ್ರು ಮುಂಚೆ ಒಂದ್ಸಲ ನಮ್ಮ ಆಫೀಸ್ನಲ್ಲೇ ಯಾರನ್ನಾದ್ರೂ ಹಿಡಿದು, ಅಂದ್ರೆ ಲಂಚ ಗಿಂಚ ಕೊಟ್ಟು ಡಾಕ್ಯುಮೆಂಟ್ಸ್ನ ಹೊಡೆಯೋ ಪ್ರಯತ್ನ ಮಾಡಿದ್ರು, ಆಗಿರ್ಲಿಲ್ಲ. ಆದ್ರೆ ಈಗ ಮತ್ತೆ ಅದೇ ಪ್ರಯತ್ನ ಮಾಡ್ತಿದಾರಂತೆ, ಇದು ನನಗೆ ಬಂದಿರೋ ಸುದ್ದಿ. ಆದ್ರೆ ಇದನ್ನೆಲ್ಲ ನಂಗೆ ಯಾಕೆ ಹೇಳ್ತಿದ್ದೀರಾ ಸರ್? ಒಂದು, ನೀವು ಇಲ್ಲಿಗೆ ಹೊಸಬರು, ವಿಷಯ ಗೊತ್ತಿರಲಿ ಅಂತ. ಆಮೇಲೆ ಕಂಪನಿ ಬಗ್ಗೆ ನಿಯತ್ತಿರಬೇಕು ಅಂತ ಎಲ್ರಿಗೂ ಹೇಳೋದು ನನ್ನ ಕರ್ತವ್ಯ ಸರ್. ನನ್ನ ಸಾಕ್ದವ್ ನನ್ಗೆ ಕಳ್ತನ ಸುಳ್ತನ ಹೇಳ್ಕೊಟ್ಟಿಲ್ಲ ಸರ್. ಯಾರಿಗೂ ದ್ರೋಹ ಮಾಡೋದು ನನ್ನ ಸ್ವಭಾವದಲ್ಲೇ ಇಲ್ಲ. ಗುಡ್, ವೆರಿ ಗುಡ್. ಅದೇ ಅದೇ ನಂಗೆ ಬೇಕಾದ್ದು. ನೀವು ಸ್ವಲ್ಪ ಕಣ್ಣು ಕಿವಿ ತೆರ್ಕೊಂಡಿರಿ, ಯು ಕ್ಯಾನ್ ಗೋ ನೌ. ಗುಡ್ ಶಾಟ್. ಎಸ್, ಮೊದಲನೇ ಹೆಜ್ಜೆ ನಾವು ಅಂದ್ಕೊಂಡು ಹಾಗೆ ಮುಗೀತು. ಈಗ ಎರಡನೇ ಶಾಟ್. ನಾನು ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಬೇಕು. ಹಲೋ, ಆತ್ಮ ಡಿಸ್ಟ್ರಿಬ್ಯೂಟರ್ಸ್? ಹೌದು ಸರ್. ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಲ್ಲಭನ್ ಅವ್ರಿಗೆ ಫೋನ್ ಕೊಡ್ತೀರಾ? ಮಿಸ್ಟರ್ ವಲ್ಲಭನ್ ಸರ್, ನನ್ನ ಹೆಸರು ಸಪ್ನ ಅಂತ. ಎಸ್ಕೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅಕೌಂಟ್ ಸೆಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ. ಹಾ ಹೇಳಿ ಸರ್. ನಮ್ಮ ಕಂಪ್ನಿ ನಿಮ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ಯಲ್ಲ, ನೀವ್ ಆ ಕೇಸ್ ಗೆಲ್ಲೋಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನೀವ ಡಾಕ್ಯುಮೆಂಟ್ಸ್ ಪಡೆಯಕ್ ಬಹಳ ಕಷ್ಟ ಪಡ್ತಿದ್ರ ಅಂತಾನು ನಂಗ್ ಗೊತ್ತು. ಹಲೋ, ಯಾಕ್ ಸರ್ ಮಾತಾಡ್ತಿಲ್ಲ? ನೀವು ಬೇಡ ಅಂದ್ರೆ ಬಿಡಿ, ನಾ ಫೋನ್ ಇಟ್ಬಿಡ್ತೀನಿ. ಫೋನ್ ಇಟ್ಬಿಡಿ. ನೀವ್ ಯಾರೋ ಏನೋ ನಿಮ್ಮ ನಂಬೋದ್ ಹಾಗೆ ನೀವ್ ಒಂದ್ಸಲ ಬಂದು ನನ್ನ ಭೇಟಿ ಮಾಡಿದ್ರೆ ಆಗಲ್ಲ ಸರ್. ನಿಮ್ಗೆ ಗೊತ್ತು ನನ್ ಪರಿಸ್ಥಿತಿ ಎಷ್ಟು ಸೂಕ್ಷ್ಮ ಅಂತ ಸರ್.
ನನ್ನ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತೀನಿ, ನೀವೇ ನೋಡ್ಕೊಳ್ಳಿ. ಗೂಡ್ಸ್ ಕಳಿಸಿದ್ದಕ್ಕೆ ಡೆಲಿವರಿ ಸ್ಲಿಪ್, ತಗೊಂಡಿದ್ದಕ್ಕೆ ಅದ್ರ ಮೇಲೆ ನಿಮ್ಮ ಆಫೀಸ್ ಸೀಲೂ ಇದೆ, ನಮ್ಮ ಕಂಪ್ನಿ ಪತ್ರಗಳು, ನಿಮ್ಮ ಉತ್ತರ, ಮತ್ತು 13 ಲೆಟರ್ಸ್, ಅಕೌಂಟ್ ಸೆಕ್ಷನ್ದು ಕಂಪ್ಯೂಟರ್ ಎಕ್ಸ್ಟ್ರಾಕ್ಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ಆಡಿಟರ್ಸ್ ರಿಪೋರ್ಟ್. ಇದಲ್ಲದೆ ಅಗ್ರಿಮೆಂಟ್ ಅದು ಇದು ಅಂತ 18 ಬೇರೆ ಎಲ್ಲ ಒರಿಜಿನಲ್ಲೇ ಸರಿನಾ ಸರ್? ಇರಬಹುದು, ಆದರೆ ಅದನ್ನೆಲ್ಲ ಯಾವಾಗ ಎಲ್ಲಿ ತಂದು ಕೊಡ್ತೀರಾ ಅಂತ ಹೇಳಿ. ಮೊದಲು ನಂಗೇನ್ ಕೊಡ್ತೀರಾ ಹೇಳಿ ಸರ್. ನೀವೇ ಕೇಳಿ ಸರ್. ನಿಮ್ಗೆ 12 ಲಕ್ಷ, ಅದ್ರ ಮೇಲೆ ಲೀಗಲ್ ಚಾರ್ಜಸ್, ಡ್ಯಾಮೇಜಸ್ ಅದು 1.5 ಲಕ್ಷ, ಒಟ್ಟು 14 ಲಕ್ಷ ಉಳಿಯುತ್ತೆ. ನಂಗದ್ಲ ಅರ್ಧ ಕೊಡಿ ಅಂತ ಕೇಳ್ತಾ ಇಲ್ಲ, ಬರೇ 50,000 ಕೊಟ್ರೆ ಸಾಕು. ಅದು ಒಟ್ಟಿಗೆನೂ ಬೇಡ ಸರ್, ಈಗ 10,000 ಕೊಡಿ, ಮಿಕ್ಕಿದ ಫೈಲ್ ನಿಮ್ಗೆ ಸಿಕ್ಕಿದ್ಮೇಲೆ ಕೊಟ್ರಾಯ್ತು. ನೀವು ನನ್ನ ಭೇಟಿ ಮಾಡಕ್ಕೂ ತಯಾರಿಲ್ಲ, ನೀವು ಅದೇ ಆಫೀಸ್ ಅಂತ ಹೇಗ್ರಿ ನಂಬೋದು ಸರ್? ನನ್ನ ಹೆಸರು 10,000 ರೂಪಾಯಿ ಡಿ ಡಿ ತಗೊಂಡು ನಮ್ಮ ಆಫೀಸ್ ಅಡ್ರೆಸ್ಗೆ ಕಳಿಸಿ ಸರ್. ಆಫೀಸ್ಗ? ಸಪ್ನ ಅಂತ, ಅಕೌಂಟ್ ಸೆಕ್ಷನ್ನು, ಅದ್ರ ಮೇಲೆ ಫ್ರಮ್ ಹರಿ ಅಂತಿರ್ಲಿ, ಯಾಕೆಂದ್ರೆ ಹರಿ ಅನ್ನೋ ನಮ್ಮ ರಿಲೇಟಿವ್, ಅಕಸ್ಮಾತ್ ಆಗಿ ಯಾರಾದ್ರೂ ಆಫೀಸ್ ಅಲ್ಲಿ ಕೇಳಿದ ಹೇಳ್ಕೋಬಹುದಲ್ಲ. ಓಕೆ, ನಿಮ್ಮ ಮಾತು ನಂಬಿ ಈ 10,000 ರಿಸ್ಕು ನಾನು ತಗೊಳ್ತೀನಿ, ಆದ್ರೆ ನಮಗೇನಾದ್ರೂ ಮೋಸ ಮಾಡಕ್ ನೀವು ನೋಡಿದ್ರೆ ನಿಮ್ಮಂತ ಅವ್ರನ್ನ ಹೇಗ್ ವಿಚಾರಿಸ್ಕೊಳ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು, ನೆನಪಿರ್ಲಿ ಸರ್. ನಿಮ್ಮಂತ ದೊಡ್ಡವ್ರ ಹತ್ರ ನನ್ ಹಾಗೆಲ್ಲ ಆಟ ಆಡಕ್ ಆಗುತ್ತಾ ಸರ್? ಅಷ್ಟು ಗೊತ್ತಿದ್ರೆ ಸಾಕು, ಡಿಡಿ ಯಾವಾಗ ಕಳಿಸ್ಬೇಕು ಸರ್? ನಾಳೆ ಬಿಟ್ಟು ನಾಡಿದ್ ಪೋಸ್ಟ್ ಮಾಡಿದ್ರು ಸಾಕು ಸರ್. ಆಲ್ ರೈಟ್, ಥ್ಯಾಂಕ್ ಯು ಸರ್. ನೋಡ್ರಿ, ನಾಳೆ ಬೆಳಗ್ಗೆನೆ ಸಪ್ನ ಅನ್ನೋ ಹೆಸರಿಗೆ 10,000 ರೂಪಾಯಿ ಡಿಡಿ ತೆಗಿರಿ. ವಂಡರ್ಫುಲ್ ಐಸೆ, ನೀನ್ ಆಕ್ಟ್ ಆಗ್ಬೇಕಿತ್ಕೊಳೋ. ಥ್ಯಾಂಕ್ ಯು ಡಿಯರ್. ಈ ಖುಷಿಗೆ ನಾವು ಗುಂಡ್ ಹಾಕ್ಲೇಬೇಕು. ತಡಿ, ಚಾಮ್ ಚಾಮ್ ಏನ್ ಹೇಳು? ನೀನ್ ಇದುವರೆಗೂ ಯಾವುದೇ ಹುಡುಗಿಗೋಸ್ಕರ ಇಷ್ಟೊಂದು ಹುಚ್ಚ ಆಗಿರೋದು ನಾನ್ ನೋಡೇ ಇರಲಿಲ್ಲ ಶ್ಯಾಮ್, ಇದೇ ಫಸ್ಟ್. ಅಲ್ಲ, ಅವಳು ಸ್ಪೆಷಲ್ ಕಣೋ ಅಲ್ವಾ, ಅಂದ್ಮೇಲೆ ನಿನಗೆ ಅವಳ ಮೇಲೆ ಅಷ್ಟೊಂದು ಇಷ್ಟ ಆದ್ರೆ ಅವಳನ್ನ ಹೇಗಾದ್ರೂ ಒಪ್ಸಿ ಮದುವೆ ಮಾಡ್ಕೊಂಬಿಡ. ಮದುವೆ ಯಾಕೋ ಶ್ಯಾಮ್, ಇದನ್ನ ನಾವು ಆಟ ಆಡಿ ಸಾಲ್ದೇನೋ, ಸೆಟ್ಲ್ ಆಗ್ಬಿಡು, ಈಗ ನಮಗೂ ವಯಸ್ಸಾಗ್ತಿದೆ ಕಣೋ. ವಯಸ್ಸಾಗಿರೋದು ನಿನಗೆ, ನನಗಲ್ಲ. ಏಯ್, ಇನ್ನು ಈಗ ತಾನೇ ಕುಡಿಯೋಕೆ ಶುರು ಮಾಡಿದ್ಯಾ? ಆಗ್ಲೇ ತಲೆ ಹತ್ಬಿಡ್ತೇನೋ? ಶ್ಯಾಮ್ ಇಲ್ನೋಡೋ ದೀಪು, ನಮ್ಮ ಸ್ನೇಹಕ್ಕೆ ಸುಖ ಕೊಡಕ್ಕೆ ಅಂತ ಬೇಕಾದಷ್ಟು ಜನ ಹುಡುಗಿರಿದ್ದಾರೆ, ಬೇಕಾದಷ್ಟು. ಆದ್ರೆ ನಾನು ಮದುವೆ ಆಗೋ ಹುಡುಗಿನ ಆ ಬ್ರಹ್ಮ ಸೃಷ್ಟಿನೇ ಮಾಡಿಲ್ಲ ಕಣೋ. ನೀನೊಂದು ಲವ್, ಮದುವೆ ಆದ್ರೆ ಏನಾಗುತ್ತೆ ಗೊತ್ತೇನೋ, ಮನೆ ಜೈಲಾಗ್ಬಿಡುತ್ತೋ ಜೈಲು. ಹೀಗೆ ಇದ್ರೇನೆ ಫ್ರೀಡಮ್, ತಾಳಿ ಕಟ್ಟಿದ್ರೆ ಪ್ರಾಬ್ಲಮ್, ಲೈಫೇ ಹರೋ ಹರ. ಕನಕ ಕನಕ ತಾಯ ಇರೋದು ಸುಮ್ಮಿರಕ್ಕ. ಕೃತಿಕ ರಾಧಿಕ ತಾರೇ ಜನ್ನದು ಬರಿ ನರಕ. ಇದ್ರೇನ್ ಫ್ರೀಡಮ್, ತಾಳಿ ಕಟ್ಟಿದ್ರೆ ಪ್ರಾಬ್ಲಮ್, ಲೈಫೇ ಹರೋ ಹರ. ಸಂಸಾರ ಹೆಂಡತಿಯ
ಸರ್ಕಾರ ಗಂಡಸಿಗೆ ಮುಕ್ತಾದ ಬೇಕ ಬೆಡ್ರೂಮೇ ಜೈಲಾಗಿ ಚೋಕ ರಾಧೆಗೂ ಕೃಷ್ಣಂಗು ಆಗಿತ್ತ ಮ್ಯಾರೇಜು ಯಾರಾದ್ರೂ ತಪ್ಪಂತ ಅಂದ್ರ ಆ ಜೋಡಿ ಬೊಂಬಾಟು ಸುಂದ್ರ ಫ್ರೀಡಮ್ ಇಸ್ ಅ ಗಿಫ್ಟ್ ಆಫ್ ಲೈಫ್ ಮೋನಿಕಾ ಸೋನಿಕಾ ಪ್ರಾಯ ಇರೋದು ಸುಮ್ಮಿರೊಕ್ಕ ಕೃತಿಕಾ ರಾಧಿಕಾ ಮ್ಯಾರೇ ಜನ್ನದು ಬರಿ ನರಕ ಹೀಗೆ ಇದ್ರೇನೆ ಫ್ರೀಡಮ್ ತಾಳಿ ಕಟ್ಟಿದ್ರೆ ಪ್ರಾಬ್ಲಮ್ ಲೈಫೇ ಹರೋ ಹರ ಹೆಣ್ಣಲ್ಲಿ ಕೋಟಿ ಥರ ದಿನವೆಲ್ಲ ಒಂದ ಸ್ವರ ಯಾಕೆ ಮೂರ್ಹತ್ತು ತಿಳಿಸಾರು ಸಾಕೆ ನೂರಾರು ಸವಿ ಸೇರಿ ಜೀವನವೇ ರಂಗಾಯ್ತು ನೇಚರ್ರೇ ಮಲ್ಟಿ ಕಲರ್ ಅಲ್ವಾ ಹರಿಯಾಣ ಫ್ರೀ ಬಿಟ್ರೆ Variety is the spice of life. Oh Monica, oh Sonica, Taya irradu sumiraka. Oh Malika, oh Sarika, Taya irradu sumiraka. Hige idrene freedom, Tali kattidre problem, Life e haro hara. ಏ ಸಪ್ನ ನಿಮ್ಗೆ ಯಾವುದೋ ಲೆಟ್ರ್ ಇದೆ ನೋಡಿ ನೋಡಿ ಸರ್ ಇವತ್ತವಳಿಗೆ ಹರಿಯಿಂದ ಒಂದು ಲೆಟ್ರ್ ಬೇರೆ ಬಂತು ಏನೂ ಒಳ ವ್ಯವಹಾರ ನಡೀತಾ ಇದೆ ಸರ್ 100% ಸರ್ ನಿನ್ನೆ ನಾನೇ ಕರೆದು ಮಾತಾಡ್ತಿದ್ದೀನಿ ಆದರೂ ಲೆಟ್ರ್ ಬಂದಿದೆ ಅಂತಂದ್ರೆ ಅನುಮಾನ ಬರುತ್ತಲ್ವಾ ಇನ್ನೇನು ಸರ್ ಆದರೆ ಆಧಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಹ್ಮ್ ಈಶ್ವರ್ ನೀವೊಂದು ಕೆಲಸ ಮಾಡ್ತೀರಾ ಅವ್ರ ಊಟಕ್ಕೆ ಹೋದಾಗ ಆ ಲೆಟ್ರಲ್ಲಿ ಏನಿದೆ ಅಂತ ನೋಡೋಕ್ಕಾಗತ್ತಾ ಅದ್ರಲ್ಲಿ ಅನುಮಾನ ಬರುವಂಥದ್ದು ಏನಾದ್ರು ಇದ್ರೆ ನನ್ನ ಹತ್ರ ತಗೊಂಬನ್ನಿ ನೋಡಿ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ಸಂಸ್ಥೆಗೋಸ್ಕರ ಇವೆಲ್ಲ ಮಾಡಲೇಬೇಕಾಗತ್ತೆ ಹೌದು ಸರ್ ಬನ್ರಿ ಹೋಗೋಣ ಊಟಕ್ಕೆ ಹ್ಮ್ ಊಟಕ್ಕೆ ಬರ್ತೀರೇನ್ರಿ ಈಶ್ವರ್ ಹಾ ಇಲ್ಲ ನಾನು ಆಮೇಲೆ ಮಾಡ್ತೀನಿ ಸಂಜೆ 6 ಗಂಟೆಗೆ ಹೋಟೆಲ್ ಸವೇರಾ ರಿಸೆಪ್ಷನ್ನಲ್ಲಿ ನಿಮಗಾಗಿ ಕಾಯುತ್ತಿರುತ್ತೇನೆ ಹರಿ
ಅನುಮಾನನೇ ಇಲ್ಲ ಸರ್, ಪಿತೂರಿನೇ ಇದು. ಅಲ್ಲ, ಸಂಬಂಧಿಕ ಅನ್ನಿಸ್ಕೊಂಡವ್ರು ಯಾರು ಇಂಥ ಹೋಟ್ಲಿಗೆ ಇಷ್ಟೊತ್ತಿಗೆ ಬಾ ಅಂತ ಲೆಟರ್ ಬರೀತಾರ, ಮನೆಯಲ್ಲೇ ಮೀಟ್ ಮಾಡ್ಬೋದಲ್ಲ. ಯಾಕ್ರಿ ಸ್ವಪ್ನ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆ ಹರಿಯ ನನ್ ಕರೆದಿದ್ದಾನಲ್ಲ, ಅಲ್ಲಿಗೆ ಹೋಗ್ಲೋ ಬೇಡವೋ ಅಂತ. ಹೋಗ್ ಬನ್ರಿ. ಈಶ್ವರ್, ಈ ಲೆಟರ್ನ ಜೆರಾಕ್ಸ್ ಮಾಡಿಸಿ ಅವ್ರ ಬ್ಯಾಗ್ನಲ್ಲೇ ಇಟ್ಬಿಡಿ. ಆಗ್ಲಿ ಸರ್. ಹಾಗೆ ರೆಕಾರ್ಡ್ಸ್ ರೂಮಿಂದ ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಫೈಲ್ ತರಿಸಿ ನನ್ನ ಕೈಗೆ ಕೊಡಿ. ಇಂಥ ಸಂದರ್ಭದಲ್ಲಿ ಅದು ನನ್ನ ಕಣ್ಮುಂದಿರೋದೇ ಒಳ್ಳೇದು. ಹೌದು ಸರ್. ಅವಳನ್ನೇನು ಕೇಳಕ್ಕೆ ಹೋಗ್ಬೇಡಿ, ವಿಷಯ ಗೊತ್ತಾಗಿರಲಿ. ಖಂಡಿತ ಸರ್. ಓಕೆ, ನೀವು ಹೊರಡಿ. ಆಗಲಿ ಸರ್. ಈಶ್ವರ್, ನೀವು ಸಂಸ್ಥೆಗೆ ಭಾಳ ದೊಡ್ಡ ಸಹಾಯ ಮಾಡ್ತಾ ಇದ್ದೀರಿ. ಮುಂದೆ ಪ್ರಮೋಷನ್ಸ್ ಬಂದಾಗ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಮೇಲಿರುತ್ತೆ. ಥ್ಯಾಂಕ್ ಯು ಸರ್. ವಿಮ್ಲಾ, ನಿಮ್ ಗಂಡನ್ ಮೇಲೆ ಯಾರಾದ್ರೂ ಚಾಡಿ ಹೇಳಿದ್ರೆ ನೀವು ಹೋಗ್ತಿದ್ರಾ? ಓಹೋ, ಖಂಡಿತವಾಗ್ಲಿ ಹೋಗ್ತಿದ್ದೆ. ಅಂದ್ರೆ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ? ಇದ್ರಲ್ಲಿ ನಂಬಿಕೆ ಪ್ರಶ್ನೆ ಏನ್ರಿ ಬಂತು? ಗಂಡಸ್ರಲ್ವಾ, ಯಾಕ್ರಿ ಗರ್ಭಿಣಿಯರೆಲ್ಲ ಹೀಗೇನೆ ಯೋಚನೆ ಮಾಡೋದು ಅಂತ? ಅಕಸ್ಮಾತ್ ನನ್ ಗಂಡ ನಿಜವಾಗ್ಲೂ ತಪ್ಪು ಮಾಡ್ತಿದ್ರೆ ಅವ್ರನ್ನ ತಿದ್ದಕ್ಕಾದ್ರೂ ನಂಗೆ ಗೊತ್ತಾಗ್ಬೇಕಲ್ವಾ? ಆದ್ರೆ ಅರುಣ್ ತುಂಬಾ ಒಳ್ಳೆಯವರು ರೀ. ನಾನಿಲ್ಲ ಅಣ್ಣ. ಎಸ್, ನನ್ನ ಹೆಸರು ಹರಿ ಅಂತ. ಎಸ್ ಸರ್. ನಾನು ಕೇಳ್ಕೊಂಡು ಸ್ವಪ್ನ ಅನ್ನೋರು ಯಾರಾದರೂ ಬಂದಿದ್ರಾ? ಇಲ್ವಲ್ಲ ಸರ್. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಎನಿವೇ, ಥ್ಯಾಂಕ್ ಯು ಸರ್. ನಾನು ರೆಸ್ಟೋರೆಂಟಲ್ಲಿ ಇರ್ತೀನಿ, ನನಗೆ ಕೇಳ್ಕೊಂಡು ಸ್ವಪ್ನ ಅನ್ನೋರು ಬಂದರೆ ಹೇಳ್ತೀನಿ ಸರ್. ಹರಿ ಅನ್ನೋರು ರೆಸ್ಟೋರೆಂಟಲ್ಲಿ ಕಾಯ್ತಾ ಇದ್ದಾರೆ ಅಂತ. ಹೆಸರು ಬರ್ಕೊಂಬಿಡಿ, ಮರ್ತೋಗ್ಬಿಟ್ರೆ ಪರವಾಗಿಲ್ಲ ಸರ್. ಯಾಪ್ ಯಾರು? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಮಿಸ್ ಸ್ವಪ್ನ? ಹೌದು. ಮಿಸ್ಟರ್ ಹರಿ ನಿಮಗೋಸ್ಕರ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಮಿಸ್. ಥ್ಯಾಂಕ್ ಯು. ವೆಲ್ಕಮ್. ನಾನಿಲ್ಲಿ ಕುತ್ಕೋಬಹುದಾ ಪ್ಲೀಸ್? ಥ್ಯಾಂಕ್ಸ್. ಒಂದು ಕಾಫಿ ಪ್ಲೀಸ್. ಒಂದು ಟೀ ಪ್ಲೀಸ್. ಏ ಹರಿ, ಇಲ್ಲೇ ಅದು ನೋಪ. ಯಾಕೆ ಮರ ಎಷ್ಟು ತಡ ಮಾಡಿದಿ? ಏನ್ ಮಹಾ ಲೇಟೋ? ಮಿಸ್ಟರ್ ಹರಿ. ಎಸ್. ನಾನು ಸ್ವಪ್ನ. ವೆರಿ ನೈಸ್. ನೀನ್ ನಂಗೆ ಲೆಟರ್ ಬರ್ದಿದ್ರ? ಬರ್ದಿದ್ದೆ ಅಂತ ತಿಳ್ಕೊಳ್ಳಿ. ನನ್ ಯಾಕೆ ಮೀಟ್ ಮಾಡ್ಬೇಕು ಅಂತ ಬರ್ದಿದ್ರಿ? ಒಂದ್ ಹುಡುಗ ಒಂದ್ ಹುಡುಗಿ ಯಾಕೆ ಮೀಟ್ ಮಾಡ್ತಾರ ಹೇಳಿ? ಇಷ್ಟ ಬೇಗ ಹೊಟ್ಬಿಟ್ರಂಗೆ. ದಾರಿ ಬಿಡಿ, ನಾನು ಹೋಗ್ಬೇಕು. ಬಿಡ್ಲಿಲ್ಲ ಅಂದ್ರೆ? ಅಣ್ಣ ಅಣ್ಣ, ಇಲ್ಲ ಹೋಗ್ಬೇಕಂತೆ. ಪ್ಲೀಸ್ ದಾರಿ ಬಿಡಿ. ಹೊಚ್ಕೊಂಡು ಹೋಗಯ್ಯ. ಇಳ್ಸ ಕೈನ ಇಳ್ಸ. ಮೇಡಮ್ ನೀವು ಹೋಗಿ. ಥ್ಯಾಂಕ್ ಯು ಸರ್.
ನೀನೇನ್ ದೊಡ್ಡ ದಾದಾನ ತೋರಿಸ್ಬೇಕೇನೋ ಮಳ್ಳ ಸರ್ ಇವ್ ನೋಡ್ರಿ ನೀ ಕುಂದ್ರು ನೀನ್ ತಡಿಬಾರ್ದಿತ್ತ ಸುಮ್ನಿರೋ ಮತ್ತೆ ಹೊಳೆ ಬಂದಂಗ ತಿನ್ನು ಸಪ್ನ ನಿನ್ ತಮ್ಮ ಬಂದಿದ್ದ ನೋಡೆ ನಿಮ್ ಬಾಯ್ ಫ್ರೆಂಡ್ ಪರಿಚಯ ಮಾಡಿಸಲ್ವೇನ್ರಿ ನಂಗೆ ಹೇ ಸಪ್ನ ನನಗೆ ಕಂಗ್ರಾಟ್ಸ್ ಹೇಳೆ ಕಂಗ್ರಾಟ್ಸ್ ಕಣೋ ಆ ಕೆಲಸ ಸಿಕ್ಬಿಡ್ತಾ ನಿಂಗೆ ಶುರುಗೆ 3,000 ಸಂಬಳ ಹೌದಾ ನಿನ್ನೆ ರಾತ್ರಿನೇ ಟೆಲಿಗ್ರಾಮ್ ಬಂತು ಇವತ್ ನೈಟೇ ಹೊರಡ್ಬೇಕು 6 ತಿಂಗಳು ಟೆಂಪ್ರರಿ ಆಮೇಲೆ ಪರ್ಮನೆಂಟ್ ಹೌದೇನೋ ಅಕ್ಕ ಬಾವನ್ ಫೋನ್ ಮಾಡಿ ಹೇಳ್ಬಿಡೋಣವಾ ಹಲೋ ಅರುಣ್ ನನ್ ತಮ್ಮಂಗ್ ಹುಬ್ಳಿಲಿ ಕೆಲಸ ಸಿಕ್ಬಿಡ್ತು ಇವತ್ತು ರಾತ್ರಿ ಬಸ್ಸಿಗೆ ಹೋಗ್ಬೇಕಂತೆ ಸಾಯಂಕಾಲ ಆಫೀಸ್ ಹತ್ರ ಬರ್ತೀರಾ ಇಬ್ರು ಹೋಗಿ ಕಳ್ಸಿ ಬರೋಣ ಕೊಡ್ತೀನಿ ಅವನ್ಗೆ ಹೇಳಿ ಹಲೋ ಥ್ಯಾಂಕ್ಸ್ ಬಾವ ಪಾರ್ಟಿನ ಪರ್ಮನೆಂಟ್ ಆಗ್ಲಿ ಕೊಡ್ಸೋಣಂತೆ ಓಕೆ ಒಂದ್ ನಿಮಿಷ ನೀನಿವತ್ತು ಆ ಡ್ರೆಸ್ ಅಲ್ಲೇ ಬರ್ಬೇಕು ನೋನ ನಾನ ಸಬೂಬೆಲ್ಲ ಕೇಳಲ್ಲ ಓಕೆ ಅವಳದೇನಪ್ಪ ಫೋನು ಹೂನಪ್ಪ ಅಪ್ಪ ಮನೆ ಕರ್ಕೊಂಡ್ ಬಾರು ಹೂನಪ್ಪ ಗುಡ್ ಮಾರ್ನಿಂಗ್ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಇರ್ಲಿ ಇರ್ಲಿ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ ಈಶ್ವರ್ ಸರ್ ನೀವು ಆಫೀಸ್ಗೆ ಬರೋದಕ್ಕಿಂತ ಮುಂಚೆ ಒಂದ್ ಸಣ್ಣ ಕೆಲಸ ಮಾಡ್ಕೊಂಡ್ ಬರ್ಬೇಕಲ್ಲ ಹೇಳಿ ಸರ್ ಆ ಹರಿ ನಮ್ ಸಪ್ನನ್ ಕರೆದಿದ್ನಲ್ಲ ಆ ಹೋಟೆಲ್ಗೆ ಹೋಗ್ಬಿಟ್ಟು ಅವರಿಬ್ರು ಮೀಟ್ ಮಾಡಿದ್ರು ಇಲ್ವಂತ ತಿಳ್ಕೊಂಡ್ ಬರ್ಬೇಕಿತ್ತಲ್ಲ ಅಷ್ಟು ದೊಡ್ಡ ಹೋಟೆಲ್ ಅಲ್ಲಿ ಯಾರನ್ನ ಅಂತ ವಿಚಾರಿಸೋದು ಸರ್ ಒಂದ್ ಚಾನ್ಸ್ ತಗೊಳ್ಳೋಣ ಅವ್ನ ರಿಸೆಪ್ಷನ್ ಏರಿಯಾ ಅಂತ ಬರ್ದಿದ್ನಲ್ಲ ಅಲ್ಲೇ ಹೋಗಿ ಕೇಳಿದ್ರೆ ವಾವ್ ಏನ್ರಿ ಗುರುತೆ ಸಿಗ್ದೆ ಅಷ್ಟು ಮಾಡರ್ನ್ ಆಗ್ಬಿಟ್ಟಿದ್ದೀರಾ ಓ ಇದಕ್ಕ ಸ್ವೀಟು ಏ ಹೋಗ್ರಿ ನನ್ ತಮ್ಮಂಗ್ ಕೆಲಸ ಸಿಕ್ತು ಅದಕ್ಕೆ ಎಲ್ಲಿ ಈಶ್ವರ್ ಕಾಣ್ತಾನೆ ಇಲ್ವಲ್ಲ ವಿಚಾರಿಸ್ದೆ ಸರ್ ಮೊದ್ಲು ಹರಿ ಹೋಟ್ಲಗ್ ಬಂದು ರಿಸೆಪ್ಷನಿಸ್ಟ್ ಕೇಳಿ ರೆಸ್ಟೋರೆಂಟ್ಗೆ ಹೋದ್ನಂತೆ ಸ್ವಲ್ಪ ಹೊತ್ತಿಗೆ ಸಪ್ನ ಬಂದು ಕೇಳ್ಕೊಂಡು ಅಲ್ಲಿಗೆ ಹೋದ್ಲಂತೆ ಸರ್ ಐ ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ರೀ ನನ್ನ ದೃಷ್ಟಿನೇ ತಗಲ್ಬಿಡುತ್ತೆ ನಿಮ್ಗೆ ಇದು ನಾವ್ ಅಂದ್ಕೊಂಡಿದ್ದಕ್ಕಿಂತ ದೂರ ಹೋಗಿದೆ ಅಂತಾನೆ ಆಯ್ತು ಹೌದು ಸರ್ ಇವತ್ ಸಂಜೆ ಆಫೀಸ್ ಮುಗಿದ್ಮೇಲೆ ನಾವೇ ವಿಚಾರಣೆ ಮಾಡೋಣ ನೀವು ಇರಿ ನಾನಿದ್ರೆ ತಪ್ಪಾಗಲ್ಲ ಸರ್ ನಾನು ತಪ್ಪಾಕ್ರಿ ಆಗತ್ತೆ ನೀವಿರಿ ಆದ್ರೆ ವಿಷಯ ಗೊತ್ತಾಗಿರ್ಲಿ ಅಷ್ಟೇ ಓಕೆ ಓಕೆ ಸರ್ ನನ್ನ ಹತ್ರನೇ ಬರ್ತಾ ಇದೆಯಾ ಹಾ ಬನ್ನಿ ಮಿಸ್ ಸಪ್ನ ಕೂತ್ಕೊಳ್ಳಿ ಸರ್ ನಂಗಿವತ್ ಸ್ವಲ್ಪ ಅರ್ಜೆಂಟ್ ಇತ್ತು ಹಾ ಹಾ ಸಪ್ನ ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಹರಿ ನಿಮ್ಗೆ ಎಷ್ಟು ಚೆಂದ ಗೊತ್ತು ಅವನ್ ಯಾರು ಅಂತಾನೆ ಗೊತ್ತಿಲ್ಲ ಸರ್ ಮತ್ತೆ ಅವತ್ ಫೋನ್ ಬಂದಾಗ ಹರಿ ನನ್ನ ರಿಲೇಟಿವ್ ಅಂತಂದ್ರಿ ಇಲ್ಲ ನಂಗೆ ಮನುಷ್ಯನ ಪರಿಚಯನೇ ಇಲ್ಲ ಸರ್ ಪರಿಚಯನೇ ಇಲ್ಲದೆ ಅವನ್ ಯಾಕ್ರಿ ಫೋನ್ ಮಾಡ್ತಾನೆ ನಿಮ್ಗೆ ಹೇಳಿ ಸಪ್ನ ಸರ್ ಇದು ನನಗೆ ಮಾತ್ರ ಸಂಬಂಧಪಟ್ಟ ವಿಷಯ ಆಫೀಸ್ಗಲ್ಲ ಆದ್ರೆ ಈ ವಿಚಾರಣೆ ಯಾಕೆ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸರ್ ನೋಡಿ ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ನಾವು ಕೇಸ್ ಹಾಕಿರೋ ವಿಚಾರ ನಿಮ್ಗೆ ಅವತ್ತೇ ಹೇಳಿದ್ದೀನಿ
ಈಗ ನೀವು ಆ ಕಂಪನಿ ಹರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಥವಾ ಸಹಾಯ ಮಾಡೋ ಉದ್ದೇಶ ಇದೆ ಅಂತ ಈಶ್ವರ್ ನನಗೆ ರಿಪೋರ್ಟ್ ಮಾಡಿದ್ದಾರೆ. ನನಗೀಗ ಸತ್ಯ ಏನು ಅಂತ ಗೊತ್ತಾಗ್ಬೇಕಷ್ಟೇ. ಆದ್ರೆ ನನ್ ಮೇಲೆ ಯಾಕೆ ಅನುಮಾನ ಬಂತು? ಅದಕ್ಕೇನ್ ಆಧಾರ ಅಂತ ನೀವು ಹೇಳಿಲ್ಲ ಸರ್. ನನ್ನೆ ಹರಿಯಿಂದ ನಿಮ್ಗೊಂದು ಪತ್ರ ಬಂತ? ಬಂತು. ಏನಿತ್ತು ಅದರಲ್ಲಿ? ನಾನು ಅವಾಗ್ಲೇ ಹೇಳ್ದೆ ಸರ್, ಅದು ನನ್ನ ಪರ್ಸನಲ್ ವಿಷಯ. ಸರಿ ಹೇಳ್ಬೇಡಿ. ಆದ್ರೆ ಆ ಪತ್ರ ನೋಡ್ಕೊಂಡು ಆ ಹೋಟೆಲ್ಗೆ ಹೋದ್ರಿ? ನಾನು ಹೋಟೆಲ್ಗೆ ಹೋಗಿದ್ದು ನಿಮ್ ಮಿಸ್ ಸಪ್ನ, ನಮಗೆ ಅನುಮಾನ ಇದ್ದಿದ್ದಕ್ಕೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಯ್ತು. ಅಲ್ಲಿ ಹರಿನ್ ಭೇಟಿ ಮಾಡಿದ್ರಲ್ಲ, ಏನ್ ಮಾತಾಡಿದ್ರಿ? ಸರ್, ನಾನು ಹೋಟೆಲ್ಗೆ ಹೋಗಿ ನಿಜ, ಆದ್ರೆ ನಾನು ಅಲ್ಲಿ ಯಾರನ್ನು ಮೀಟ್ ಮಾಡಲಿಲ್ಲ. ನನಗೆ ಪತ್ರ ಬರೆದು ಅಲ್ಲಿ ಬರಲೂ ಇಲ್ಲ, ನಾನು ಮುಖನೇ ನೋಡಲಿಲ್ಲ ಸರ್. ನನಗೆ ಪರ್ಸನಲ್ ಕಾರಣ ಇಲ್ಲದೆ ಇದ್ದಿದ್ರೆ ನಾನು ಅಲ್ಲಿ ಹೋಗ್ತಾನೂ ಇರಲಿಲ್ಲ ಸರ್. ಇಷ್ಟೊಂದು ಸುಳ್ಳು ಹೇಳಬಾರ್ದು. ನಾನೇನು ಸುಳ್ಳು ಹೇಳ್ತಿಲ್ಲ ಮಿಸ್ಟರ್ ಈಶ್ವರ್. ಮೊದಲು ಹರಿಯಿಂದ ಫೋನ್ ಬಂತು, ಆಮೇಲೆ ಲೆಟ್ರು. ರಿಲೇಟಿವ್ ಅನ್ಸ್ಕೊಂಡವನು ಮೀಟ್ ಮಾಡಕ್ಕೆ ಮನೆಗೆ ಬರಲಿಲ್ಲ, ಹೋಟ್ಲಕ್ಕೆ ಕರೆದ. ನೀವು ಹೋದ್ರಿ ಇವತ್ತು ಬೆಳಿಗ್ಗೆ ತಾನೇ ಹೋಟ್ಲ್ ರಿಸೆಪ್ಷನಿಸ್ಟ್ ನ ವಿಚಾರಿಸ್ಕೊಂಡು ಬಂದಿದ್ದೀನಿ. ಸುಳ್ಳಂತೆ ಹರಿನ್ ಕೇಳ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ಲ ನೀವು? ನಾನು ಹೋಗಿಲ್ಲ ಅಂತ ಎಲ್ ಸರ್ ಹೇಳ್ದೆ? ಒಂದ್ ಗಂಟೆ ರೆಸ್ಟೋರೆಂಟ್ ಅಲ್ಲಿ ಕಾದ್ರೂ ನನ್ನನ್ನು ಯಾರು ಮಾತಾಡ್ಸಲಿಲ್ಲ. ವಾಟ್ ನಾನ್ ಸೆನ್ಸ್! ಎಷ್ಟು ಕೇಳಿದ್ರು ನಿಜಾನೇ ಬಾಯ್ಬಿಡ್ತಿಲ್ವಲ್ರಿ ನೀವು? ಸರ್ ಏನ್ ಮಾಡೋಣ ಇವಾಗ? ಬೇಕಾದ್ರೆ ನಾನು ಸಪ್ನ ನೀವು ಹೋಗಿ ಸರ್. ದಯವಿಟ್ಟು ನನ್ನ ನಂಬಿ, ಕನ್ಸ್ ಮನ್ಸಲ್ಲೂ ಕಂಪ್ನಿಗೆ ದ್ರೋಹ ಬಗ್ಗೆ ಯೋಚನೆ ಮಾಡೋಳಲ್ಲ. ನಾನು ನನ್ನ ಕೆಲಸ ನಂಬ್ಕೊಂಡು ಒಂದು ಸಂಸಾರ ನಡೀತಿದೆ ಸರ್. ನೀವು ಹೇಳಿದ್ ಸಾಕು. ಆದ್ರೆ ಒಂದ್ ವಿಷಯ ನಾವು ಕೇಳ್ಕೊಳ್ಳಿ, ಕಂಪ್ನಿ ವಿಚಾರದಲ್ಲಿ ನಾನು ತುಂಬಾ ಕಟ್ಟಿನಿಟ್ಟು. ಇಲ್ಲಿ ನಿಯತ್ ಮುಖ್ಯ, ನಿಷ್ಠೆ ಮುಖ್ಯ, ಅರ್ಥ ಆಯ್ತಾ? ಸುಮ್ಮನೆ ಚಂದಕ್ಕೆ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ರೆ ಆಗ್ಲಿಲ್ಲ ಸರ್. ಸಾರಿ, ಕಂಪ್ನಿಗೆ ದ್ರೋಹ ಆಗ್ತಿದೆ ಅಂತ ಅನ್ನಿಸ್ಬಿಟ್ರೆ ನನ್ನ ಕೋಪ ನೆತ್ತಿಗೇರ್ಬಿಡುತ್ತೆ. ಐ ಆಮ್ ಸಾರಿ. ಆದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಈ ಕಂಪ್ನಿಗೆ ಮೋಸ ಮಾಡೋ ಉದ್ದೇಶ ಏನಾದ್ರು ಇದ್ರೆ ಕೂಡ್ಲೇ ಅದನ್ನ ಕಿತ್ತಾಕಿ, ಇಲ್ಲಾಂದ್ರೆ ಹೆಂಗ್ಸು ಗಂಡ್ಸು ಅನ್ನೋದು ನೋಡದೆ ನಾನು ಆಕ್ಷನ್ ತಗೋಬೇಕಾಗತ್ತೆ. ಸರ್, ದಿಸ್ ಇಸ್ ಟೂ ಮಚ್. ನಾನು ಏನ್ ತಪ್ಪು ಮಾಡದೇ ಇದ್ರು ನೀವಿಷ್ಟು ಮಾತಾಡ್ತಾ ಇದ್ದೀರಾ? ನೀವು ದೊಡ್ಡ ಆಫೀಸರ್ ಅಂತ ನಾನು ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಇದ್ದೀನಿ. ನಾನು ಎಷ್ಟು ಹೇಳಿದ್ರು ನಿಮ್ಮ ಅನುಮಾನ ಹೋಗ್ಲಿಲ್ಲ ಅಂದ್ರೆ ಅದ್ ನನ್ ದುರದೃಷ್ಟ. ಬರ್ತೀನಿ ಸರ್. ಅವಳು ಕೊಬ್ ನೋಡಿ ಸರ್, ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ಕರೆಸ್ಲಾ, ಕೇಳ್ಸೋಣ. ಏನು ಬೇಡ್ರಿ, ಅವಳ ಮೇಲೆ ನಾವು ಒಂದು ಕಣ್ಣಿಟ್ಟಿದ್ವಿ ಅಂತ ಅವಳು ಗೊತ್ತಾಯ್ತಲ್ಲ, ಅಷ್ಟಕ್ಕೆ ಅವಳು ಸುಮ್ಮನೆ ಆದ್ರೂ ಆಗ್ಬಹುದು. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕಾಗತ್ತಲ್ವಾ? ಏನೇ ಸ್ವಪ್ನ, ಮೊದಲು ಇಲ್ಲಿಂದ ಹೋಗೋಣ ನಡೀರಿ. ಎಷ್ಟೊತ್ತು ಅಂತ ಹೇಗೆ ನಿಂತಿರ್ತೀಯ ಸ್ವಪ್ನ? ನಿಮ್ಮ ತಮ್ಮನ ಬಸ್ ಎಷ್ಟು ಗಂಟೆಗಿರೋದು? ಎಂಟೂವರೆ. ಅರುಣ್ ಒಳ್ಳೆ ಮನುಷ್ಯ ಅಲ್ಲ, ನಿಮಗ್ ತಕ್ಕ ವ್ಯಕ್ತಿನೂ ಅಲ್ಲ. ಅರುಣ್, ನಾನೇನಾದ್ರೂ ನಿಮಗ್ ಕೈ ಕೊಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅರುಣ್? ಅಯ್ಯೋ, ಇಲ್ಲೇ ಈಗ್ಲೇ ಹಾರ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ಏನಾಯ್ತಂತ ಹೇಳಿಲ್ಲ? ಏನಿಲ್ಲ. ಅಬ್ಬಾ, ನಗುಮುಖ ಕಾಣ್ತಲ್ಲ, ಇದೇನು ಅಂತ ಕೇಳಲ್ವಾ? ಮತ್ತೊಂಡ್ರ ಸಾ? ಹೌದು, ಆದ್ರೆ ನಿಂಗಲ್ಲ, ಸತೀಶ್ಗೆ. ಅರುಣ್, ಹೇಳಲ್ಲ. ಹೋಗ್ಲಿ, ನಾನು ಹೇಳ. ಈ ಡ್ರೆಸ್ ಅಲ್ಲಿ ನೀನು ಸೂಪರ್. ಇಬ್ರು ಹೊರಡಿ, ಲೇಟ್ ಆಗ್ಬಹುದು. ಇನ್ನೇನ್ ಟೈಮ್ ಆಯ್ತಲ್ಲ ಬಿಡು. ಅಕ್ಕ, ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ. ಅಕ್ಕ, ನಿಮ್ ಮನೆ ಯೋಚನೆ ನನಗ್ ಬಿಟ್ಬಿಡು. ಯಾವಾಗ ಮದ್ವೆ ಆಗ್ತೀಯ ಹೇಳು? ಆಗೋ ಕಾಲಕ್ಕಾಗತ್ತೆ.
ನಿಮ್ ಬಸತ್ತು ನಡಿ. ಬರ್ತೀನಿ ಬಾಬಾ. ಯಾ ಗುಡ್ ಲಕ್, ಡೂ ವೆಲ್. ಥ್ಯಾಂಕ್ ಯು. ಬರ್ತೀನಿ ಅಕ್ಕ. ಲೆಟ್ರು ಬರೆಯೋ. ಆಯ್ತಕ್ಕ. ನೀನ್ ಕೂತ್ಕೊಳ್ದೆ ಅವಳು ಎಲ್ಲಿ ಕೂತ್ಕೊತಾಳಮ್ಮ? ಬಾ. ಎಲ್ಲಪ್ಪ ಸೊಸೆ ಅಷ್ಟು ಮಾತಾಡ್ತಾಳೆ ಇಷ್ಟು ಮಾತಾಡ್ತಾಳೆ ಅಂತಿದ್ದೆ, ಬಾಯೇ ಬಿಡ್ತಿಲ್ಲ. ಚಾನ್ಸ್ ಕಾಯ್ತಿದ್ದಾಳಪ್ಪ. ಹೌದಾ ತಾಯಿ? ಮಗು ದೊಡ್ಡವರು ಅಂದ್ರೆ ಗೌರವ ಇರಲಿ, ತಪ್ಪೇನಿಲ್ಲ, ಆದ್ರೆ ಭಯ ಇರಬೇಕಾಗಿಲ್ಲ. ನೀವಿಬ್ರು ಯಾವಾಗ ಮದುವೆ ಮಾಡ್ಕೊಳ್ತೀರಾ ಆ ನಿರ್ಧಾರ ಅವನಿಗೆ ಬಿಟ್ಬಿಟ್ಟಿದ್ದೀನಿ. ನಾವೇನಿದ್ರು ಬಂದು ಅಕ್ಷತೆ ಹಾಕೋದಷ್ಟೇ. ಇರ್ಲಿ ಬಿಡಮ್ಮ, ಆದಷ್ಟು ಬೇಗ ನಮ್ಮ ಮನೆ ಸೇರ್ಕೊಂಡ್ಬಿಡಮ್ಮ. ಸರಿ ಸರಿ, ತಿಂಡಿ ತಿನ್ನೋಣ, ನಡೀರಿ ಬಾಮ್ಮ. ಸೊಸೆ ನಮ್ಮನ್ನು ಗೆದ್ದುಬಿಟ್ಲು ಕಣೆಯ, ನಡಿ ನಡಿ. ತಿಂಡಿ ತಿಂದಾದ್ಮೇಲೆ ಆಕೆನ ಆಫೀಸಿಗೆ ಬಿಟ್ಟು ಹೋಗುವಂತೆ. ಹೂನಪ್ಪ. ಹಲೋ. ಓ ಗುಡ್ ಮಾರ್ನಿಂಗ್ ಸರ್. ಸರಿ ಸರ್, ಓಕೆ ಸರ್. ನಮ್ಮ ಬಾಸ್ ಫೋನಪ್ಪ, ಸ್ವಲ್ಪ ಹೊತ್ತಿಗೆ ಶಿವಮೊಗ್ಗ ಕೊಡ್ಬೇಕಂತೆ, ಅವಳನ್ನ ಆಫೀಸಿಗೆ ಡ್ರಾಪ್ ಮಾಡಿ ನಾನು ಹೊರಡ್ತೀನಿ, ನಾಳೆ ವಾಪಸ್ ಬರೋದು. ಸರಿ. ಗುಡ್ ಮಾರ್ನಿಂಗ್ ವಿಮ್ಲಾ. ಗುಡ್ ಮಾರ್ನಿಂಗ್. ಏನ್ರಿ ಬಹಳ ಖುಷಿಯಾಗಿದ್ದೀರಾ ಇವತ್ತು? ಬೇಜಾರ್ಗೇನು ಕಾರಣ ಇಲ್ರಿ, ಅದಕ್ಕೆ. ನೋಡಿ ಸ, ಏನಿದು? ನನಗೀಗ ಅರ್ಥ ಆಗ್ತಿದೆ ಸರ್, ಇದು ಅವ್ರದೇ ಪ್ಲಾನ್ ಇರ್ಬೇಕು. ಯಾರ್ದು? ಅದೇ ಆತ್ಮ ಡಿಸ್ಟ್ರಿಬ್ಯೂಟರ್. ಸರಿ, ಯಾಕೆ ಕಳಿಸಿದ್ದಾರೆ? ಅದೇ ಗೊತ್ತಿಲ್ಲ ಸರ್, ನಂಗೆ ಯಾರು ಏನು ಏನು ಹೇಳಿಲ್ಲ. ಓಹೋ, ಮತ್ತೆ ಹೋಟೆಲ್ನಲ್ಲಿ ನೀವು ಹರಿ ಏನು ರಾಜಕೀಯ ಚರ್ಚೆ ಮಾಡಿದ್ರ? ನಾನು ಸತ್ಯವಾಗ್ಲೂ ಯಾರನ್ನು ಮೀಟ್ ಮಾಡಿಲ್ಲ, ನನ್ನ ನಂಬಿ ಸ. ಹೌದಾ? ಹೋಗ್ಲಿ ಬಿಡಿ, ಈಗಿದ್ದು ನನಗೆ ಕೊಟ್ರಿ. ನಾನು ಸಂಸ್ಥೆಗೆ ಯಾವ್ದ್ರಹನ್ನು ಮಾಡ್ತಿಲ್ಲ ಅನ್ನೋ ನಿಮ್ಗೆ ಮಂದಟ್ಟಾಗ್ಲಿ ಅಂತ ಸರ್. ಅಂದ್ರೆ ನೀವ್ ನಿಯತ್ತಾಗಿದ್ದೀರಾ ಅಂತ ತೋರಿಸೋದು ನಿಮ್ ಉದ್ದೇಶ. ಓಕೆ, ಇದನ್ನೇನ್ ಮಾಡ್ತೀರಾ ಸರ್? ಆ ಹರಿಯನ್ನು ನನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾನೆ ಅನ್ಸತ್ತೆ. ಆಗಿ ಡ್ರಾಪ್ ನ ಹರಿದು ಅವ್ರ ಮುಖದ ಮೇಲೆ ಎಸಿತೀನಿ ಸರ್. ನಿಮ್ಮ ನಂಬೋದಾ ನಾನು? ಪ್ಲೀಸ್ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಈ ರೀಡಿ ಯಾಕೆ ಬಂದಿರಬಹುದು ಅಂತ ಯಾರ ಜೊತೆನಾದ್ರೂ ಮಾತಾಡಿದ್ದೀರಾ ಇಲ್ಲಿ? ಇಲ್ಲ ಸರ್. ಗುಡ್, ವೆರಿ ಗುಡ್. ಯಾರಿಗೂ ಗೊತ್ತಾಗ್ಲೂಬಾರ್ದು. ನಾನೀಗ ನಿಮ್ಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ, ನಾ ಹೇಳಿದಾಗ ಮಾಡ್ತೀರಾ? ಹೇಳಿ ಸರ್. ಆ ಹರಿ ಒಂದು ವೇಳೆ ನಿಮ್ಮನ್ನು ಭೇಟಿ ಮಾಡಿದ್ರೆ ಅವನಿಗೇನು ಎದುರು ಮಾತಾಡಬೇಡಿ, ಅವನಿಗೇನು ಬೇಕು ಕೇಳಿಸ್ಕೊಂಡು ಬಂದು ನನಗೆ ಹೇಳಿ.
ಮುಂದೇನ್ ಮಾಡ್ಬೇಕು ನಾನ್ ನೋಡ್ಕೋತೀನಿ. ಸರಿ ಸರ್. ಯಾಕೆಂದ್ರೆ ನೀವು ಉಲ್ಟಾ ಹೊಡೆದು ಬಿಟ್ರಿ ಅಂತ ಅನ್ಕೊಳ್ಳಿ, ಆವಾಗ ಅವ್ನು ನಿಮ್ಮನ್ ಬಿಟ್ಟು ಬೇರೆ ಒಂದು ಟ್ರೈ ಮಾಡ್ಬೋದಲ್ವಾ? ಹಾಗಾಗ್ಬಾರ್ದು. ನಾ ಹೇಳದ್ ಗೊತ್ತಾಗ್ತಿದ್ಯಾ? ಹಾಗೆ ಆಗ್ಲಿ ಸರ್. ಗುಡ್, ನಾನು ಈಗ ನಿಮ್ ನಂಬ್ತೀನಿ. ಸಪ್ನ, ನಿನ್ನೆ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬಿಟ್ಟೆ, ಐ ಆಮ್ ಸಾರಿ. ಪರವಾಗಿಲ್ಲ ಸರ್, ನಿಮ್ ಡ್ಯೂಟಿ ನೀವು ಮಾಡಿದ್ರಿ. ಹಾ, ಇನ್ನೊಂದು ವಿಷಯ ಇದೆ, ಅದನ್ನ ಈಗ ನಿಮ್ಗೆ ಹೇಳ್ಬೋದು. ಇದು ನೋಡಿ. ಏನ್ ಸರ್ ಇದು? ಕೂತ 5 ನಿಮಿಷ ನೋಡಿ, ಆತ್ಮ ಡಿಸ್ಟ್ರಿಬ್ಯೂಟರ್ಸ್ನವರು ನಮ್ಗೆ ಹೇಗೆ ಅಷ್ಟೊಂದು ಮೋಸ ಮಾಡಿದ್ರು ಅಂತ ಗೊತ್ತಾಗತ್ತೆ. ಈ ಫೈಲ್ನ ಹೊಡೆಯೋದಕ್ಕೋಸ್ಕರನೇ ಅವ್ರು ಇಷ್ಟೊಂದು ಆಟ ಆಡ್ತಾ ಇದ್ದಿದ್ದು. ನೋಡ್ತಾ ಇರಿ, ಈಗ ಬಂದೆ. ಜವಹರ್ ಸರ್, ಮಡ್ರಾಸ್ ಪ್ರಾಂತ್ಕ್ ಇವತ್ತು ಯಾರು ಹೋಗ್ತಿದ್ದಾರೆ? ಕುಲಕರ್ಣಿ ಹೋಗ್ತಾ ಇದ್ದಾರೆ ಸರ್. ಬೇಡ, ಸ್ವಲ್ಪ ಅನುಭವತ್ರ ಹೋದ್ರೆ ಒಳ್ಳೇದು. ಅಕೌಂಟ್ ಸಿ ಈಶ್ವರನ್ ಕಳಿಸಿ. ಫ್ಲೈಟ್ ಟಿಕೆಟು ಆಗಿದೆ ಅಲ್ಲ? ಓ ಎಸ್. ಟೈಮ್ ಆಯ್ತಲ್ಲ, ಅವ್ರು ಈಗಲೇ ಹೊರಡಕ್ಕೆ ಕೇಳಿ ಹಾಗಿದ್ರೆ. ಈಗ ಹೇಳ್ತೀನಿ ಸರ್. ಓಕೆ, ಹೋದ್ರ? ಹೇಗೆ ಮೋಸ ಮಾಡಿದಾರಲ್ವ ಸರ್, ನೀವು ಹೇಳಿದ ನಿಜ ಸರ್. ಇದೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಅದೇ ಮತ್ತೆ, ಅದಕ್ಕೆ ಅವ್ರು ಎಷ್ಟು ಬೇಕಾದ್ರೂ ಖರ್ಚು ಮಾಡೋಕೆ ರೆಡಿಯಾಗಿರೋದು. ನಾವು ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ಸೀಟ್. ಹಾ, ಸದ್ಯಕ್ಕೆ ಈ ಡಿಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆದ್ರೆ ಇದ್ರ ಬಗ್ಗೆ ಮಾತ್ರ ಯಾರಿಗೂ ಹೇಳಲ್ಲ ಸರ್. ರೈಟ್. ಬ್ಯೂಟಿಫುಲ್ ಫೂಲ್, ಇವತ್ತು ಸಾಯಂಕಾಲ ನೀನು ನನಗೆ ಸ್ವರ್ಗ ತೋರ್ತೀಯ ಸಪ್ನ, ಸ್ವರ್ಗ. ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೇಡಮ್, ಬಾಸ್ ಹೇಳಿದ್ರು ಇದೊಂದು ಫೈಲ್ ಈಗಲೇ ಮುಗಿಸ್ಕೊಡ್ಬೇಕಂತೆ. ಮಾಡಿ, ಓಟಿ ಸಿಗತ್ತೆ. ಬಾಯ್ ಬಾಯ್. ಡಿಡಿ ಲಿಟ್ರಿ ಬ್ಯಾಗಲ್ಲಿದೆ ಸರ್. ಸ್ವಲ್ಪ ಬ್ಯಾಗ್ ಕೊಡಿ. ನನ್ ಚಿನ್ನ, ಈಗ ನೀರೋಗಿ ಮಾತಾಡೋಣ. ಹೇ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ಮಾತಲ್ಲಿ ಮರ್ಯಾದೆ ಇರ್ಲಿ. ಮರ್ಯಾದೆ ತಾನೇ, ಕೊಟ್ರಾಯ್ತು ಬಿಡು. ಈಗ ನೀನು ಹೂ ಅಂದೆ, ಇಲ್ಲೇನು ನಡೆಯೋಕ್ ಸಾಧ್ಯ ಇಲ್ಲ. ನಾವಿಬ್ರು ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಸೊ ಕೂತ್ಕೋ, ಮಾತಾಡೋದಿದೆ.
ನೀನ್ ಯಾಕೆ ಇಷ್ಟ ಚಂದ ಇದೆಯಾ ಸಪ್ನ? ಶಟ್ ಅಪ್. ತಪ್ಪು ಮಾಡಿದವ್ರು ಇಷ್ಟೊಂದು ಕೋಪ ತೋರ್ಸಿದ್ರೆ ನಡೆಯಲ್ಲ, ಯಾರು ಕೇಳ್ತಾರೆ? ನಾನೇನ್ ತಪ್ಪು ಮಾಡಿದ್ದೀನಿ? ಪಾಪ, ಏನು ಗೊತ್ತಿಲ್ಲ. ನಾನು ಅಷ್ಟೆಲ್ಲ ಬಿಡಿಸಿ ಹೇಳಿದ್ರು, ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಇಂದ 10,000 ಲಂಚ ತಗೊಂಡು ಸಂಸ್ಥೆ ಮೋಸ ಮಾಡ್ತಾ ಇದೆಯಲ್ಲ, ತಪ್ಪಲ್ದೆ ಇನ್ನೇನು? ನಾನೇನು ಬಾಸ್ ಆದೋನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ನಾನ್ ಯಾವ ಮೋಸನು ಮಾಡಿಲ್ಲ ಅಂತ ನಿಮಗೆ ಗೊತ್ತಿದೆ. ನನ್ ರೂಮಿಂದಲೇ ಫೈಲ್ ಕದ್ಕೊಂಡ್ಬಂದು ನಿನ್ ಬ್ಯಾಗಲ್ಲಿ ಇಟ್ಕೊಂಡಿದ್ಯಲ್ಲ, ಇದು ಮೋಸ ಅಲ್ಲ, ದ್ರೋಹ ಅಲ್ಲ. ಅದನ್ನ ಬ್ಯಾಗಲ್ಲಿ ಇಟ್ಟಿದ್ದು ನೀವು, ಯಾಕೆ ಇಟ್ರೆ ಅಲ್ಲಿ? ಹಾ, ನಾನೇ ಇಟ್ಟಿದ್ದು. ಸರಿ, ನೋಡಿದವ್ರು ಯಾರು? ಯಾರೂ ಇಲ್ಲ. ನಾನೀಗ ಪೊಲೀಸರಿಗೆ ಒಂದು ಫೋನ್ ಮಾಡಿದೆ ಅಂತ ಇಟ್ಕೋ. ಅವ್ರಿಗೇನು ಹೇಳ್ತೀನಿ? ಸರ್, ನನ್ನ ಆಫೀಸ್ ಡ್ರಾನಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ, ಅವಿ ಕಳುವಾಗಿದೆ ಅಂತೀನಿ. ಅದಕ್ಕೆ ಅವ್ರು ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ನಾನು ಅವಾಗ, ಸರ್, ಸಪ್ನ ಅನ್ನೋ ಹುಡುಗಿ ಆಫೀಸ್ಗೆ ಹೊಸದಾಗಿ ಬಂದಿದ್ದಾರೆ, ಸದ್ಯಕ್ಕೆ ಅವ್ರು ಓವರ್ ಟೈಮ್ ಮಾಡ್ತಾ ಇದ್ದಾರೆ, ನನಗೆ ಅವ್ರ ಮೇಲೆ ಅನುಮಾನ ಅಂತ ಹೇಳ್ತೀನಿ. ಅವ್ರು ಬರ್ತಾರೆ, ನಾನು ಅವ್ರಿಗೆ ಕೀ ಕೊಡ್ತೀನಿ, ಅವ್ರು ತೆಗೆದು ನೋಡ್ತಾರೆ. ನಿನ್ನ ಬ್ಯಾಗಲ್ಲಿ ಡಾಕ್ಯುಮೆಂಟ್ಸೂ ಇದೆ, 10,000 ರೂಪಾಯಿ ಡ್ರಾಫ್ಟೂ ಇದೆ. ಆ ಡಾಕ್ಯುಮೆಂಟ್ಸ್ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ಸೂ ಇದೆ. ಅದರಲ್ಲಿ ಇಟ್ಟಿದ್ದು ನಾನು ಒಪ್ಕೊಳ್ಳೋದಕ್ಕೆ ನಾನೇನು ಮುಟ್ಟಾಳನ? ಏನಾಗಿದೆ ನಿಮಗೆ? ನನಗ ನನಗೆ ನಿನ್ ಕಂಡ್ರೆ ಇಷ್ಟ ಕಣೆ. ಮಿಸ್ಟರ್ ಶ್ಯಾಮ್, ಒಂದ್ ನಿಮಿಷ, ಈಗ ಒಂದೊಂದಾಗಿ ವಿಷಯ ಹೇಳ್ತೀನಿ, ಕೇಳಿಸ್ಕೋ. ಮೊದಲನೇದಾಗಿ ನಿನ್ನ ಹಾಸ್ಟೆಲ್ಗೆ ಬೊಕೆ ಕಳಿಸಿದ್ದು ನಾನೇ, ಆ ಸೀರೆ ಕಳಿಸಿದ್ದು ನಾನೇ. ಅಷ್ಟು ಒಳ್ಳೆ ಸೀರೆ ಆದರೂ ನಿಂಗೆ ಇಷ್ಟ ಆಗಲಿಲ್ಲ. ಮತ್ತೆ ಹರಿಯನ್ನೊಬ್ಬನ ಸೃಷ್ಟಿ ಮಾಡಿ ಅವನ ಕೆಲ ಫೋನ್ ಮಾಡಿಸಿ ಲೆಟರ್ ಬರೆಸಿ ಹೋಟ್ಲಿಗೆ ಬರೋ ಥರ ಮಾಡಿದ್ದು ನಾನೇ. ಅಷ್ಟೇ ಅಲ್ಲ, ನಿನ್ನ ಹೆಸರಲ್ಲಿ ಆತ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಫೋನ್ ಮಾಡಿಸಿ 10,000 ರೂಪಾಯಿ ಡ್ರಾಫ್ಟ್ ಬರೋ ಥರ ಮಾಡಿದ್ದು ನಾನೇ. ಅಂದ್ರೆ ಹರಿಯನ್ನೋ ವ್ಯಕ್ತಿನೇ ಇಲ್ಲ. ಎಲ್ಲಿಂದ ಬರ್ತಾನೆ ಸದ್ಯ? ಹೋಗ್ಲಿ, ಇಷ್ಟೆಲ್ಲ ಯಾಕೆ ಮಾಡಿದೆ ಗೊತ್ತಾ? ನಿನ್ನ ಸುತ್ತ ಬಲೆ ಹೆಣೆಯಕ್ಕೆ ಕಣೆ, ನೀನ್ ತಪ್ಪಿಸ್ಕೊಳಕ್ಕಾಗ್ಬಾರ್ದು ಅಂಥ ಬಲೆ. ಈಗ ಪೊಲೀಸ್ನವ್ರು ಏನಾದ್ರೂ ಬಂದ್ರೆ ಇದೆಲ್ಲ ಅವ್ರ ಕಣ್ಣಿಗೆ ಹೇಗೆ ಕಾಣಿಸುತ್ತ ಹೇಳು? ಯೋಚನೆ ಮಾಡು. ಮೊದಲನೇದು ಆ ಹರಿಯನ್ನು ನಮ್ಮ ಈಶ್ವರ ಲಂಚ ಕೊಡ್ತೀನಿ ಅಂತ ಹೇಳಿ ಉಗಿಸ್ಕೊಂಡ, ತಕ್ಷಣ ಸಪ್ನ ತನ್ನ ರಿಲೇಟಿವ್ ಅಂತ ಹೇಳ್ಕೊಂಡು ನಿನ್ ಜೊತೆ ಮಾತಾಡ್ದ. ಆಗ್ಲೇ ಈಶ್ವರಿಗೆ ನಿನ್ ಮೇಲೆ ಅನುಮಾನ ಬಂತು. ಅದಾದ್ಮೇಲೆ ಹರಿಯಿಂದ ಪತ್ರ ಬಂತು, ಅದ್ರ ಕಾಪಿ ನನ್ನ ಹತ್ರ ಇದೆ. ಆ ಪ್ರಕಾರ ನೀನು ಹೋಟ್ಲಿಗೆ ಹೋದೆ, ಅಲ್ಲಿ ನೀನು ಹರಿ ಮೀಟ್ ಮಾಡಿದ್ರಿ ಅಂತ ಆ ರಿಸೆಪ್ಷನಿಸ್ಟ್ ಸಾಕ್ಷಿ ಹೇಳ್ತಾನೆ. ಮಿಸ್ಟರ್ ಹರಿ ನಿಮ್ಗೋಸ್ಕರ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಮಿಸ್. ನಾನು ಈಶ್ವರ್ನ ಇಟ್ಕೊಂಡು ನಿನ್ ವಿಚಾರಣೆ ಬೇರೆ ನಡೆಸ್ತೇನೆ. ಈ ಮಧ್ಯೆ ನೀನು ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಅಡ್ವಾನ್ಸ್ 10,000 ಡ್ರಾಫ್ಟ್ ಕಳಿಸಿದ್ದು ಅಂತ ಅವ್ರು ಹೇಳ್ತಾರೆ. ಯಾರು? ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ವಲ್ಲಭನ್. ಆಮೇಲೆ ಏನಾಯ್ತು, ಇವತ್ತಿನ ಹೆಸರಿಗೆ ಡ್ರಾಫ್ಟ್ ಬಂತು, ತಕ್ಷಣ ನಿನ್ನ ರೂಮ್ಗೆ ಹೋಗಿ ಆ ಫೈಲ್ ಕದ್ಕೊಂಡು ಬಂದು ನಿನ್ನ ಬ್ಯಾಗ್ಲಿ ಇಟ್ಕೊಂಡಿದ್ಯಾ. ಇಷ್ಟು ಸಾಕ್ಷಿ ಸಾಲದ ಪೊಲೀಸ್ನವ್ರಿಗೆ? ಅದರ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ಸ್ ಬೀಳಲಿ ಅಂತಾನೆ ನಾನು ನಿನಗೆ ಆ ಫೈಲ್ ಓದಕ್ಕೆ ಕೊಟ್ಟಿದ್ದು. ಏನು ಮಾಡ್ಲಾ ಫೋನು ಪೊಲೀಸರಿಗೆ? ಹೇ, ಏನು ಹೀಗೆ ನೋಡ್ತಾ ಇದೀಯಾ? ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ ಕಣೆ. ಹ್ಞೂ, ನಿನಗೋಸ್ಕರ. ಅಷ್ಟು ಅರ್ಥ ಆಗ್ಲಿಲ್ವಾ? ಅಯ್ಯೋ ಬೆದ್ದಿ, ನನಗೆ ನೀನು ಬೇಕು. ನಾನು ರಾಸ್ಕಲ್ಲೇ ಇದೊಂದು ವಿಷಯದಲ್ಲಿ, ಅದು ಬಿಡು, ಈಗ ನಿನ್ನ ವಿಷಯ ಮಾತಾಡೋಣ. ನೀನ್ ಒಂದ್ಸಲಿ ನನ್ನ ಅವಳಾಗ್ಬಿಟ್ರೆ ಇನ್ ಯಾವತ್ತೂ ನಿನ್ ತಂಟೆಗೆ ಬರೋದಿಲ್ಲ, ಪ್ರಾಮಿಸ್. ಆಮೇಲೆ ನೀನು ನಿನ್ ಲವರ್ ಅರುಣ್ ಜೋಡಿ ಸಖತ್ತಾಗಿದೆ, ಇಬ್ರು ಚೆನ್ನಾಗಿರಿ. ಕಂಗ್ರಾಟ್ಸ್, ಕಂಗ್ರಾಚ್ಯುಲೇಷನ್ಸ್. ನೀನು ಒಬ್ಬ ಮನುಷ್ಯನ ಅಲ್ಲ, ಏನೀಗ ನನ್ಗೊಂದು ಹುಡುಗಿ ಇಷ್ಟ ಆಗ್ಬಿಟ್ರೆ ಅವಳು ನಂಗೆ ವಶ ಆಗೋವರೆಗೂ ನಂಗೆ ನಿದ್ದೆ ಬರೋಲ್ಲ, ಅದ್ ನನ್ನ ವೀಕ್ನೆಸ್ನ ಏನ್ ಮಾಡ್ಲಿ? ಆದ್ರೆ ಒಂದ್ಸರಿ ಅವಳು ನನ್ನ ಆಸೆ ಪೂರೈಸ್ಬಿಟ್ರೆ ಮತ್ತೊಂದ್ಸರಿ ಅವಳು ಜೀವನದಲ್ಲಿ ನಾನು ತಲೆ ಹಾಕಲ್ಲ. ಇನ್ನು ಬೇಕಾದ್ರೆ ಸಹಾಯನೇ ಮಾಡ್ತೀನಿ, ನನ್ನ ಸ್ವಭಾವ ಅಂತದ್ದು. ನೀನ್ ಸೀರೆಗೆ ಬೊಕೆಗೆಲ್ಲ ಮರಳಾಗಲ್ಲ ಅಂತ ಗೊತ್ತಾಯ್ತು, ಕೋಪಿಷ್ಠೆ ಮೇಲಾಗಿ ಬಹಳ ಬುದ್ಧಿವಂತೆ. ಅದಕ್ಕೆ ನಾನು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ದು, ನೀ ಸಿಕ್ಕಾಕೊಂಡಿದ್ದು. ತಗೋ ನೀರು ಕುಡಿ. ಬೇಡವಾ ಬಿಡು, ಇಷ್ಟು ಮಾತಾಡಕ್ ನಿಮ್ಮನ್ನು ಬಿಟ್ಟಿದೆ ದೊಡ್ಡ ತಪ್ಪು. ದಾರಿ ಬಿಡಿ, ನಾನು ಹೋಗ್ತೀನಿ. ಎಲ್ಲಿಗೆ? ಹಾಸ್ಟೆಲ್ಗೆ. ಹೋಗ್ಬಿಟ್ರೆ ಎಲ್ಲ ಬಗೆಹರಿದ್ಬಿಡ್ತಾ? ಯು ಫೂಲ್,
ನಾನು ಇಷ್ಟೊತ್ತೇನು ಹರಿಕತೆ ಮಾಡ್ದೆ ನಿನ್ನ ಮುಂದೆ? ಇಲ್ಲಿಂದ ಹೋಗ್ಬಿಟ್ಟ ತಕ್ಷಣ ಪೊಲೀಸರಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ನಾನು ಈ ಕ್ಷಣ ಕೆಲಸದಿಂದ ಕಿತ್ತಾಕ್ತೀನಿ. ಲಂಚ, ಕಳ್ಳತನ, ನಂಬಿಕೆ ದ್ರೋಹ, ಕಡಿಮೆ ಅಂದ್ರೂ 5 ವರ್ಷ ಜೈಲು, ಗೊತ್ತಾ? ಸ್ವಲ್ಪ ನಾನು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಬೇಡ, ದುಡುಕ್ಬೇಡ, ನಿನ್ ಕೈಯಾರೆ ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಇಲ್ಲಿ ನೋಡು, ನಾನು ನಿನ್ನ ಮೇಲೆ ಬಲಾತ್ಕಾರ ಮಾಡಬಹುದಾಗಿತ್ತು, ಈಗಲೂ ಸಾಧ್ಯ. ಹಾಗೆ ಮಾಡದ? ಇಲ್ಲ, ನಾನು ಜೆಂಟಲ್ಮನ್, ನೀನಾಗೇ ನನ್ನ ಹತ್ರ ಬರಬೇಕು. ಈಗ ಎಲ್ಲಿಗೆ ಹೋಗ್ತೀಯಾ? ಯಾರನ್ನು ಕರೀತೀಯಾ? ನಿಮ್ಮ ಅಣ್ಣನ ಕೆಲಸ ಸಿಕ್ಕ ತಮ್ಮ ಅಲ್ಲ, ನಿಮ್ಮ ತಮ್ಮನ ಕೆಲಸ ಸಿಕ್ಕ ಹುಬ್ಳಿಗೆ ಹೋದ ಅಂತ ಹೇಳಿ ನನ್ನ ನೀನೇ ಎಲ್ರಿಗೂ ಸ್ವೀಟ್ ಅನಿಸ್ತೆ. ಪಾಪ ನಿನ್ನ ಲವರ್ ಅರುಣ್, ಅವನ ಬಾಸಿಗೆ ನಾನೇ ಫೋನ್ ಮಾಡಿ ಶಿವಮೊಗ್ಗ ಕಳಿಸ್ತೆ. ಈಗೇನು ಮಾಡೋ ಹಾಗಿದೆ ನೀನು? ನಿನಗೆ ಈಗಿರೋದು 2 ದಾರಿ. ಒಂದು, ನನ್ನನ್ನು ಒಪ್ಕೊಂಡ್ಬಿಡೋದು. ಇಲ್ಲಿ ರೆಸ್ಟ್ ರೂಮ್ ಇದೆ, ಚೆನ್ನಾಗೂ ಇದೆ. ನಾನು ನೀನು ಸ್ವಲ್ಪ ಆರಾಮಾಗಿದ್ಬಿಟ್ರೆ ಯಾವ ಪ್ರಾಬ್ಲಮು ಇಲ್ಲ. ಅದು ಬೇಡ, ನಿನ್ನ ಕೆಲಸ ಕಳ್ಕೊಂಡು ಜೈಲಿಗೆ ಹೋದ್ರೂ ಸರಿ, ಊರೇ ಮುಗ್ದು ಹಾಕಿದ್ರು ಸರಿ, ನಿನ್ನ ಶೀಲಾನೇ ನಿನಗೆ ಮುಖ್ಯ ಅಂತ ಹಠ ಹೇಳಿದ್ರೆ ಶೀಲಾ ನೀನೇ ಇಟ್ಕೋ, ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಯೋಚನೆ ಮಾಡು, ನಾನು ನಿನಗೆ 1 ಗಂಟೆ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ. ಆದ್ರೆ ಇಲ್ಲಿಂದ ಓಡ್ ಹೋದ ತಕ್ಷಣ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು ಅನ್ನೋ ಭ್ರಮೆ ಮಾತ್ರ ಇಟ್ಕೋಬೇಡ. ಬರಲ? 1 ಗಂಟೆ. ಬಾಯ್. ಆಶೀರ್ವಾದ ಮಾಡೋ. ಯಾಕಪ್ಪ? ನಾನೀಗ ಆಫೀಸ್ ಹೊರಟೆ, ಅಲ್ಲಿ ಸ್ವಪ್ನ ನನಗೋಸ್ಕರ ಕಾಯ್ತಿರ್ತಾಳೆ. ಕಾಯ್ತಾ ಇದ್ದಾಳ ಅಂದ್ರೆ ಒಪ್ಕೊಂಡ್ಬಿಟ್ಲ? ಒಪ್ಕೋತಾಳೆ, ಅವಳು ಬೇರೆ ದಾರಿನೇ ಇಲ್ಲ. ಬುಲೆಟ್ ಇದೆ ಕಣೋ, ಹುಷಾರು. ನೀನ್ ಹೋಗ್ಬೇಡ, ಅವಳನ್ನ ಬಿಟ್ಬಿಡು. ಹೇಳಿದ್ನಲ್ಲ ಹೂ ಕಿತ್ತ ಹಾಗೆ ಅಂತ. ಇಲ್ಲ ಇರು, ಏನಾಯ್ತು ಅಂತ ಬಂದು ಹೇಳ್ತೀನಿ. ಬಾಯ್. ಯಾಕೆ ನಿನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನನಗೆ ಒಂಥರ ಆಗತ್ತೆ? ಅಳಬೇಡ, ಸಪ್ನ. ಪೊಲೀಸ್ನವ್ರ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನೀನ್ ಆಗ್ಲೇ ಹೋಗಿರ್ತಿದ್ದೆ. ಅಂದ್ರೆ ಈಗ ಮನಸ್ಸಿಲ್ದಿದ್ರೂ ನೀನ್ ನನ್ನ ದಾರಿಗೆ ಬಂದಿದ್ಯ, ಥ್ಯಾಂಕ್ಸ್. ಅಂದ್ಮೇಲೆ ಈ ಅವಳದು ಕರೆಯೋದು ಇಲ್ಲ ಯಾಕೆ ನೋಡು? ನಿನ್ ಹತ್ರ ಏನ್ ಮುಚ್ಚುಮರೆ? ನಾನು ಬೇಕಾದಷ್ಟು ನನ್ನ ಹುಡುಗಿಯರು ನೋಡಿದ್ದೀನಿ, ಆದ್ರೆ ನಿಂತರ ಹುಚ್ಚಿಡಿಸ್ತವರು ಯಾರೂ ಇಲ್ಲ. ನೋಬಾಡಿ ಸಪ್ನ, ಸ್ವಲ್ಪ ಹೊತ್ತು ಮನಸ್ಸು ಗಟ್ಟಿ ಮಾಡ್ಕೋ. ಯಾರಿಗೆ ಗೊತ್ತು, ನನ್ ಕಂಡ್ರೆ ನಿನ್ಗೆ ಇಷ್ಟನೇ ಆಗ್ಬೋದು. ಸಪ್ನ, ಸಪ್ನ.
ಐ ಆಮ್ ಸಾರಿ, ಐ ಆಮ್ ಸಾರಿ. ನಾನು ಕೂಗಾಡಬಾರ್ದು. ಆದರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಿಲ್ವ ನಾವು? ಧೀರ 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 ಇಂದು ಸುದಿನ ಸುದಿನ ವಾರ ಕರುಣಿಸಿದನು ಮದನ ಪುಷ್ಪ ಶರಕ್ಕೆ ಹರಕ್ಕೆ ಹೊತ್ತ ಮೇಲೆ ಸಿಕ್ಕಿದವಳು ಧವಳ ಸುಮ ಬಾಲೆ ರತಿ ಬಾರೆ 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 ಮಿಲನಕ್ಕೆ ತಂ ನಂ ತನ ಮಗಳ ಕಂಪು ಬೆರೆಸುತ್ತ ಎಲ್ಲ ಫಲದ ರಸ ತಂದು ಸುರಿಸುತ್ತ ಎರಕ ಹುಯ್ದ ಮೈದು ಮಧುರ ಸವಿದು ಸವಿದು ಮದ ಮುದ ಸಮರ ಇದು ಹರಯ ತಂದ ಬಹುಮಾನ ಈ ಹರುಷದ ಸವಿ ಅಸಮಾನ ಮನ ಬೇಗ ನೀಗೆ ನೀಗೆ ಮದ ನನ್ನ ಧೀರನ ಧೀರನ ತನು ಧೀರ 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 ಧೀರನ ಇದು ಮದನ ಕದನ ತಗ ಸುಮಶರ ಬಿಡುವೆನು ನಾ ಪುಷ್ಪ ಶರಕ್ಕೆ ಹರಕ್ಕೆ ಹೊತ್ತ ಮೇಲೆ ಸಿಕ್ಕಿದವಳು ಧವಳ ಸುಮ ಬಾಲೆ ಶೃಂಗವಿದು ಬಿಂಕ ಬದಿಗಿರಿಸಿ ಶಂಖೆ ಕರಗಿಸಿ ಲಜ್ಜೆ ತೆರೆ ಸರಿಸಿ ಹೆಜ್ಜೆ ಒಳಗಿರಿಸಿ ಅರಿತು ಸಹಕರಿಸಿ ಸವಿ ಉಣಿಸು ಸುಖವ ಸುರಿದು ಒಳ ಜ್ವರ ತಣಿಸು ಇದು ಪ್ರಣಯದಾದ ಚದುರಂಗ ಇದ ತಿಳಿಯದಿರೆ ರಸಭಂಗ ನನ್ನ ಧೀರನ ಧೀರನ ತನು ಧೀರ 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 ಧೀರನ ಇಂದು ಸುದಿನ ಸುದಿನ ವಾರ ಕರುಣಿಸಿದನು ಮದನ ಪುಷ್ಪ ಶರಕ್ಕೆ ಹರಕ್ಕೆ ಹೊತ್ತ ಮೇಲೆ ಸಿಕ್ಕಿದವಳು ಧವಳ ಸುಮ ಬಾಲೆ ಏನಪ್ಪ ಬೀಗ ಹಾಕಿಲ್ಲ ಇನ್ನು? ಒಳಗಡೆ ಅಕೌಂಟ್ಸ್ ಮೇಡಮ್ ಒಬ್ಬರೇ ಇದೆ ಸರ್. ಓಹೋ,
ಹಾಯ್ ಸಪ್ನ, ಗುಡ್ ಈವ್ನಿಂಗ್. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗ್ ಗೊತ್ತಿತ್ತು, ನನಗ್ ಗೊತ್ತಿತ್ತು. ಈಗ ನಿನಗೂ ಗೊತ್ತಾಯ್ತಲ್ಲ ನನ್ನ ಒಪ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತ. ಅದ್ ಬುದ್ಧಿವಂತಿಕೆ ಅಲ್ಲ ಕಣಲೋ, ವ್ಯಭಿಚಾರ. ಏನಂದೆ? ಇಲ್ಲ ಕಣಲ್ಲೋ. ನಿನ್ ಮರ್ಯಾದೆ ಬೇರೆ ಕೊಡ್ಬೇಕಾ? ನಿನ್ನ ಇಷ್ಟಪಟ್ಟು ಬರೋಕೆ ನನ್ನೇನ್ ಮೂರ್ಖಾಸ್ನವಳು ಅನ್ಕೊಂಡ್ಯಾ? ನೀನ್ ಬಂದ್ರೆ ನಾನ್ ಹೋಗ್ತೀನಿ ಅಂತ ಹೇಳೋಗೋಕೋಸ್ಕರ ಕಾಯ್ತಿದ್ದೆ ಅಷ್ಟೇ. ನಿಂತ್ಕೋ. ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಇನ್ನೂ ಅರ್ಥ ಆಗಿಲ್ಲ. ನಾನ್ ಯಾವ ತಪ್ಪು ಮಾಡಿಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತಿದೆ. ಪರಿಣಾಮ ಏನಾಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಾನು. ಏ, ಕೋರ್ಟ್ ನಲ್ಲಿ ಕೇಳೋದು ಸಾಕ್ಷಿನ, ನಿನ್ ಆತ್ಮಸಾಕ್ಷಿನಲ್ಲ. ನೀನ್ ಏನ್ ಮಾಡಿದ್ರೆ ತಪ್ಪಿಸ್ಕೊಳಕಾಗತ್ತಾ? ಸಪ್ನ, ಸುಮ್ಮನೆ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯಾ? ಬಾ ಬಾ. ಮಿಸ್ಟರ್ ಶ್ಯಾಮ್, ನಾನ್ ಯಾರಿಗೂ ದ್ರೋಹ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನನ್ ಸತ್ಯ ನನ್ನ ಕಾಪಾಡತ್ತೆ. ನಿನ್ಗೂ ಆತ್ಮಸಾಕ್ಷಿ ಅಂತ ಇದ್ರೆ ಈಗ್ಲೂ ನೀನ್ ತಪ್ಪಿತ್ಕೋ. ನಾನ್ ಬೇಕಾದ್ರೆ ಆಗಿದ್ದೀನೆಲ್ಲ ಮರ್ತು ನಿನ್ನ ಕ್ಷಮಿಸಕ್ಕೆ ತಯಾರಿದ್ದೀನಿ. ಈಗ ನೀನ್ ಯೋಚನೆ ಮಾಡು, ನಾನು ಹೋಗ್ತೀನಿ. ಎಲ್ಲೂ ಓಡ್ ಹೋಗ್ತಾ ಇಲ್ಲ, ನೇರವಾಗಿ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ನಿಂತ್ಕೋ, ನಾನ್ ಪೊಲೀಸ್ ಅನ್ನ ಕರಿತೀನಿ. ನಿಮ್ಗೆ ಯಾವ ಕರಿಕಾರನ ತೋರಿಸಿದಿಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ನಿನ್ ಜೈಲಿ ಕಳಿಸ್ತೀನಿ ನಾನು. ಪೇಪರ್ ನಲ್ಲಿ ಫೋಟೋ ಫೋಟೋ ಬರ್ಬೇಕು, ಹಂಗ್ ಮಾಡ್ತೀನಿ ನಾನು. ಅವಳ ಹೆಸರೇನಂತಂದ್ರೆ? ಸಪ್ನ ಅಂತ. ಬೋಳಿ ಮಗನೇ, ನನ್ನ ಹತ್ರ ಆಟಾಡ್ತೀಯನೋ? ದೊಡ್ಡ ಪಂಟ ನೀನು. ರಘುನಾಥ್ ಹತ್ರ ಆಟಾಡ್ತೀಯನೋ? ಮೂಳೆ ಬಳಕ್ತಾಳಿನ ಆಮೇಲೆ ವಿಚಾರಿಸ್ಕೋತೀನಿ. ಇಡಿಯಟ್, ರಾಸ್ಕಲ್, ಏನಂತ ತಿಳ್ಕೊಂಡಿದ್ದಾನೆ? ಹಾ, ಹೆಸರೇನಂದ್ರೆ? ಸಪ್ನ ಅಂತ ಸರ್. ಓ, ಪರವಾಗಿಲ್ಲ ಕಣ್ರಿ, ಪೊಲೀಸ್ನವ್ರ ತರ ನೀವೆಲ್ಲ ತನಿಖೆ ಮಾಡಿದ್ದೀರಾ? ಸಂಸ್ಥೆಗೋಸ್ಕರ ಅಷ್ಟೆಲ್ಲ ಮಾಡಲೇಬೇಕಲ್ಲ ಸರ್. ಡಾಕ್ಯುಮೆಂಟ್ಸು, ಡ್ರಾಫ್ಟು ಅವಳ ಬ್ಯಾಗ್ನಲ್ಲಿ ಸಿಕ್ಕಿದಾಗ ಅವಳ ಮುಖ ನೋಡ್ಬೇಕಿತ್ತು. ತಕ್ಷಣ ಓಡೆ ಹೋಗ್ಬಿಟ್ಲು. ಅವಳು ಡ್ರಾಗ್ ನಾನೇ ಬೀಗ ಹಾಕಿ ಕೀ ತಗೊಂಡ್ ಬಂದಿದ್ದೀನಿ. ಇರ್ಲಿ ಇರ್ಲಿ, ಎಲ್ಲಿ ಓಡೋಗ್ತಾಳ್ರಿ ಅವಳು? ಇನ್ಸ್ಪೆಕ್ಟರ್ ರಘುನಾಥ್ ಕೈಲಿ ಸಿಗಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ. ಅವಳಿರೋದೆಲ್ಲಿ? ಭಾರತೀಯ ವಿಮೆನ್ಸ್ ಹಾಸ್ಟೆಲ್. ಹೆಂಗಸ್ ಹಾಸ್ಟೆಲ್? ಹ್ಮ್, ನಮ್ ಜೀಬ್ ಬೇಡ, ನಿಮ್ ಕಾರ್ಲ ಹೋಗೋಣ ನಡ್ರಿ. ಹ್ಮ್, ಓಕೆ ಸರ್. ನಂಜಮ್ಮ ನಡ್ರಿ, ಹೋಗೋಣ. ಲೇಡಿ ಎಸ್ ಐ ಇದ್ರೆ ಕೆಲಸ ಸುಲಭ ಆಗುತ್ತೆ ನೋಡಿ, ಬನ್ನಿ. ಸರಿ ಸರ್. ಹಲೋ ಹಲೋ ಅರುಣ್, ನಾನು ಬೆಂಗಳೂರಿಂದ. ನಾನಿಲ್ಲಿ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೇಗೆ ಬರ್ತೀರಾ ಪ್ಲೀಸ್, ಆದಷ್ಟು ಬೇಗ. ಇಲ್ಲ, ತಂದ್ಮೇಲೆ ಹೇಳ್ತೀನಿ. ಅಯ್ಯೋ, ಇದು ನಿಮ್ಮ ತಂದೆ ಹತ್ರ ಎಲ್ಲ ಹೇಳೋ ವಿಷಯ ಅಲ್ಲ, ಪ್ಲೀಸ್. ಹಾ ಹಾ, ಇದೇನ್ ಸರ್ ನಮ್ಮ ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ದೀರಾ? ಏನಮ್ಮ ನಿಮ್ಮ ಹೆಸರು? ಸಪ್ನ. ಓ, ಸ್ವಲ್ಪ ನಮ್ ಜೊತೆ ಬನ್ನಿ ಅಮ್ಮ. ಎಲ್ಲಿಗೆ? ನಿಮ್ಮ ಆಫೀಸ್ಗೆ. ಯಾಕೆ ಸರ್? ಅಲ್ಲೇ ಹೇಳ್ತೀವಿ ಬನ್ರಿ. ಅಲ್ಲ ಸರ್, ಕಾರಣ ಏನು ಅಂತ ಹೇಳಿದ್ರೆ ಅಲ್ಗೊತಾಗದ ಇಲ್ಲೇ ಗೊತ್ತಾಗ್ಬೋದಲ್ಲ ಸರ್. ನೋಡಿಮ್ಮ, ನಿಮ್ಮ ಆಫೀಸ್ನಲ್ಲಿ ಮುಖ್ಯವಾದ ರೆಕಾರ್ಡ್ಸ್ ಕಳವಾಗಿದೆ, ನಿಮ್ಮ ಮೇಲೆ ಅನುಮಾನ ಇದೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನೇ ವಿಚಾರಣೆ ಮಾಡ್ತಿದ್ದೀವಿ ಈಗ. ನನ್ ಮೇಲೆ ಅನುಮಾನನ? ಏನ್ ಸರ್ ಇದಲ್ಲ, ನನ್ ಮೇಲೆ ಕಂಪ್ಲೇಂಟ್ ಕೊಟ್ರಿ? ಈಗ ನಾಟ್ ಕಾಡ್ಬೇಡ್ರಿ ನೀವು. ಒಂದ್ ಗಂಟೆ ಮುಂಚೆ ಆಫೀಸ್ ನಲ್ಲಿ ಏನ್ ನಡೀತು ಅಂತ ಪೊಲೀಸ್ನವ್ರಿಗೆಲ್ಲ ಹೇಳಿದ್ದೀನಿ ನಾನು. ನನ್ಗೆ ಅರ್ಥ ಆಗ್ತಿಲ್ಲ, ಏನ್ ನಡೀತು ಸರ್ ಆಫೀಸ್ ನಲ್ಲಿ? ಅರ್ಥ ಆಗ್ಲಿಲ್ವಾ? ನನ್ ರೂಮಲ್ಲಿ ಡಾಕ್ಯುಮೆಂಟ್ಸ್ ಕದ್ದಿದ್ದೀರಾ ಅಂತ ಅನುಮಾನ ಬಂದು ನಿಮ್ ಬ್ಯಾಕ್ ಕೊಡಿ ನೋಡ್ಬೇಕು ಅಂದಿದ್ದಕ್ಕೆ ಕೊಡ್ಲಿಲ್ಲ ನೀವು. ನಾನೇ ಬಲವಂತ ತೆಗೆದು ನೋಡಿದಾಗ ಅದ್ರಲ್ಲಿ ಆ ಫೈಲ್ ಇರಲಿಲ್ವಾ? ಜೊತೆಗೆ 10,000 ರೂಪಾಯಿ ಡ್ರಾಫ್ಟ್ ಇರ್ಲಿಲ್ವಾ? ನಿಮ್ ಡಾಗ್ ನಾನೇ ಬೀಗ ಹಾಕಿ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂತ ತಕ್ಷಣ ಓಡೋಗಿಲ್ವಾ ನೀವು? ಸರ್, ಇದುವರೆಗೂ ಅವ್ರು ಹೇಳಿದಷ್ಟು ಸುಳ್ಳು ಸರ್. ಏನೋ ದುರುದ್ದೇಶ ಇಟ್ಕೊಂಡು ನನ್ಮೇಲೆ ಸುಳ್ಳಾಪವಾದ ಮಾಡ್ತಿದ್ದಾರೆ ಅಷ್ಟೇ. ತುಂಬಾ ಮರ್ಯಾದಸ್ಥ ಕುಟುಂಬದೊಳ್ಸ ನಾನು. ಮಿಸ್ ಇವ್ರೆ,
ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಸುಳ್ಳು ಅಂತಿದ್ದೀರಾ. ನಿಜ ಏನು ಅಂತ ಕಂಡಿಡಿಯೋದು ನಮ್ಮ ಕರ್ತವ್ಯ. ನೀವೀಗ ಕೋಆಪರೇಟ್ ಮಾಡಿದ್ರೆ ನಾವೇನು ತೋರಿಸ್ಬೇಕಾಗತ್ತೆ. ಈಗೇನ್ ಮಾಡ್ಬೇಕು ಹೇಳಿ ಸರ್? ನಮ್ ಜೊತೆ ಬನ್ನಿ. ಬರ್ತೀನಿ, ಅದ್ರ ಜೊತೆ ಇಬ್ರು ಫ್ರೆಂಡ್ಸ್ನ ಕರ್ಕೊಂಡು ಬರ್ಬೋದಾ ಸರ್? ಬರ್ಲಿ ಸರ್, ಪರವಾಗಿಲ್ಲ. ಯಾವ್ದಮ್ಮ ನಿಮ್ ಟೇಬಲ್? ಇದೆ ಸರ್, ಕೊಡ್ರಿ. ನೋಡಿಮ್ಮ, ಇದ್ರ ಕೀ ಇಲ್ಲಿದೆ, ನಿಮ್ಮ ಕಣ್ ಮುಂದೆ ತೆಗಿತೀನಿ. ಅವ್ರು ಹೇಳೋ ಪ್ರಕಾರ ಆಫೀಸ್ ರೆಕಾರ್ಡ್ಸ್ ಡ್ರಾಫ್ಟ್ ನಿಮ್ ಬ್ಯಾಗಲ್ಲಿ ಇದ್ರೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕಾಗುತ್ತೆ. ಮೊದ್ಲೇ ಹೇಳ್ತಾ ಇದ್ದೀನಿ ಸರ್, ಒಂದ್ ನಿಮಿಷ. ಅದನ್ನ ತೆಗೆಯಕ್ಕಿಂತ ಮುಂಚೆ ಅವ್ರು ನಿಮ್ಮ ಹತ್ರ ಏನ್ ಹೇಳಿದ್ರು ಇನ್ನೊಂದ್ಸಲ ಕೇಳಿ ಚೆಕ್ ಮಾಡ್ಕೊಡಿ ಸರ್. ಆಮೇಲೆ ನಾನು ಹೇಳಿದ್ದು ಹಾಗಲ್ಲ ಹೀಗಲ್ಲ ಅನ್ಬಾರ್ದವ್ರು. ಏನಮ್ಮ ಅದು? ಸರ್, ಅವ್ರು ಹೇಳಿದ್ದೇನು, ನನ್ ಮೇಲೆ ಅನುಮಾನ ಬಂದು ನನ್ ಬ್ಯಾಗ್ ಕೇಳಿದ್ರು, ನಾನು ಕೊಡ್ಲಿಲ್ಲ. ಅವಾಗ ಅವರೇ ಬ್ಯಾಗ್ ಕಿತ್ಕೊಂಡು ಡ್ರಾನಲ್ಲಿ ಇಟ್ಟು ಬೀಗ ಹಾಕಿದ್ರು. ಅವ್ರು ನಿಮ್ಗೆ ಫೋನ್ ಮಾಡುವಾಗ ನಾನು ಓಡ್ ಹೋದೆ, ಆಮೇಲೆ ನಿಮ್ ಹತ್ರ ಬಂದ್ರು ಅಲ್ವಾ ಸರ್? ಅಲ್ವೇನ್ರೀ? ಹೌದ್ ಸರ್. ಅದಕ್ಕೆ ವಾಚ್ಮನ್ ಕರೀರಿ ಸರ್, ಮೊದ್ಲು ಯಾರು ಹೋದ್ರು ಆಮೇಲೆ ಹೋಗಿದ್ ಯಾರು ಅಂತ ಅವನೇ ಹೇಳ್ಬಿಡ್ಲಿ. ನನಗ್ ಅನುಮಾನ ಇದ್ರೆ ತಾನೇ ರೀ ನಾನು ವಿಚಾರಿಸ್ಬೇಕು? ನನ್ಗ ಅನುಮಾನ ಇದೆಲ್ಲ ಸರ್, ಅದಕ್ಕೆ ಪ್ಲೀಸ್. ಸರಿ ನಂಜಮ್ಮ, ಸ್ವಲ್ಪ ಕರೀರಿ ಅವನ. ಇವತ್ತು ಆಫೀಸ್ ನಲ್ಲಿ ಓವರ್ ಟೈಮ್ ಮಾಡ್ತಿದ್ದಾರೆ ಯಾರು? ಈ ಮೇಡಮ್ ಒಬ್ಳೇ ಇದ್ರು ಸರ್. ಸರಿ, ಇವ್ರು ಯಾವಾಗ ಹೋದ್ರು ಆಫೀಸಿಂದ? ಸರ್, ಸಾಹೇಬ್ರು ಆಫೀಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿಗೆ ಹೋದ್ರು, ತಿರ್ಗಾ ಒಂದ್ ಗಂಟೆ ಬಿಟ್ಟು ಬಂದ್ರು, ಮತ್ತೆ ಕಾಲ್ ಗಂಟೆಗೆ ಹೋದ್ರು ಸರ್. ಸರಿ ಸರ್. ಈ ಮೇಡಮ್ ಎಷ್ಟು ಹೋದ್ರು? ಸಾಹೇಬ್ರಿಗಿಂತ 5 ನಿಮಿಷ ಮುಂಚೆನೆ ಹೋದ್ಲು ಸರ್. ಹಾ, ಇನ್ನೇನಾದ್ರು ಕೇಳ್ಬೇಕೇನಮ್ಮ? ಇಲ್ಲ ಸರ್, ಥ್ಯಾಂಕ್ ಯು. ಕೆಳಗಡೆ ಇದೆ, ಕೆಳಗಡೆ. ಇದೇ ಬ್ಯಾಗ್ ಏನ್ರಿ? ಏನ್ ನೋಡ್ತಾ ಇದ್ದೀರಿ ಇವ್ರೆ? ಎಲ್ಲಿದೆ? ನಾನೇ ಇಟ್ಟಿದ್ದೀನಿ ಸರ್, ಡೋರಲ್ಲಿ ಪಿಂಕ್ ಅವರು ಇಟ್ಟು ನಾನೇ ಲಾಕ್ ಮಾಡಿದ್ದೀನಿ. ಇಲ್ವಲ್ಲ ಸರ್, ಏನೋ ಕಿತಾಪತಿ ಮಾಡಿದ್ದಾರೆ ಇವರು. ಹೆಂಗ್ರಿ? ಅವ್ರು ಹೋದ್ಮೇಲೆ ತಾನೆ ನೀವು ಹೋಗಿದ್ದು? ಹೇಳಿ ಸರ್, ಕೇಳ್ತಿದ್ದಾರಲ್ಲ. ರೇ ಸ್ವಾಮಿ, ಬರೀ ಸುಳ್ಳು ಹೇಳ್ಕೊಂಡ್ ಕರ್ಕೊ ಬಂದ್ರಲ್ರಿ, ಎಷ್ಟು ಇದಾರೆ ನಿಮ್ಗೆ? ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಇಲ್ಲ ಸರ್, ಇದ್ರಲ್ಲಿ ಏನೋ ಮೋಸ ಇದೆ. ಏನ್ರಿ ಅದು ಮೋಸ ನಿಮ್ ತಲೆ? ನನ್ನ ಕಿವಿಲಿ ಹೂವ ಇಟ್ಕೊಂಡು ಕೂತಿದ್ದೀನ. ಅಯ್ಯಮ್ಮ ಹೋದ್ಮೇಲೆ ತಾನೆ ನೀವೇ ಬೀಗಾಕೊಂಡ ಹತ್ರ ಬಂದಿದ್ದು. ಏನಪ್ಪ ಇವರೇ ತಾನೆ ಲಾಸ್ಟ್ ಹೋಗಿದ್ದು? ಹೌದು ಸರ್. ಅವ್ರು ಹೋದ್ಮೇಲೆ ಮೇಡಮ್ ಏನು ಮತ್ತೆ ಆಫೀಸ್ ಬರಲ ತಾನೆ? ಇಲ್ಲ ಸರ್, ಈಗ ನಿಮ್ದು ಜೊತೆ ಬಂದಿದ್ದಾರೆ. ಸರಿ ನೀ ಹೋಗು. ಏನ್ ವಿಷಯ? ಇಲ್ಲ ಸರ್. ಸರ್, ನನ್ ಮೇಲೆ ಕೊಟ್ಟಿದ್ದು ಸುಳ್ಳು ಕಂಪ್ಲೇಂಟ್ ಅಂತ ಈಗಲಾದ್ರೂ ಗೊತ್ತಾಯ್ತಾ ಸರ್? ಅಷ್ಟು ಗೊತ್ತಾಗದೆ ಇರೋದಕ್ಕೆ ನಾನೇನು, ನಾನು ಇಷ್ಟಕ್ಕೆಲ್ಲ ನಿಜವಾದ ಕಾರಣ ಏನು ಅಂತ ನಾನು ಹೇಳ ಸರ್? ನಂಬೇಡಿ ಸರ್, ಎಲ್ಲ ಸುಳ್ಳು. ಅವ್ರು ಇನ್ನೇನು ಹೇಳಿಲ್ವಲ್ರಿ,
ನಿಮ್ ಮಾತು ಕೇಳ್ಕೊಂಡು ಇಲ್ಲಿ ಬಂದಿದ್ದೆ ತಪ್ಪು. ಈಗ ಸ್ವಲ್ಪ ಮನೆಯಲ್ಲಿ ನಿಂತ್ಕೊಳ್ಳಿ. ನೀವ್ ಹೇಳಿ. ಸ್ವಲ್ಪ ದಿನದಿಂದ ನಂಗೂ ಇವ್ರಿಗೂ ಒಂದ್ ಸಣ್ಣ ಜಗಳ ನಡೆದಿತ್ತು. ಅದು ನಾನೇನು ಮನ್ಸಲ್ಲಿ ಇಟ್ಕೊಳ್ಳಿಲ್ಲ. ಆದ್ರೆ ಇವ್ರು ನನಗೆ ಬುದ್ಧಿ ಕಲಿಸ್ತೀನಿ ಅಂತ ಕೂಗಾಡ್ಬಿಟ್ರು. ನಮ್ ಹಾಸ್ಟೆಲ್ ಪೊಲೀಸರು ಬಂದು ಎಲ್ಲಾರ ಮುಂದೆ ವಿಚಾರಣೆ ಮಾಡಿದ್ರೆ ನನ್ ಅವಮಾನ ಅಲ್ವಾ ಸರ್? ಹಾಗ ಅವಮಾನ ಆಗ್ಲಿ ಅಂತ ನೀವು ಇಷ್ಟೆಲ್ಲ ನಾಟಕಾಡಿದ್ದು. ಓ, ಇದೇನ್ರಿ ನಿಮ್ ಉದ್ದೇಶ? ಇಲ್ಲ, ಆ ಡಾಕ್ಯುಮೆಂಟ್ಸ್ ನ ಅವ್ರ ರೂಮಲ್ಲೇ ಬಚ್ಚಿಟ್ಟಿರ್ಬೋದು. ನೀವ್ ಯಾಕೊಂದ್ಸಲ ಚೆಕ್ ಮಾಡಬಾರ್ದು ಸರ್? ಅವ್ರ ಕದಿರೋ ನನ್ ರೂಮಲ್ಲಿ ಸರ್ ಬರುತ್ತೆ? ಮುಚ್ಕೊಂಡು ನಿಮ್ ರೂಮ್ ತೋರಿಸ್ರಿ, ನಾನ್ ಚೆಕ್ ಮಾಡ್ಬೇಕು. ಸರ್ ಅದೆಲ್ಲ ಬೇಡ, ನನ್ ಕಂಪ್ಲೇಂಟ್ ನಾನು ವಾಪಸ್ ತಗೋತೀನಿ. ನೀವ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ ನಮ್ ಪ್ರಾಬ್ಲಮ್ಸ್ ನ ನಾವ್ ಹೇಗೋ ಸಾಲ್ವ್ ಮಾಡ್ಕೊಳ್ತೀವಿ. ರೇ ಮಿಸ್ಟರ್, ನೀ ಬಾ ಅಂದ ಬರೋದಕ್ಕೆ, ಹೋಗು ಅಂದ ಹೋಗೋದಕ್ಕೆ ನಾನ್ ನಿಮ್ಮನೆ ಕೆಲಸದಾಳೇನ್ರಿ? ಏನೋ ದೊಡ್ಡ ಮನುಷ್ಯ ಕರ್ದಂತ ಬಂದ್ರೆ ಒಳ್ಳೆ ಥರ್ಡ್ ಕ್ಲಾಸ್ ತರ ಮರ್ಯಾದೆ ಹುಡುಗಿ ಮೇಲೆ ಸುಳ್ಳು ಕಂಪ್ಲೇಂಟ್. ಎಜುಕೇಟೆಡ್ ಏನ್ರಿ ನೀವು? ಓಹೋ, ಇಷ್ಟು ದೊಡ್ಡ ಆಫೀಸ್ಗೆ ಬಾಸ್ ಬೇರೆ, ಬಡ್ಕೋಬೇಕು. ಇನ್ನು ಮುಂದಕ್ಕಿದೆ ಕತೆ, ತೋರಿಸಿ ನಿಮ್ ರೂಮ್ನ. ರೇ ನಡ್ರೆ ಸುಳ್ಳು ಕೇಸು ಅಂತ ಅವ್ರು ಒಪ್ಕೊಂಡಾಯ್ತು, ನಿಮ್ಗೂ ಅರ್ಥ ಆಗಿದೆಲ್ಲ, ನನ್ಗಷ್ಟೇ ಸಾಕು. ರೇ ನೋಡ್ರಿ ನೋಡಿ, ನೀವ್ ಹೇಗ್ ನಡ್ಕೊಂಡ್ರಿ, ಇವ್ರು ಹೇಗ್ ನೋಡ್ಕೋತಾ ಇದಾರೆ, ಇದನ್ನ ದೊಡ್ಡ ಗುಣ ಅನ್ನೋದು. ಅಯ್ಯೋ ಸಾರಿ ಅಮ್ಮ, ಕರ್ತವ್ಯ ಅಂತ ಬರ್ಬೇಕಾಯ್ತು, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ ಸರ್, ಆದ್ರೆ ನಂದೊಂದ್ ಪ್ರಶ್ನೆ ಕೇಳಿಮ್ಮ ಕೇಳಿ. ಇವರಿಂದ ನನ್ಗೆ ಇಷ್ಟೊಂದು ಅವಮಾನ ಆಯ್ತಲ್ಲ, ಅವ್ರ ಮೇಲೆ ನನ್ನ ಮನ ನಷ್ಟಕ್ಕೆ ಸಾಕ್ಬೋದಲ್ವಾ ಸರ್? ಓಹೋ, ಒಳ್ಳೆ ಐಡಿಯಾ. ಅಂತ ಪ್ರಸಂಗ ಬಂದ್ರೆ ಸಾಕ್ಷಿಗಿರ್ಲಿ ಅಂತಾನೆ ನನ್ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿದ್ದು ಸರ್. ನಾನು ಆಗ ಬೇಕು ಅಂದ್ರೆ ತಾವು ನನ್ ಪರ ಬಂದ್ ಸಾಕ್ಷಿ ಹೇಳ್ತೀರಾ ಸರ್? ಸಂತೋಷವಾಗಿ ಬರ್ತೀನಮ್ಮ, ಅದಕ್ಕೇನು. ಥ್ಯಾಂಕ್ ಯು ಸರ್. ನಾವಿನ್ ಹೋಗ್ಬೋದಾ ಸರ್? ಧಾರಾಳವಾಗಿ ಹೋಗಿ ಅಮ್ಮ, ಅಥವಾ ಡ್ರಾಪ್ ಮಾಡಿಸ್ಲಾ? ಬೇಡ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ನಾಳೆಯಿಂದಾದ್ರೂ ಹೊಸ ಮನುಷ್ಯ ಆಗಿ. ಹೆಣ್ಮಕ್ಳು ಅಂದ್ರೆ ಈಗಿರ್ಬೇಕಪ್ಪ. ಶ್ಯಾಮ್ ಶ್ಯಾಮ್, ಏನು ನೀನು ಅಷ್ಟು ಅವಮಾನ ಆದ್ರೂ ನಗ್ತಾ ಇದೆಯಲ್ಲೋ ದೀಪು? ಅದನ್ನ ಅವಮಾನ ಯಾಕೋ ಅನ್ಕೋಬೇಕು. ಏನ ಅದು ಒಂದು ಅನುಭವ ಕಣ. ಏ ಹುಷಾರಾಗಿದ್ಯಾ, ಅಥವಾ ಡಾಕ್ಟರ್ ಫೋನ್ ಮಾಡ್ಲ? ನೀನ್ ಹೇಳಿದ್ದೆ ಕರೆಕ್ಟ್ ಕಣೋ, ಬೇರೆಲ್ಲ ಒಂಥರ ಆದ್ರೆ ಇವಳೇ ಬೇರೆ. ಏನಂದಿದ್ ನೀನು? ರಾಂಗ್ ನಂಬರ್ ರಾಂಗ್ ನಂಬರ್ ಆದ್ರೆ ಅವಳ ಬುದ್ಧಿವಂತಿಕೆ ಹಠ ಆಟ್ಸ್ ಆಫ್. ಅಲ್ವೋ, ಇಷ್ಟೆಲ್ಲ ಆದ್ಮೇಲೂ ನಿನ್ಗೆ ಏನು ಅನಿಸ್ತಾ ಇಲ್ವಾ? ಏನ್ ಅನ್ಸ್ಬೇಕು, ಹುಡುಗಿ ಅಲ್ವೇನ ಅವಳು? ಲವ್ ಏನಾಯ್ತು ನಿಂಗೆ? ಜ್ಞಾನೋದಯ ಇಲ್ಲ ಕಣೋ ದೀಪು, ನನ್ ಏನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ ಇನ್ನು. ಆದ್ರೆ ಒಂದಂತೂ ನಿಜ, ಅವ್ಳು ನನ್ನ ಜೀವನೇ ಬದಲಾಯಿಸ್ಬಿಡ್ಲು ಕಣೋ. ಹಳೆ ಶ್ಯಾಮ್ ಸತ್ತ, ಇವತ್ತಿಂದ ಹೊಸ ಶ್ಯಾಮ್ ಹುಟ್ಟಿದ್ದಾನೆ ಕಣೋ. ಹಾ ಅಲ್ವೋ, ಅವ್ನ ಡ್ರಾಯಿಂದ ಫೈಲ್ ಆಗೋ ತೆಗೆದ್ಲು? ನಾನೊಂದು ಗಂಟೆ ಅವಕಾಶ ಕೊಟ್ಟಾಗ ಹೇಗೋ ತೆಗೆದಿರ್ತಾಳೆ, ಅದು ಮುಖ್ಯ ಅಲ್ಲ ಕಣೋ. ದೀಪು, ನಾನು ಅವಳು ಸುತ್ತ ಬಲೆ ಹೆಣದೆ, ಅವಳು ಸಿಕ್ಕಾಕೊಂಡಾಗ ನನ್ನ ಆಸೆ ತೀರಿಸ್ಕೊಳ್ಳೋದು ನೋಡಿದೆ, ಅವಳು ಅದನ್ನ ನಂಗೆ ತಿರುಗಿಸಿ ನನ್ನೇ ಸಿಕ್ಕಾಕ್ಸ್ಬಿಟ್ಲು. ಆ ಅವಕಾಶನ ನನ್ನೇ ಸೇರಿ ತೀರಿಸ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಬೋದಾಗಿತ್ತಲ್ಲ, ಅದ ಹಾಗೆ ಮಾಡಿದ್ಲ ಅವಳು. ಗ್ರೇಟ್, ಶಿ ಸಿಂಪ್ಲಿ ಗ್ರೇಟ್. ನೋಡು, ತಗೋ ಫೋನ್ ತಗೋ, ನಾಳೆ ಫೋನ್ ಮಾಡಿ ಮಾತಾಡ್ಬೇಕು. ಲೋ ಶ್ಯಾಮ್, ನಾ ಸಾರಿ ಕೊಡ್ಬೇಕು. ಅಲ್ವೋ ಬಿಡ, ಹಲೋ ಸ್ವಪ್ನ ಅವ್ರನ್ನ ಕರೀತೀರಾ? ಸ್ವಲ್ಪ, ನಾನು ಅವ್ರ ಆಫೀಸರ್. ಹಲೋ ಹಲೋ ಸ್ವಪ್ನ, ನಾನು ಶ್ಯಾಮ್. ರಾಂಗ್ ನಂಬರ್. ಪ್ಲೀಸ್ ಪ್ಲೀಸ್ ಫೋನ್ ಇಡಬೇಡಿ, ನನಗೆ ಒಂದು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಸ್ವಪ್ನ, ನೀವು ಗೆದ್ದುಬಿಟ್ರಿ, ನನ್ನ ಕೊಬ್ಬು ಅಹಂಕಾರ ಎಲ್ಲ ಭಸ್ಮ ಮಾಡಿಬಿಟ್ರಿ. ನಾನು ತೀರಾ ಕೆಟ್ಟದಾಗಿ ಇಟ್ಕೊಂಡಿದ್ದೀನಿ, ನಿಮ್ಮ ಹತ್ರ ಸಾಧ್ಯ ಆದರೆ ನನ್ನ ಕ್ಷಮಿಸ್ತೀರಾ?
ನಾನು ಮಾಡಿರೋ ತಪ್ಪು ಕ್ಷಮಿಸುವಂಥದ್ದಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವೇನೇ ಶಿಕ್ಷೆ ಕೊಟ್ಟು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ಯೋಚನೆ ಮಾಡಿ ಅರುಣ್, ಎಲ್ಲ ಹೋಗ್ತಿದ್ದೀರಾ? ನನ್ ಬಿಡು ಸ್ವಪ್ನ, ಅವನ್ ಈಗಲೇ ಮುಗಿಸ್ಬಿಟ್ಟು ಬರ್ತೀನಿ. ಏನಾಗಿದೆ ನಿಮ್ಗೆ? ನಿಂತ್ಕೊಳ್ಳಿ, ಆವೇಶದಲ್ಲಿ ಏನೋ ಒಂದ್ ಮಾಡ್ಬಿಡೋ ಸಂದರ್ಭನ ಇದು. ನನಗೆ ನನ್ನ ಸಿಟ್ಟಿಲ್ವಾ? ಹಾಗಂತ ನಮ್ ಕೈಲಾಗ್ದಿರೋ ಕೆಲಸ ಮಾಡ್ತೀವಿ ಅಂತ ಹೊರಡ್ಬೇಕಾ? ಹಂಗಂದ್ರೇನು, ನಿಜವಾಗ್ಲೂ ಕೊಂದ್ ಹಾಕ್ತೀನಿ ಅವನ. ಕೊಂದು ಜೈಲಿಗೆ ಹೋಗ್ಬೇಕಾ? ಅದ ನಿಮ್ಮ ಆಸೆ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನಿನ್ನೆ ನಾನು ಅವನಿಗೆ ಸಾಕಷ್ಟು ಅವಮಾನ ಮಾಡಿದ್ದೀನಿ, ಮುಂದೇನ್ ಮಾಡ್ಬೇಕು ಯೋಚನೆ ಮಾಡಿ ಅಂದ್ರೆ. ಸ್ವಪ್ನ, ನನ್ನ ಸ್ವಭಾವ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾವ್ದನ್ನು ಒಳಗಿಟ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನನಗೆ. ಸರಿ, ಆದ್ರೆ ಯೋಚನೆ ಮಾಡಿ, ನಿನ್ನೆ ಅವನೇನಾದ್ರೂ ನನ್ ಮೇಲೆ ಬಲಾತ್ಕಾರನೇ ಮಾಡಿದ್ರೆ ತಡಿಯಕಲ್ಲಿ ಯಾರಿದ್ರು ನಾನೇನ್ ಮಾಡಕ್ಕಾಗ್ತಿತ್ತು? ಆದ್ರೆ ಅವನ್ ಹಾಗೆ ಮಾಡ್ಲಿಲ್ಲ. ಯಾಕೊತ್ತಾ? ತನ್ನ ಬುದ್ಧಿವಂತಿಕೆ ಮೇಲೆ ಬಹಳ ಹೆಮ್ಮೆ ಅವನ್ಗೆ, ಗರ್ವ. ಈಗ ನಾವು ಅದೇ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ರೇನೆ ಸರಿ ಹೋಗೋದು. ಅವನು ಕ್ಷಮೆ ಕೇಳ್ದ ಅಂತ ಅವನ್ ನಂಬೇಡ ನೀನು. ನಂಬಲ್ಲ. ಸಪ್ನ, ಅಲ್ಲಿಂದ ಆ ಫೈಲ್ ಹೇಗ್ ಮಾಯ ಆಯ್ತು? ಮ್ಯಾಜಿಕ್. ಏಯ್ ಹೇಳೆ. ಅವನೊಂದ್ ಗಂಟೆ ಟೈಮ್ ಕೊಟ್ಟೋದ್ನಲ್ಲ, ಆಗ ನಂಗೆ ತುಂಬಾ ಭಯ ಆಯ್ತು. ಸುಮಾರು ಹೊತ್ತತ್ತೆ, ಸ್ವಲ್ಪ ಹೊತ್ತಿಗೆ ಸುಮ್ ಸುಮ್ನೆ ಯಾಕೆ ನಾನು ಸೋಲಪ್ಕೋಬೇಕು ಅನಿಸ್ತು. ಯೋಚನೆ ಮಾಡಕ್ ಶುರು ಮಾಡಿದೆ. ಈಶ್ವರ್ ಒಂದ್ಸಲ ಹೇಳಿದ್ದ, ನಮ್ ಸೆಕ್ಷನ್ ಎಲ್ಲಾ ಕೇಸು ಇರ್ಲೇಬೇಕ್ರಿ ಇದ್ರಲ್ಲಿ. ಎತ್ತ ಅದನ್ನ ಹುಡುಕ್ದೆ. ಈಶ್ವರ್ ಮೆಡ್ರಾಸ್ ಹೋಗಿದ್ರಿಂದ ಬ್ರೀಫ್ ಕೇಸ್ ಅಲ್ಲೇ ಬಿಟ್ಟೋಗಿದ್ದ. ಅಷ್ಟೊತ್ಕಾಗ್ಲೇ 20 ನಿಮಿಷ ಆಗಿತ್ತು. 3 ಅಂಕಿ ನಂಬರ್ ಲಾಕ್ ಅದು, ಕಾಂಬಿನೇಷನ್ ಗೊತ್ತಿಲ್ಲ. ಇನ್ನಿದ್ದು 40 ನಿಮಿಷ ಟ್ರೈ ಮಾಡಿದೆ, 25 ನಿಮಿಷಕ್ಕೆ ಕಾಂಬಿನೇಷನ್ ಸಿಕ್ತು. ಅದ್ರೊಳಗಿದ್ದ ಕೀ ಪಂಚ್ ತಗೊಂಡು ನನ್ ಕೀ ಹುಡ್ಕಕ್ಕೆ ಇನ್ನು 5 ನಿಮಿಷ. ಆ ಫೈಲ್ ತೆಗೆದು ಶ್ಯಾಮ್ ರಾನಲ್ ಹಾಕ್ದೆ, ಡಿಡಿ ನನ್ ಬ್ಲೌಸ್ ಅಲ್ಲಿ ಇಟ್ಕೊಂಡೆ. ಕೀನ ವಾಪಸ್ ಬ್ರೀಫ್ ಕೇಸ್ ಹಾಕಿ ಬೇವ್ರ ಸುಮ್ಮನೆ ಕೂತೆ. ಅಲ್ಲಿಗೆ 55 ನಿಮಿಷ ಮುಗೀತು. ಇನ್ನ 5 ನಿಮಿಷಕ್ಕೆ ಅವನ್ ಬಂದ. ಜಾಣೆ, ಅಷ್ಟೆಲ್ಲ ನೀನೇ ಮಾಡಾಯ್ತಲ್ಲ, ಮತ್ ನನ್ಗೆ ಕಷ್ಟ ಗಾಬ್ರಿಲ್ ಫೋನ್ ಮಾಡ್ದೆ? ಏನೋ ಆ ಕ್ಷಣದಲ್ಲಿ ನಿನ್ನ ಹತ್ರ ಇರ್ಬೇಕು ಅನಿಸ್ಬಿಡ್ತು ಅರುಣ್. ಚಿಟಿ ಹಲ್ಲಜಿಲ್ಲ ದೂರ ಹೋಗಿ. ಮೇಡಮ್, ಬಾಸ್ ಕರೀತಾವ್ರೆ. ಒಂದ್ ನಿಮಿಷ. ನಾವು ಇಬ್ಬರೇ ಇದ್ದೀವಿ ಇಲ್ಲಿ. ಇಲ್ಲಿ ನಡೆಯೋದು ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಮಿಸ್ಟರ್ ಶ್ಯಾಮ್, ನನಗೆ ಕ್ಷಮೆ ಇದೆಯಾ ಸಪ್ನ? ನನಗೆ ಗೊತ್ತು ನಿಮ್ಮ ಸ್ವಾಭಿಮಾನ ಇರೋರು ಯಾರು ನನ್ನನ್ನು ಕ್ಷಮಿಸೋದಿಲ್ಲ ಅಂತ. ಅದಕ್ಕೆ ಅದಕ್ಕೆ ಶ್ಯಾಮ್ ಏನ್ ಮಾಡ್ತಿದ್ರಿ? ಮಿಸ್ಟರ್ ಶ್ಯಾಮ್ ಹೇಳಿ, ಎದ್ದೇಳಿ ಮೇಲೆ. ನಾನು ನಿಮ್ಮ ಕಾಲಿಗೆ ಬಿದ್ದಿದ್ರಲ್ಲಿ ಏನು ತಪ್ಪಿಲ್ಲ ಮಿಸ್ ಸಪ್ನ. ನನ್ನ ಅಹಂಕಾರ ನಿನ್ನೆ ಸುಟ್ಟೋಯ್ತು ಸಪ್ನ. ನಿನ್ನೆ ಇಲ್ಲಿ ನಡೆದಿದ್ದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಏನು ಹೇಳಬಾರ್ದು ಅಂತ ನಾನು ವಾಸ್ಮನ್ಗೂ ಕಟ್ಟಿನಿಟ್ಟು ಮಾಡಿದ್ದೀನಿ. ಸುಮ್ಮನೆ ನೀವು ಯಾಕೆ ಮುಜುಗರ ಆಗ್ಬೇಕು ಅಂತ, ಅಥವಾ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ. ಸಪ್ನ, ನನ್ನ ತಪ್ಪು ಯಾವ ಶಿಕ್ಷೆ ಅನುಭವಿಸೋದಕ್ಕೂ ತಯಾರಾಗಿದ್ದೀನಿ. ಇನ್ನು ಮರ್ಯಾದೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಇಂಥ ನಾಟಕದ ಮಾತು ಕೇಳಿ ಯಾರು ಮೋಸ ಹೋಗ್ತಾರೆ ಶಾನ್? ನಿಮ್ಗೆ ನಂಬಿಕೆ ಬರೋದು ಕಷ್ಟ ನಂಗೆ ಗೊತ್ತು. ಸರಿ, ನಾನು ಆ ಶ್ಯಾಮ್ ಅಲ್ಲ ಅಂತ ತೋರ್ಸೋಕೆ ಏನ್ ಮಾಡ್ಬೇಕು ಹೇಳಿ? ಮಾಡ್ತೀನಿ. ಮಾಡ್ತೀರಾ? ಅನುಮಾನನ
ಹಾಗಾದ್ರೆ ನೀವ್ ನನ್ನ ಹಿಡಿಯಕ್ಕೋಸ್ಕರ ಏನೇನ್ ಆಟ ಆಡಿದ್ರಿ, ಏನೇನ್ ನಡೀತು, ಎಲ್ಲ ಒಂಚೂರು ಬಿಡದೆ ಬರೆದು ಸೈನ್ ಮಾಡ್ಕೊಡ್ತೀರಾ? ಅಷ್ಟೇ ತಾನೆ? ಓಕೆ ಓಕೆ, ಬರೀತೀನಿ. ನೀವ್ ಹೇಳ್ತಿರೋ ಅಥವಾ ನಾನೇ ಬರೀಲೋ? ಸರಿ, ನಾನೇ ಬರೀತೀನಿ. ಏನಾದ್ರು ಬಿಟ್ಟಿದ್ದೀನಾ? ಇದು ನಾನು ಹ್ಯಾಗ್ ಬೇಕಾದ್ರೂ ಉಪಯೋಗಿಸ್ಬೋದು ಅನ್ನೋ ನಿಮ್ಗೆ ಗೊತ್ತಾನೆ ಮಿಸ್ಟರ್ ಶ್ಯಾಮ್? ನಿಮ್ಮ ಉಪಯೋಗಕ್ಕೆ ಬರಲಿ ಅಂತಾನೆ ನಾನು ಇದನ್ನು ಕೊಟ್ಟಿದ್ದು. ಹೇಳಿ, ಇದನ್ನು ಜೆರಾಕ್ಸ್ ಮಾಡಿಸಿ ಆಫೀಸ್ನಲ್ಲಿ ಎಲ್ಲರಿಗೂ ಹಂಚ್ಲಾ? ನಾನು ಬೇಡ ಅಂತೀನಿ ಅನ್ಕೊಂಡಿದ್ದೀರಾ? ಸಪ್ನಾ ಪ್ಲೀಸ್, ನೀವು ಅದಕ್ಕಿಂತ ದೊಡ್ಡ ಶಿಕ್ಷೆ ಹೇಳಿದ್ರು ನಾನು ತಯಾರಿದ್ದೀನಿ. ನೀವು ಹೇಳಿ ಸಾಕು. ನಾನೇನಾದ್ರೂ ಈ ಲೆಟರ್ನ ಕಂಪನಿ ಚೇರ್ಮನ್ ಕಳಿಸಿದ್ರೆ ನನ್ನ ಕೆಲಸ ಹೋಗ್ಬೋದು. ಅಷ್ಟೇ ತಾನೆ, ಅದಕ್ಕೆ ಲೆಟರ್ ಬೇಕಿಲ್ಲ. ನೋಡಿ, ರಾಜೀನಾಮೆ ಆಗ್ಲೇ ಬರ್ತಿದ್ದೀನಿ, ಹೆಡ್ ಆಫೀಸ್ ಈಗಲೇ ಪ್ಯಾಚ್ ಮಾಡ್ತೀನಿ. ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿ. ಶ್ಯಾಮ್ ಸುಂದರ್ ನೋಡಿದ್ರ, ಈಗಿಷ್ಟು ಸರ್ವಿಸ್ ಅಂತಾರೆ ಇರೋ ನೀವು ನೆನ್ನೆ ಯಾಕಾಗಿ ನೆಡ್ಕೊಂಡ್ರಿ ಮಿಸ್ಟರ್ ಶ್ಯಾಮ್? ಸ್ವಲ್ಪ ಪ್ಲೀಸ್, ಅದು ಮುಗಿತು, ನಾನೇ ಮರಿಬೇಕು ಅಂತಿದ್ದೀನಿ. ನೋಡಿ, ರಾಜೀನಾಮೆ ಎಕ್ಸೆಪ್ಟ್ ಆಯ್ತು ಅಂತ ಹೇಳೋ ಮುಂದೆ ಉತ್ತರ ಬಂದ್ಬಿಡ್ತು. ನೋಡಿ, ನಾನು ನಿನ್ನೆ ರಾತ್ರಿನೇ ಎಂ ಡಿ ಫೋನ್ ಮಾಡಿ ನನ್ನ ನಿರ್ಧಾರ ತಿಳಿಸಿದೆ. ಇನ್ನೊಂದು ವಾರದಲ್ಲಿ ಹೊಸಬರು ಬರ್ತಾರಂತೆ, ಅಲ್ಲಿವರೆಗೂ ನೀವೇ ಮುಂದುವರಿರಿ ಅಂತ ಹೇಳಿದ್ದಾರೆ. ಸತ್ನ, ಇನ್ನೊಂದು ವಾರ ನೀವು ನನ್ನ ಸಹಿಸ್ಕೊಂಡ್ರೆ ಅಷ್ಟೇ ಸಾಕು. ನೀವು ಹೊರಡಿ, ಪಾಪ ತುಂಬ ಟೈಮ್ ತಗೊಂಡ್ಬಿಟ್ಟೆ. ನೀವು ಕೇಳಿದ್ರಿ, ನಾನು ಕೊಟ್ಟೆ, ಮುಂದಕ್ಕೆ ನಿಮ್ಮ ಇಷ್ಟ. ನೋಟಿಸ್ ಬಿಡ್ಗಾಸ್ಲ ಬೇಡ, ಅದೇನ್ ಬೇಕಿಲ್ಲ. ಸ್ವಲ್ಪ ಏನ್ ಮಾಡ್ತಿದ್ರಿ ನೀವು ಮಿಸ್ಟರ್ ಶ್ಯಾಮ್? ನಿಮ್ ಮೇಲಿನ ಕೋಪ ಪೂರ್ತಿ ಹೊರಟೋಯ್ತು ಅಂತ ಸುಳ್ಳು ಹೇಳಲ್ಲ ನಾನು, ಆದ್ರೆ ಆಗಿದ್ದನ್ನ ಮರೆಯಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗೂ ಹೇಳೋದೂ ಇಲ್ಲ. ಇನ್ ಮುಂದಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಬಂದ್ರೆ ಅದೇ ಸಂತೋಷ. ಬಾರೆ ಬನ್ನಿ ಒಳಗೆ. ಅಮ್ಮ, ಇವರು ಅರುಣ್ ಅಲ್ವಾ? ಕೂತ್ಕೊಳ್ಳಿ, ಈಗ ಬಂದೆ. ಏನಿದು? ಎನ್ಸಿಸಿ. ಕೂತ್ಕೊಳ್ಳಿ. ಮದುವೆ ಯಾವಾಗ ಮಾಡ್ಕೋಬೇಕು ಅಂತಿದ್ದೀರಿ? ಸತೀಶ ಎಲ್ಲ ಬರ್ದಿದ್ದಾನೆ ಕಣೆ. ನಾನೇನಾದ್ರೂ ಮದ್ವೆಗೆ ಒಪ್ಪದೆ ಇದ್ರೆ ಅವನೇ ನಿಂತು ಮಾಡ್ತಾನಂತೆ. ಅಮ್ಮ, ಬೇಜಾರಾಯ್ತಮ್ಮ? ಇಲ್ಲಮ್ಮ, ಇದಕ್ಕಿಂತ ಸಂತೋಷ ಬೇರೆ ಏನಿದೆ ನನಗೆ? ಕುಮಿ ಲಕ್ಕುಮಿ ಮುದ್ದು ಲಕ್ಕುಮಿ ಲಕ್ಷಕ್ಕೆ ಒಬ್ಬಳ್ಳೆ ಲಕ್ಕಿ ಲಕ್ಕುಮಿ
ನೆನೆದರೆ ಸಾಕು ಗುಂಡಿಗೆ ಢಮರು ಯಾಕಲ ಕುಮಿ ಮುನಿದರು ಕೂಡ ಮಿಂಚಿನ ತಳಿರು ಹಾಯಲ ಕುಮಿ ಕುಡುಮಿ ಕುಡುಮಿ ಲವ್ ಕುಡುಮಿ ತಲೆಯ ಕೆಣಿಸೋ ಮುದ್ದು ಎನಿಮಿ ಕನಸಿಗು ಇಳಿದು ಕಚಗುಳಿ ಇಡುವ ಸಾಮಿ ತಿಳಿಯದ ಹಾಗೆ ತರಲೆಯ ಮಾಡೋ ಕಲ್ಸಾಮಿ ಹಿಡಿದು ಅರಿವೆ ಮಾಡಿ ನಿನ್ನ ಮೈಯ ಮುಚ್ಚುತ್ತೀನಿ ಮುಂಜಾನೆ ಕಿರಣ ಹೆಣೆದು ಹಂತವ ಮಾಡಿ ನಿನ್ನ ಕಟ್ತೀನಿ ಸ್ವರಗಳ ಗೋಡೆಯ ಮಾಡಿ ಮನೆಯ ರಚಿಸಿ ಕೊಡುವೆ ನಾನು ಕನಸನೆ ಉಣಿಸಿ ನಾಲಿ ಹಾಡು ನಿಪುಣ ಜಪಣ ನೀನು ಲಕ್ಷ್ಮಿ ಲಕ್ಷ್ಮಿ ಮುದ್ದು ಲಕ್ಷ್ಮಿ ಲಕ್ಷಕ್ಕೆ ಒಬ್ಬಳೆ ಲಕ್ಕಿ ಲಕ್ಷ್ಮಿ ನೆನೆದರೆ ಸಾಕು ಗುಂಡಿಗೆ ಢಮರು ಯಾಕೆ ಲಕ್ಷ್ಮಿ ಮುನಿದರು ಕೂಡ ಮಿಂಚಿನ ತಳಿರು ಲಕ್ಷ್ಮಿ ತರಲಿ ತಿಳಿಸು ಚೆಲುವೆ ನಾನೆ ಮಾಯ ಮಚ್ಚೇಂದ್ರ ಇಲ್ಲಿಯವರೆಗೂ ಮರಬೇಡಿ ಬಂದವ ನೀನೆ ಭಿಕ್ಷೇಂದ್ರ ಐವರನಿಗೆ ವರವು ಯಾಕೆ ಚೆಲುವೆ ಚೆಲುವ ವಧುವು ಬೇಕು ವಧುವನು ಹುಡುಕಿ ನಾನೇ ತರಲಿ ನನಗೂ ಬೇಕು ಬ್ರೇಕ್ ಬ್ರೇಕ್ ಬಾದ್ ಲಕ್ಷ್ಮಿ ಲಕ್ಷ್ಮಿ ಮುದ್ದು ಲಕ್ಷ್ಮಿ ಲಕ್ಷಕ್ಕೆ ಒಬ್ಬಳೆ ಲಕ್ಕಿ ಲಕ್ಷ್ಮಿ ನೆನೆದರೆ ಸಾಕು ಗುಂಡಿಗೆ ಢಮರು ಯಾಕೆ ಲಕ್ಷ್ಮಿ ಐ ಮುನಿದರು ಕೂಡ ಮಿಂಚಿನ ತಳಿರು ಹಾಯ್ ಲಕ್ಷ್ಮಿ ಜೊತೆ ಸ್ವಲ್ಪ ಮಾತಾಡಬಹುದಾ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನ್ನ ಹೆಸರು ಶ್ಯಾಮ್ ಅಂತ ನೋಡಿರಿ ನೀವೆಷ್ಟು ಬೇಕಾದ್ರೂ ನೋಡಿರಿ ನಿನ್ನ ಪ್ರಾಣ ತೆಗೆದ್ರು ಚಿಂತೆ ಇಲ್ಲ ಆದ್ರೆ ನೀವು ನಂಗೆ ಶಬ್ದಿಸಲ್ಲ ಅಂದ್ರೆ ನಾನು ಬರ್ತಿರೋ ದಿವಸ ಮಿಸ್ಟರ್ ಶ್ಯಾಮ್ ಪ್ಲೀಸ್ ಆಗಿದ್ದಾಗೋಯ್ತು ನಾವೆಲ್ಲರೂ ತಪ್ಪು ಮಾಡ್ತೀವಿ ಅದು ದೊಡ್ಡದಲ್ಲ ತಿದ್ದುಕೊಂಡು ಹೊಸ ಮನಸ್ಸು ಆಗ್ತಾರಲ್ಲ ಅದು ದೊಡ್ಡದು ಗ್ರೇಟ್ ರಿಯಲಿ ಗ್ರೇಟ್ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಓ ಶ್ಯಾಮ್ ನೀವು ನಮ್ಮ ಮದುವೆಗೆ ಬರಲೇಬೇಕು ನೋ 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 ಇಲ್ಲ ಶ್ಯಾಮ್ ನೀವು ಬರಲೇಬೇಕು ನನ್ನ ಫ್ರೆಂಡ್ ಆಗಾದ್ರೂ ಬನ್ನಿ ಆಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ನನ್ನ ಸ್ನಾನ ಆಯ್ತು ನೀನು ಮಾಡ್ಕೊಂಡ್ಬಿಡು ನೋಡೆ ಮದ್ವೆಗೆ ಇನ್ನು ನಾಲ್ಕೇ ದಿನ ಇದೆ
ಈ ಸತೀಶ ಇನ್ನು ನಾಳೆ ಬರ್ತಾನಂತೆ. ಏನ್ ಹೇಳ್ಬೇಕು, ಸ್ವಲ್ಪನೇ ಜವಾಬ್ದಾರಿನೇ ಇಲ್ಲ. ಎಲ್ರಿಗೂ ಕೊಟ್ಟಿದೀವ ಅಥವಾ ಯಾರನ್ನಾದ್ರೂ ಬಿಟ್ಟಿದೀವ? ಏನೋಪ್ಪ, ಇಂತ ಟೈಮಲ್ಲ ನೆನಪಾಗಲ್ಲ. ಸಪ್ನ, ಶ್ಯಾಮಕ್ ಕಳ್ಸಿದ್ಯಾ? ಅವನಿಗೇನ್ ಕಳ್ಸೋದು? ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗಮ್ಮ? ಒಂದು ಇನ್ವಿಟೇಷನ್ ಬರಿ, ನಾನೇ ಪೋಸ್ಟ್ ಮಾಡ್ತೀನಿ. ನಾವ್ಯಾಕೆ ಸಣ್ಣವರಾಗಬೇಕು? ಬಾ ಬರಿ. ಹತ್ತನೇ ತಾರೀಕು ಮೈಸೂರಿನಲ್ಲಿ ಮದುವೆ, 11ಕ್ಕೆ ಬೆಂಗಳೂರಿನಲ್ಲಿ ರಿಸೆಪ್ಷನ್. ನೋಡ್ತೀನ, ಸಂತೋಷ್ ಪಡು. ನನಗೆ ಚುಚ್ಚು ಮಾತಾಡ್ದೆ ಇದ್ರೆ ನಿನ್ನ ಕುಡಿದು ಬಿಸ್ಕಿ ಜೀರ್ಣ ಆಗಲ್ವೇನ? ಏನೋ ಮಹಾ ಮದುವೆಗೆ ಹೋಗುವಂತಾರ ಇವನು. ಏನೋ ಹಾಗಳ್ತ್ಯಾ? ಹೋಗೋದಲ್ಲ, ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನಾನೇ ನಿಂತು ಮದುವೆ ಮಾಡಿಸ್ಕೊಂಡು ಬರ್ತೀನಿ. ಮಾರನೇ ದಿವಸ ಇಲ್ಲಿ ರಿಸೆಪ್ಷನ್ಗೂ ಹೋಗ್ತೀನಿ. ಊಟ ಮಾಡ್ಕೊಂಡು ಹೋಗಕ್ ನೀವು. ನೀವೇ ಹಿಡಿದು ತಳ್ಳೋವರೆಗೂ ನಾ ಇಲ್ಲೇ ಇರ್ತೀನಿ, ಸರಿನಾ? ಸರ್, ಏನ್ ಸರ್ ಇದು, ನೀವ್ಯಾಕೆ ಬಿಡಿಸ್ಬೇಕು? ನಮ್ಮನೆ ಮದುವೆ ಅಲ್ವಾ, ಅದರಲ್ಲೇನು? ಬನ್ನಿ ಸರ್, ಬನ್ನಿ. ಇವತ್ತು ಮನೆಯವರೆಲ್ಲ ಹೊರಟಿದ್ದೀರಾ ಬೆಂಗಳೂರಿಗೆ? ಹಾ, ನಾನು ಸ್ವಪ್ನ ಮುಂದಿನ ಟ್ಯಾಕ್ಸಿಲಿ ಹೋಗಿರ್ತೀವಿ. ಉಳ್ದವ್ರೆಲ್ಲ ಲಗೇಜ್ ಹಾಕೊಂಡು ಟ್ರೈನಿಗೆ ಬರ್ತಾರೆ. ನಾಳೆನೇ ಅಲ್ವಾ ರಿಸೆಪ್ಷನ್? ನನಗೆ ಕೆ ಆರ್ ನಗರದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಊಟ ಮುಗಿಸ್ಕೊಂಡು ಹೊರಟ್ಬಿಡ್ಲಾ? ಹ್ಮ್, ಹೋಗಿ ಬನ್ನಿ ಸರ್. ನೀವು ಬಂದಿದ್ದೆ ಒಂದು ಸಂತೋಷ ಅಲ್ವಾ? ಸತೀಶ್, ನಿಮ್ಮ ಜೊತೆ ಬಂದ್ರೆ ನನ್ನ ಪರಿಚಯವರು ಟ್ರಾವೆಲ್ ಏಜೆನ್ಸಿ ಇದೆ, ನಿಮ್ಮ ಟ್ಯಾಕ್ಸಿ ಬುಕ್ ಮಾಡಿಕೊಟ್ಟು ನಾನು ಹಾಗೆ ಹೋಗ್ತೀನಿ. ಆಗ್ಲಿ ಸರ್. ನಿಮ್ ಬಾಸು ಒಳ್ಳೆ ಮೂಡಲ್ಲಿ ಹೇಳ್ತಾರೆ, ಈಗ ನನಗೂ ಒಂದ್ ಕೆಲಸ ಕೇಳ್ಬಿಡೆ, ಹುಬ್ಳಿ ಬಿಟ್ಟು ನಿಮ್ ಆಫೀಸ್ಗೆ ಬಂದ್ಬಿಡ್ತೀನಿ. ಅವ್ರಿಗೆ ನನ್ ಬಾಸ್ ಅಲ್ಲ ಕಣೋ, ರಾಜೀನಾಮೆ ಕೊಟ್ಟಾಗಿದೆ. ಯಾಕೆ ಸರ್, ಕೆಲಸ ರಿಸೈನ್ ಮಾಡ್ಬಿಟ್ರಂತೆ? ಏನೋ ಪರ್ಸನಲ್ ಕಾರಣ ಇರುತ್ತೆ ಬಿಡೋ. ನೋಡಿದ್ಯಾ, ಇಲ್ಲೂ ಫ್ಲಾಪೆ. ಟ್ಯಾಕ್ಸಿ ಬಿಲ್ ಕೊಟ್ಟಾಗಿದೆ, ನೀವೇನ್ ಕೊಡಕ್ ಹೋಗ್ಬಿಡಿ ಸತೀಶ್. ಸರ್, ನೀವ್ ಯಾಕೆ ಸರ್ ತೊಂದ್ರೆ ತಗೊಂಡ್ರಿ? ಚೇ, ಇದ್ರಲ್ಲಿ ತೊಂದ್ರೆ ಏನು ಅಲ್ಲ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಥ್ಯಾಂಕ್ ಯು ಶ್ಯಾಮ್. ಶ್ಯಾಮ್ ನಗರಾಜ ಸರ್. ಇಲ್ಲ ಯಾ, ನಿಮ್ ಯಜಮಾನ್ರು ಮೈಸೂರು ಮದುವೆ ಹೋದ್ರು ಸರ್. ಮದುವೆ ಹೋಗಿ ಬಗ್ಗೆ ಹ್ಮ್, ಸರಿ ಸೂರ ತಗೊಂಬ. ಹಾ, ಓಕೆ ಸರ್. Go through the next few days and that's it for now. Bye. This week for the chinna maga appa martini amma martini hushara karkon hogappa. Hushara naavu avan jothe hogbekidri. Hey, avar madhe naavu yake? ಸತಿ, ಅಕ್ಕ ಸೀರೆ ನೀವು ಹೊರಡಿ, ನಾವು ಹಿಂದೆನೆ ಬಂದ್ಬಿಡ್ತೀವಿ.
ಏನಮ್ಮ ನೀನು, ಇನ್ ಸ್ವಲ್ಪತ್ತಿಗೆ ನಾವು ಹೊರಡ್ತೀವಿ, ಈಗಲೇ ಎಲ್ಲ ಹತ್ತು ನಿಮಿಷ ಬಿಟ್ರೆ ಹೇಗೆ? ನೀವು ಹೊರಡಿ, ಲೇಟ್ ಆಗುತ್ತೆ. ಸಿ ಯು. Have more credibility if they'd done it before. And tonight, General Pinochet's opponents kept up the protests outside the private hospital where he's recovering from surgery, perhaps loud enough for him to hear. The Chilean foreign minister pointedly did not visit the old dictator. The man sent by the government to plead for Pinochet's return was in exile during his rule. Yakapa? ಏನಾಯ್ತು? ಏನಾಗಿದೆ ಗೊತ್ತಿಲ್ಲ ಸರ್, ನೋಡ್ತೀನಿ. ಏನಪ್ಪ ಸರಿ ಹೋಯ್ತಾ? ಇಲ್ಲ ಸರ್, ಮೆಕ್ಯಾನಿಕ್ಗೆ ಬರಬೇಕು. ಮತ್ತೀಗ ಇಲ್ಲೇ ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ಹುಡ್ಕೊಂಡು ಬಂದ್ಬಿಡ್ತೀನಿ, ನೀವಿಲ್ಲೇ ಇರಿ ಸರ್. ಹೇಳ್ದೆ ಎಲ್ರೂ ಒಟ್ಟಿಗೆ ಟ್ರೈನಲ್ಲಿ ಹೋಗೋಣ ಅಂತ, ನೀವೇ ಇಬ್ಬರೇ ರೊಮ್ಯಾಂಟಿಕ್ ಆಗಿ ಹೋಗೋಣ ಅಂತಂದ್ರೆ ಈಗ ನೋಡಿ ಇಲ್ಲೆಲ್ಲೋ ಬಂಚಿಕ್ ಹಾಕೊಂಡ್ವಿ. ಆಯ್ತು, ಇನ್ನು ಅರ್ಧ ಗಂಟೆಲಿ ಬರ್ತಾನೆ ಬಿಡು. ಟ್ರೈನಲ್ಲಿ ಹೋಗಿದ್ರೆ ಅನುಭವ ಸಿಕ್ತಾಯ್ತಾ? ಸರಿ ಸರಿ, ಹತ್ರ ಒಂದು ಹೋಟೆಲ್ ಇಲ್ಲ, ಏನೂ ಇಲ್ಲ. ಚಳಿನಾ? ನನ್ ತಪ್ಕೊಂಬಿಡು. ಶ್ಯಾಮ್! ಅರೆ ಶ್ಯಾಮ್! ಅರುಣ್, ಯಾಕೆ ಏನಾಯ್ತು? ಕಾರ್ ಕೆಟ್ಟ ನಿಂತಿದೆ, ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಹೋಗಿದ್ದಾನೆ, ನಾವಿಲ್ಲಿ ಚಳಿಲಿ ಕಾಯ್ತಾ ಇದ್ದೀವಿ. ಛೇ, ಹೋಗ್ಲಿ ಬಿಡಿ, ನಾನು ಬೆಂಗಳೂರಿಗೆ ಹೊರಟಿದ್ದೀನಿ, ನೀವು ನನ್ನ ಕಾರಲ್ಲೇ ಬಂದ್ಬಿಡಿ, ನನಗೂ ಕಂಪ್ನಿ ಸಿಕ್ಕಾಗತ್ತೆ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಬೇಡ. ಏ ಶ್ಯಾಮ್, ಇಲ್ಲ ಸರ್, ಯಾರು ಸಿಗ್ಲಿಲ್ಲ, ಸಾರಿ ಸರ್. ಅಲ್ಲ, ಕಡೆ ಪಕ್ಷ ಎಲ್ಲಾದ್ರೂ ಟ್ಯಾಕ್ಸಿ ಸಿಕ್ಕೋ ಕಡೆ ಏನಾದ್ರೂ ಡ್ರಾಪ್ ಮಾಡ್ತೀನಿ, ಬನ್ನಿ. ಅಯ್ಯೋ, ಬ್ಯಾಂಗ್ಳೂರ್ವರೆಗೂ ಬರ್ತೀವಿ, ನಡೀರಿ ಸರ್. ಸದ್ಯ ನೀವು ಟೈಮಿಗ್ ಬಂದಿದ್ದೆ ನಮ್ಮ ಅದೃಷ್ಟ. ಪ್ಲೇಸ್ ಇಸ್ ಮೈನ್. ಏನಾಯ್ತು? ಸ್ವಲ್ಪ ಟೀ ಕುಡಿಯೋಣಲ್ಲ? ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಸಪ್ನ, ಸಪ್ನ, ಅವ್ರಿಗೆ ಬೆಳಗ್ಗೆಯಿಂದ ಆಯಾಸ ಆಗಿರುತ್ತೆ, ಯಾಕೆ ಬಿಸ್ತೀರಿ? ಮಲಗಿರ್ಲಿ, ಬನ್ನಿ, ನೀವು ಕೂತಿರಿ, ನಾ ಬರ್ತೀನಿ. ಅಲ್ಲ, ಪ್ಲೀಸ್ ಬಿ ಸೀಟ್. ಥ್ಯಾಂಕ್ ಯು. ಕೊಡ್ತೀನಿ. ಅರುಣ್ ಅವ್ರ ಜೊತೆ ಹೋಗೋದ್ಬೇಡ, ಬೇರೆ ಯಾವ್ದಾದ್ರು ಬಸ್ಸು ಕಾರು ಹಿಡಿಯೋಣ. ಸ್ವಲ್ಪ ನೀನ್ ಯಾಕೆ ಸಟ್ಟ ಹಿಡಿತೀವ್? ನನ್ನಂತೂ ಅರ್ಥ.
ಎಲ್ಲಕ್ಕೂ ಎದೆ ಉರಿತಿದೆ ಶ್ಯಾಮ್. ಹೌದಾ? ಗ್ಯಾಸ್ ಆಗಿರ್ಬೋದು. ಸ್ವಲ್ಪ ನೀರು ಕುಡಿರಿ. ಯಾಕೆಷ್ಟು ಗಾಬಿ ಆಗ್ತೀರಿ? ಅವ್ರಿಗೇನೂ ಆಗಿಲ್ಲ, ಸ್ವಲ್ಪ ನಿದ್ದೆ ಬಂದಿದೆ ಅಷ್ಟೇ. ಮಲ್ಕೊಳ್ಳಿ ಬಿಡಿ. ಹಲೋ ಭಾರತಿ ವರ್ಕಿಂಗ್ ವುಮೆನ್ಸ್ ಹಾಸ್ಟ್ಲಾ? ಹಲೋ ಹಾಸ್ಟ್ಲಾ? ಮೇಡಮ್, ಅಲ್ಲಿ ಸ್ವಪ್ನ ಅಂತಿದ್ದಾರೆ, ಅವ್ರಿಗೆ ಫೋನ್ ಕೊಡ್ತೀರಾ? ನಾನು ಅವ್ರ ಕೊಲಿಗೆ ಮಾತಾಡೋದು. ಓ, ಇವತ್ತು ಅವ್ರ ಮದುವೆ. ಮೇಡಮ್, ಮೈಸೂರು ಮನೆ ಫೋನ್ ನಂಬರ್ ಕೊಡ್ತೀರಾ? ಇಲ್ವಾ ಮೇಡಮ್, ಪಕ್ಕದ ಮನೆಯವ್ರು ಯಾವ್ದಾದ್ರು ಫೋನು? ಹಾಂ, ಪ್ಲೀಸ್ ಕೊಡಿ ಮೇಡಮ್. ಹಾಂ ಹಾಂ, ಹೇಳಿ ಮೇಡಮ್. ಹಲೋ, ಅವ್ರಾಗಲೇ ಟ್ಯಾಕ್ಸಿಲಿ ಬ್ಯಾಂಗ್ಳೂರಿಗೆ ಹೋದ್ರು, ನೀವ್ಯಾರು ಮಾತಾಡೋದು? ಗೊತ್ತಿಲ್ಲ ಶ್ಯಾಮ್, ಏನು ಪ್ಲ್ಯಾನ್ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ದಯವಿಟ್ಟು ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ ಪ್ಲೀಸ್, ಅವ್ರನ್ನ ಕಾಪಾಡಿ. ಶ್ಯಾಮ್, ಎಲ್ಲಿ ಹೋಗ್ತಿದ್ದೀರಾ? ಇಲ್ಲೇ ಸ್ವಲ್ಪ ಕೆಲಸ ಇದೆ, ಗಾಬರಿ ಆಗ್ಬೇಡಿ, ಬನ್ನಿ. ನನಗೂ ನನಗೆ ಸಿಕ್ಕಾಕೊಂಡ್ಬಿಟ್ಟೆ. ಈಗ ನಾನು ಮಾತಾಡ್ತೀನಿ, ನೀನ್ ಕೇಳಿಸ್ಕೋ. ಇಳಿಬೇಡ, ಇಳಿಬೇಡ. ನಿನ್ ಗಂಡನ್ ಜೀವ ಈಗ ನನ್ ಕೈಲಿದೆ. ಕುತ್ಕೋ, ಕುತ್ಕೋ. ಹಾ, ನಾನು ಇದುವರೆಗೂ ಯಾವ ಹುಡುಗಿನ ಇಷ್ಟಪಟ್ಟರು ಯಾವಳು ಇಲ್ಲ ಅಂದಿಲ್ಲ, ಯಾವಳು ಇಲ್ಲ ಅಂದಿಲ್ಲ. ನೀನೇ ಯೋ ದ ಫಸ್ಟ್. ಏನೋ ನಿನ್ ತಂದೆ ನೋಡಿ ಆಸೆ ಆಯ್ತಪ್ಪ, ಏನು ಒಪ್ಪಿಕೊಂಡ್ರೆ ನಿನ್ ಗಂಟು ಹೋಗ್ಬಿಡ್ತಿತ್ತ? ನೀನೇನಂತ ದೊಡ್ಡ ಗರ್ತಿನ? ನೋ ನೋ ನೋ, ಬಾಯಿ ಬಿಡ್ಬೇಡ ಬಾಯಿ. ಅವತ್ ನೋಡಿದ್ರೆ ಪೊಲೀಸರ ಮುಂದೆ ಅಷ್ಟೊಂದು ಅವಮಾನ ನಂಗೆ. ಅವನು ಆ ಇನ್ಸ್ಪೆಕ್ಟರ್ ನನ್ನ ಮೈಗೆ ಕೈ ಹಾಕ್ತಾಳ್ತಾನೆ, ನೆನೆಸ್ಕೊಂಡ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಒಳಗೆ ಅಷ್ಟು ಅನುಭವಿಸಿ ಏನಂದ ನೀನು ಹೊಸ ಮನುಷ್ಯ ಆಗ್ಬೇಕಂತೆ? ಓಹೋ, ನೀನು ಹೊಸ ಬಳಕೆ ನೋಡೋಣ. ಆಗಿದ್ಯಲ್ಲ ಮದುವೆ, ಬಿಟ್ ಬಂದ ಲವರ್ ಆಗ್ಬಿಟ್ಟು ನೋಡೋಣ. ಮದುವಾದ, ಹೊಸ ಮನುಷ್ಯ ಆಗ್ಬೇಕಂತೆ, ಆಶೀರ್ವಾದ. ಎಲ್ಲಿ ಇಷ್ಟ ಹೊಸ ಮನುಷ್ಯನೇ ಆಗಿದ್ದಲ್ಲ. ನೀನು ನಂಬ್ದೆ, ಇವನು ನಂಬ್ದ, ನನ್ ಫ್ರೆಂಡು ನಂಬ್ದ, ಎಲ್ಲರೂ ನಂಬಸಕ್ಕೆ ಅಂತ ಹಲ್ ಕಚ್ಕೊಂಡ್ ಬಂದೆ. ಯಾಕೆ ಹೇಳು? ನನ್ ಮಾತಿನ್ನು ಮುಗ್ದಿಲ್ಲ, ಇಷ್ಟು ದಿವಸ ಕಾಯ್ತಿದ್ದೆ ಈ ಟೈಮ್ಗೆ. ಸುಮ್ನೆ ಬಾಯಿ ಮುಚ್ಕೊಂಡು ಕೇಳಿಸ್ಕೋ. ನೀನ್ ಯಾವತ್ತು ನನಗೆ ಅವಮಾನ ಮಾಡಿದೆಯೋ ಅವತ್ತೇ ತೀರ್ಮಾನ ಆಗೋಯ್ತು. ನಿನಗೆ ಸರಿಯಾದ ಬುದ್ಧಿ ಕಲಿಸೋವರೆಗೂ ನಾ ಸಾಯಲ್ಲ ಅಂತ. ಆ ಟೈಮ್ ಈಗ ಬಂತು. ಇವಾಗ ಈಗ ನಿನ್ ಯಾರು ಕಾಪಾಡ್ತಾರೋ ನೋಡ್ತೀನಿ. ಇವನು ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ದಾನಲ್ಲ ನಿನ್ನ ಗಂಡ, ಇವನ್ ಎಷ್ಟೋ ಹೊತ್ ಮೇಲೇಳಲ್ಲ ಅಂತ ಹಾಟಿ ಕೊಡ್ತಿದ್ದೀನಿ ಅವನಿಗೆ. ಅವನ್ ಕಾಪಾಡ್ತಾನ? ಅವನ್ ಹೇಳಕ್ ಮುಂಚೆ ನಿನ್ ಜೀವನ ಚಿಂತೆ ಆಗೋಗುತ್ತಲ್ಲ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ ಸತ್ನ, ಈಗಲೂ ನಾ ಜೆಂಟ್ಲ್ ಮನ್ನೆ. ನೀನಾಗಿ ನನ್ನ ಹತ್ರ ಬರೋವರೆಗೂ ನಾನೇನು ಮುಟ್ಟಲ್ಲ, ಮುಟ್ಟಲ್ಲ ಸರಿನಾ? ಅದಕ್ಕೆ ಒಪ್ಕೊಂಬಿಡು. ಇಲ್ಲೇ ನಡೀತು ಅಂತ ಇವ್ರಿಗೆ ಗೊತ್ತಾಗತ್ತೆ. ನಮ್ಮ ಪಾಳೆ ನಾವಿದ್ರೆ ಗಂಡ ಹೆಂಡತಿ ಆಟ ಆಡೋಣ. ಇದಕ್ಕೇನಾದ್ರೂ ನೀನು ಒಪ್ಪಲಿಲ್ಲ ಅಂತಂದ್ರೆ ಇವನು ಮುಗಿಸ್ತೀನಿ. ಅವನ್ ತಾಯ್ದಕ್ಕೂ ನೀನೇ ಕಾಣಕ್ಯಾ, ನೆನ್ಪಿಟ್ಕೋ. ನನಗೇನು
ಒಂದ್ 10 ವರ್ಷ ಶಿಕ್ಷೆ ಆಗ್ಬೋದಾ? ಆಗ್ಲಿ, ನಿನಗೆ ಪಾಪ ನೀನೇನ್ ಮಾಡ್ತೀಯ ಸಪ್ನ? ಮದುವೆ ಆಯ್ತು, ಗಂಡನ ಒಂದ್ಸಲೇನು ಮುಟ್ಲಿಲ್ಲ, ಇಡೀ ಜನ್ಮ ಬಿಳಿ ಸೀರೆ ಉಟ್ಕೊಂಡು ವಿಧವೆ ಅಂತ ಅನ್ನಿಸ್ಕೊಂಡು ಕಳಿಬೇಕು, ಇಡೀ ಜೀವನ ಶಿಕ್ಷೆ ಬೇಕಾ? 10 ನಿಮಿಷ ಟೈಮ್ ಕೊಡ್ತೀನಿ ನಿನಗೆ, ಯೋಚನೆ ಮಾಡು. ನೀನೇನಾದ್ರೂ ಬುದ್ಧಿವಂತಿಕೆ ತೋರ್ಸಕ್ ಹೊರಟ್ರೆ, ಕಾರಿಂದ ಕೆಳಗಿಳಿದ್ರೆ ಅಥವಾ ಕೂಗಾಡಿದ್ರೆ ಆ ಕ್ಷಣ ನೀನು ಢಮಾಲ್. ಯೋಚನೆ ಮಾಡು. ಅರುಣ್ ಹೇಳಿ, ಅರುಣ್ 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 ಹೇಳಿ, ಅರುಣ್ ಇಲ್ಲಿ ನೋಡಿ, ಅರುಣ್ ಹೇಳಿ, ಅರುಣ್ ಅರುಣ್ ಹೇಳಿ, ಅರುಣ್ ಅರುಣ್ ಹೇಳಿ, ಅರುಣ್ 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 ಹೇಳಿ, ಅರುಣ್ 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 ಹೇಳಿ, ಅರುಣ್ 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 ಹೇಳಿ, ಅರುಣ್ 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 ಪ್ಲೀಸ್ ಹೇಳಿ, ಅರುಣ್ ಅರುಣ್ ಪ್ಲೀಸ್ ಹೇಳಿ, ಅರುಣ್ ಅರುಣ್ ಹೇಳಿ, ಅರುಣ್ 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 ಹೇಳಿ, ಅರುಣ್ ಅರುಣ್ ಪ್ಲೀಸ್ ಹೇಳಿ, ಅರುಣ್ ಅರುಣ್ ಹೇಳಿ, ಅರುಣ್ ಪ್ಲೀಸ್ ಹೇಳಿ, ಅರುಣ್ 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 ಹೇಳಿ, ಅರುಣ್ 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 ಏನಾಯ್ತು ನಿಮ್ಗೆ ಅರುಣ್ ಹೇಳಿ, ಅರುಣ್ ಅರುಣ್ ಹೇಳಿ ಕೆಳಗೆ. ಈ ಕಡೆ ಎಲ್ಲಾದ್ರೂ ಹೋಗೋಣ. ಕನ್ಸ್ ಕಾಣ್ತಾ ಇದೆಯಾ? ನೀನ್ ಸುಧಾರಿಸಲ್ಲ, ಬಾ. ಕಿವಿ ಕೇಳಿಸ್ಲಿಲ್ವಾ? ನಿನ್ನಂತ ಬೀದಿ ರಾಯ ಜೊತೆ ಬರಕ್ ನಾನು ಏನನ್ಕೊಂಡಿದ್ಯಾ ನೀನು? ಅಂದ್ರೆ ಈಗ ನೀನಾಗೆ ಬರಲ್ಲ, ಸತ್ರು ನಿನ್ ಕೈಗೆ ಸಿಗಲ್ಲ ಕಣೋ. ನಾನು ಕೇಳಿಸ್ತಾ? ಹಾ ಆಯ್ತು, ನೀನು ಕೊನೆಗೂ ಬುದ್ಧಿ ಬರಲ್ಲ, ಸರಿ ಅನ್ಭವಿಸು. ಈ ಕೆಲಸ ಮಾಡಿದ್ಯಾ? ಚಂದಪ್ಪನ ಈಗಲೂ ಒಪ್ಕೋ, ನಿಮ್ ಗಂಡ ಉಳಿತಾನೆ.
ಶ್ಯಾಮ್, ಶ್ಯಾಮ್, ನಿನ್ಗೆ ಯಾಕೆ ಯೋಚನೆ? ಹೌದು, ಇಲ್ಲೇನ್ ನಡೀತು?